ವೀಕ್ಷಕರೇ, ಸಾಧನೆ ಅನ್ನೋ ಮೂರು ಅಕ್ಷರ ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳುಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕಾದ್ರೆ ಬರೀ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು ದೃಢವಾದ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಅಂತಹ ಸಾಧನೆಯ ಕನಸನ್ನು ಹೊತ್ಕೊಂಡು ಇಷ್ಟ ಕಷ್ಟಗಳ ಮೆಟ್ಟಿಲೇರಿ ನಿಂತ ವ್ಯಕ್ತಿಯ ಬದುಕಿನ ಕಥೆಯನ್ನು ತಿಳಿಸುವ ಕಾರ್ಯಕ್ರಮ ನಮ್ಮ ಸ್ಟಾರ್ಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಬೇಂಗ್ಯ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿರುವಂತಹ ವ್ಯಕ್ತಿ ದುಃಖದ ಕಣ್ಣೀರನ್ನು ಒರೆಸಿ ಖುಷಿಯ ಮಳೆಹಾನಿಗಾಗಿ ಆಸೆಪಟ್ಟವರು. ಖುಷಿಯ ಮಳೆಯ ಜೊತೆಗೆ ಭಯದ ಸಿಡಿಲಂತಹ ಕಷ್ಟಗಳಿಗೆ ಎದೆಕೊಟ್ಟು ಮುನ್ನುಗ್ಗಿದಂತಹ ವ್ಯಕ್ತಿ, ಕಲಾಮಾತೆ ಶಾರದೆಯ ಆಶೀರ್ವಾದಕ್ಕೆ ತಲೆಬಾಗಿದಂತಹ ವ್ಯಕ್ತಿ. ಈ ವ್ಯಕ್ತಿ ಬೇರಾರೂ ಅಲ್ಲ, ರಂಗಭೂಮಿ ಕಲಾವಿದ, ತುಳು ಚಿತ್ರನಟ, ಮಿಮಿಕ್ರಿ ಸ್ಟಾರ್, ಕ್ಯಾಂಡಿ ಕ್ರಶ್ ಶರಣ್ ಕೈಕಂಬ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿರುವಂಥದ್ದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಾನು ಕೇಳುವಂಥದ್ದು, ಕಲಾವಿದರ ಬದುಕು ಕಷ್ಟ ನೋವು ಬೇಸರಗಳ ಜೊತೆ ಸಾಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಜನಗಳನ್ನು ನಗಿಸುವಲ್ಲಿ ಎಲ್ಲೊಂದು ಮಟ್ಟಿಗೆ ಕಲಾವಿದರ ಬದುಕು ತುಂಬ ಕಲರ್ಫುಲ್ ಆಗಿರುತ್ತೆ. ಸೊ ಅಷ್ಟು ನೋವು ಬೇಸರಗಳನ್ನು ಇಟ್ಕೊಂಡು ಕಲಾವಿದರ ಬದುಕು ಅಷ್ಟು ಕಲರ್ಫುಲ್ ಆಗಿಕ್ಕೆ ಹೇಗೆ ಸಾಧ್ಯ ಅಂತ? ನೋ ವರ್ಡ್ಸ್ ಸರ್. ಇಷ್ಟರ ತನಕ ನಾನೇನು ಮಾಡಿದ್ದೇನೆ, ಜನರನ್ನು ನಗಿಸಿದ್ದೇನೆ, ಸಾಕಷ್ಟು ನೋವುಗಳನ್ನು ಮನಸ್ಸಲ್ಲಿ ಇದ್ರೂ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಅಂದರೆ ಈ ಜಸ್ಟ್ ಅಂದರೆ ಹತ್ಕೊಂಡ್ರೆ ಅಲ್ಲಿ ಕಾಮಿಡಿದು ಪವರ್ ಕಮ್ಮಿ ಆಗುತ್ತೆ ಸರ್. ಎಲ್ಲರೂ ನನ್ನನ್ನು ನೋಡೋದು ಅವನು ನಗಿಸ್ತಾನೆ ಆ ಥರ ಏನಂತ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡೆ. ಏನಾಗೋದಿಲ್ಲ, ಅವ್ರು ನಗ್ತಾ ಇದ್ದಾರೆ, ಆ ನಗದಿಂದ ನಾನು ನಕ್ಕವನು ಸರ್ ಇಷ್ಟರ ತನಕ. ಓಕೆ. ಇನ್ನು ಶರಣ್ ಅವರು ಒಂದು ಪುಟ್ಟ ಸಂಸಾರ, ನೀವು ತಂದೆ ತಾಯಿ ಜೊತೆಗಕ್ಕ. ಸೊ ಬಾಲ್ಯದಲ್ಲೇ ಒಂದು ರೀತಿಯಲ್ಲಿ ಮಿಮಿಕ್ರಿ ಮಾಡೋದಂದರೆ, ಸ್ಕಿಟ್ ಮಾಡೋದಂದರೆ ತುಂಬ ಇಷ್ಟಪಡ್ತೀರಾ, ಹೇಗಿತ್ತು ಆ ಬಾಲ್ಯದ ಜೀವನ? ಅಂದರೆ ಮೊದಲ ಗುರು ನನ್ನ ತಾಯಿ ಸರ್. ಅಂದರೆ ನಾನು ಮತ್ತು ನನ್ನ ಅಕ್ಕನಿಗೆ 11 ವರ್ಷಗಳ ಕಾಲ ಗ್ಯಾಪ್, 11 ವರ್ಷಕ್ಕಿಂತ ದೊಡ್ಡವರು ನನ್ನ ಅಕ್ಕ. ಹಾಗೆ ಅಂದರೆ ಈ ಪ್ರಾಣಿ ಪಕ್ಷಿ ಏನೋ ಗೊತ್ತಿಲ್ಲ ಸರ್, ಗಾಡ್ ಗಿಫ್ಟು. ಅವಾಗ ಟಿವಿ ಎಲ್ಲ ಇಲ್ಲ ಮನೆಯಲ್ಲಿಲ್ಲ, ಬರೀ ಕ್ಯಾಂಡಲಲ್ಲಿ ಬೆಳಕಲ್ಲಿ ನಾವು ಓದ್ದವರು, ಕರೆಂಟ್ ಇಲ್ಲ. ಅಂತರ ಇರಬೇಕಾದ್ರೆ ಸ್ಕೂಲಲ್ಲೆಲ್ಲ ನನ್ನ ತಾಯಿ ನನಗೆ ಛದ್ಮೇಷ ಹಾಕೋದು, ಅವರು ಹೆಚ್ಚು ಕಲಿತವರಲ್ಲ, 3ನೇ ಕ್ಲಾಸ್ ತನಕ ಕಲ್ತಿರೋರು. ಮತ್ತು ನನ್ನ ಶಾಲೆ ಟೀಚರ್ಸ್ ಎಲ್ಲ ಅಂದರೆ ಮುದ್ದಾಗಿದ್ದೆ. ಹಾಗೆ ಅವರು ಎನ್ಕರೇಜ್ ಮಾಡೋರು ಸರ್, ಹೀಗೆ ಮಾಡ್ತೀಯ ಅಂತ. ಅದರ ಜೊತೆಗೆ ಓದು ಚೆನ್ನಾಗಿತ್ತು, ಜೀವನ ಚೆನ್ನಾಗಿತ್ತು, ಅಲ್ಲಿಂದಲೇ ಪ್ರಾರಂಭ ಆದದ್ದು. ಅದು ಯಾವಾಗ ನನ್ನ ತಾಯಿ ನನಗೆ ಚದ್ಮೇಶ ಹಾಕ್ಕೊಂಡು ಒಂದು ವೇದಿಕೆ ಮೇಲೆ ನಿಲ್ಲಿಸಿದ್ರು, ಅದೇ ಏನೂ ಗೊತ್ತಿಲ್ಲ ಆಶೀರ್ವಾದ. ಇಷ್ಟರ ತನಕ ಆ ವೇದಿಕೆಯಲ್ಲೇ ಇದ್ದೇನೆ. ಹಾಗೆ ಜೀವನ ಸ್ಟಾರ್ಟ್ ಆಯಿತು. ಎಲ್ಲಿ ತನಕ ಅಂದರೆ ನಾನು ಒಂದು 4ನೇ 5ನೇ ಕ್ಲಾಸ್ ಇರಬೇಕಾದ್ರೆ ಒಂದೊಂದೇ ನನ್ನ ಐಡಿಯಾದಿಂದ ಬರುವಂಥದ್ದು, ಏನಾದರೂ ಶಾಲೆಯಲ್ಲಿ ಮಾಡುವಂಥದ್ದು, ಏಕಾಭಿನಯ ಪಾತ್ರ ಅಂಥದ್ದೆಲ್ಲ ಮಾಡ್ತಾ ಇದ್ದೆ. ಬಟ್ ಒಳ್ಳೆದಾದ ಅಂದರೆ ಅದು ಚೆನ್ನಾಗಿ ಇಲ್ದಿದ್ರು ಬೆಂತಟ್ಟಿ ಹೇಳೋರು ನನ್ನ ಟೀಚರ್, ಚೆನ್ನಾಗಿ ಮಾಡಿದೀಯಾ ಚೆನ್ನಾಗಿ ಮಾಡಿದೆಯಾ ಅಂತ. ಲೂಸಿ ಟೀಚರ್ ಅಂತ ಅವ್ರ ಹೆಸರು. ಹಾಗೆ ಜೀವನ ಸಾಗ್ತಾ ಇತ್ತು. ಮುಂದೆ ಮುಂದೆ ಏನಾದರೂ ಅಂದರೆ ಅಚೀವ್ ಮಾಡ್ತೇನಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇನ್ನು ಫಿಲ್ಮ್ ಆ್ಯಕ್ಟ್ರ್ನವರ ವಾಯ್ಸನ್ನು ಅನುಕರಣ ಮಾಡಿ ಶಾಲೆಯಲ್ಲೆಲ್ಲ ಮಾಡ್ತಾ ಇದ್ದೆ. ಪ್ರಾಣಿ ಪಕ್ಷಿಗಳ ಗಾಳಿ ಬರುವಂಥದ್ದು, ಟ್ಯಾಪಲ್ಲಿ ನೀರು ಬೀಳುವಂಥದ್ದು, ಟ್ರೈನ್ ಹೋಗುವಂಥದ್ದು, ವಿಮಾನ ಹೋಗುವಂಥದ್ದು ಎಲ್ಲ ನೋಡಿಕೊಂಡೆ. ಅಂದರೆ ಅದಕ್ಕೆ ಕಲಿಯುವಂಥ ಸೌಂಡ್ ಇನ್ಸ್ಟ್ರೂಮೆಂಟ್ ಅದು ಗೊತ್ತಿಲ್ಲ ಯಾವುದ್ರಿಂದ ಬರುತ್ತೆ ಅಂತ, ಜಸ್ಟ್ ಮಾಡ್ತಾನೆ ಹೋಗೋದು ಹಾಗೆ. ಓಕೆ. ಇನ್ನು ನಿಮ್ಮ ಅಕ್ಕನಿಗೆ ಮದುವೆ ಆಗುತ್ತೆ. ಸರಿ. ಮದುವೆ ಆದ ನಂತರ ನೀವು ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಇರ್ತೀರಾ, ಆದರೆ ನಿಮ್ಮ ತಂದೆಗೊಂದು ಸಮಸ್ಯೆ ಇರುತ್ತೆ, ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಏನೋ ಗೊತ್ತಿಲ್ಲ ವಿಧಿಯಾಟ, ತಂದೆ ನಿಮಗೆ ಒಂದು ನಿಮಗೆ ಮತ್ತು ತಾಯಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ದೇವ್ರ ಪಾದ ಸೇರಿಕೊಳ್ತಾರೆ. ನೀವು ಮತ್ತು ತಾಯಿ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಹೀಗೆ ಮುಂದೆ ಬದುಕು ಅಂತ? ಅಂದರೆ ಸರ್, ನನ್ನ ಅಕ್ಕನಿಗೆ ಮದುವೆ ಮಾಡಿಕೊಟ್ಟದ್ದು ಮುಂಬೈಗೆ, ಲೋಕಲಲ್ಲ ಮುಂಬೈಯಲ್ಲಿತ್ತು ಅವ್ರ ಭಾವ. ಹಂಗೆ ಅಲ್ಲಿ ಹೋಗಿ ಬರೋದಂದ್ರೆ ಒಂದು ಅಮೇರಿಕಕ್ಕೆ ಹೋದಂಗೆ, ನಾವು ಇಲ್ಲಿಂದ ಹೋಗೋದು ತುಂಬ ಖುಷಿ. ಹೋಗಿ ಬರೋದೊಂದು ಒಂದು ತಿಂಗಳು ಕೂತ್ಕೊಳ್ಳೋದು ಮತ್ತೆ ಬರೋದು, ಅಮ್ಮನ ಜೊತೆನೇ ಹೋಗೋದು, ಅಪ್ಪ ಇಲ್ಲೇ ಇದ್ರು. ಏನಪ್ಪ ಅಂತಂದ್ರೆ ಅದು ಗೊತ್ತಿಲ್ಲ ಸರ್, ಅವ್ರಿಗೆ ಆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಅಮ್ಮನಿಗೆ ಗೊತ್ತಿತ್ತು, ಬಟ್ ಅಮ್ಮ ನಮ್ಮ ಹತ್ರ ಅದನ್ನು ರಿವೀಲ್ ಮಾಡಿಲ್ಲ ಸರ್, ಅಪ್ಪನಿಗೆ ಈ ಥರ ಇದೆ ಅಂತ. ಕಲ್ಲಡ್ಕ ಪಂಡಿತರ ಮದ್ದೆಲ್ಲ ಮಾಡ್ತಿದ್ವಿ. ನಂತರ ಏನೇನೋ ವೀಕ್ ಆಗ್ತಾ ಹೋದ್ರು. ನನಗೆ ಅಷ್ಟು ನಾಲೆಜ್ ಇಲ್ಲ ಸರ್, 7ನೇ 8ನೇ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೋದು.
ಅದ್ರ ಮುಂಚಿನ ದಿವಸ ನಾನು ಕ್ರಿಕೆಟ್ ಪ್ಲೇಯರ್ ಸರ್, ನಾನು ಅದ್ರ ಜೊತೆ ಡೇ ಆ್ಯಂಡ್ ನೈಟ್ ಮ್ಯಾಚ್ ಆಗುತ್ತೆ, ಪೆಡ್ಲೈಟ್ ಮ್ಯಾಚ್ ಅಂತ ಹೇಳ್ತಾರೆ. ನಾನು ಅಲ್ಲಿದ್ದೆ, ಅಲ್ಲಿ ಯಾರು ಹುಡ್ಕೊಂಬಂದ್ರು ನಾನು, ಅರ್ಜೆಂಟ್ ನೀನು ಬರಬೇಕು ಮನೆಗೆ, ನಿನ್ನ ಅಪ್ಪನಿಗೆ ಜೋರು ಐತಿ ಅಂತ, ಹುಷಾರಿಲ್ಲ ಅಂತ. ಹೋಗ್ಬೇಕಾದ್ರೆ ಅಪ್ಪ ತೀರ್ಕೊಂಡು ಸುದ್ದಿ ಅಂತ ಕೇಳ್ಬಿಟ್ಟು ಮಂಗಳೂರು ತಾಯಿ ಮನೆಯಲ್ಲೇ ಅವರು, ಹಾಂ, ಏಳನೇ ಕ್ಲಾಸಲ್ಲಿ ಅವ್ರ ತಂದೆ ತಾಯಿ ಮನೆಯಲ್ಲೇ, ಅಪ್ಪ ಯಾಕಂದ್ರೆ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ನಾವು ಅಲ್ಲಿ ಹೋಗಿದ್ವಿ. ಅದೊಂದು ಜಟ್ಕ ಸರ್. ಓಕೆ, ಇನ್ನು 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುವಾಗ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಇತ್ತು, ನೀವು ತಾಯಿಯನ್ನು ಜೊತೆಗೆ ನೀವೇ ನೋಡ್ಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಳ್ತೀರಾ? ಹೌದು ಸರ್. ಪಟಾಕಿ ಸಿಡಿಸುವವರ ಜೊತೆ, ಪಟಾಕಿ ತಯಾರಿಕೆ ಮಾಡುವವರ ಜೊತೆ ಕೆಲಸಕ್ಕೆ ಸೇರಿಕೊಳ್ತೀರಾ? ಕೋಲೋತ್ಸವ, ನೇಮೋತ್ಸವ, ಜಾತ್ರಾ ಮಹೋತ್ಸವ ಎಲ್ಲ ನಡೆಯುತ್ತೆ, ಅಲ್ಲಿ ಹೋಗಿ ಪಟಾಕಿ ಸಿಡಿಸ್ತೀರಾ, ಕೆಲಸಕ್ಕೆ ಸೇರಿಕೊಳ್ತೀರಾ, ಹೇಗಿತ್ತು? ಒಂದು ಅಂದರೆ ನಮ್ಮ ನೇಬರ್ ಸರ್ ಅವರು, ಇದಾಯ್ತುಲ್ಲ ಸಾಹಿಬ್ರು ಅಂತೇಳಿ ನೇಬರ್, ಅಂದರೆ ಒಂದೇ ಫ್ಯಾಮಿಲಿ ಥರ. ಅವ್ರ ಮನೆ ಆ ಟಿ ವಿ ಎಲ್ಲ ಇದ್ದದ್ದು ಅವ್ರ ಮನೇಲಿ, ಒಂದು 5 ನಿಮಿಷ ಅವ್ರ ಮನೆಗೆ ನಡ್ಕೊಂಡು ಹೋಗಬೇಕಿತ್ತು. ನಾನು ಅಲ್ಲೇ ಇದ್ದೆ ಸರ್, ಅಲ್ಲಿ ಆಟ ಆಡೋದು ಆ ಥರ ಇತ್ತು. ಅವರ ಮಗಳು ಮತ್ತು ನನ್ನ ಅಕ್ಕ ಕ್ಲಾಸ್ಮೇಟ್ ಹರಿಪಣ್ಣ ಅಂತಾರೆ, ಅಲ್ಲಿ ಎಲ್ಲ ಇದು ಪಟಾಕಿ ಎಲ್ಲ ಮಾಡ್ತಾಯಿದ್ರು. ಆದರೆ ಅದ್ರ ಜೊತೆ ಆಡೋದಂದರೆ ಚೆಲ್ಲಾಟ ಆಡೋದಂದ್ರೆ ತುಂಬ ಕಷ್ಟ ಸರ್, ತುಂಬ ಕಷ್ಟ, ತುಂಬಾ ರಿಸ್ಕಿ. ಯಾರು ಇಷ್ಟರ ತನಕ ಅದ್ರ ನನ್ಗೆ ಗೊತ್ತಿರೋ ಹಾಗೆ ಮಾಡಿರ್ಲಿಕ್ಕಿಲ್ಲ. ಅದನ್ನು ನೋಡಿ ನಾನು ಅದನ್ನು ಕಲಿತಾ ಇದ್ದೆ ಶಾಲೆಗೆ ಹೋಗ್ಬೇಕಾದ್ರೆ. ಅಕ್ಕ ಡೆಲಿವರಿ ಹೋಗೋ ಟೈಮಲ್ಲಿ ನಾನು ಅಲ್ಲೇ ಇದ್ದೆ, ಅಲ್ಲಿ ನನ್ನ ನೋಡ್ಕೊಳ್ಳೋರವ್ರೆ, ನನ್ನ ಟ್ಯೂಷನ್ ಕೊಡೋರವ್ರೆ, ಅಶ್ವಿನ ಅಕ್ಕ ಅಂತ ಹೇಳಿ ಅವ್ರ ಹೆಸರು, ಅಲ್ಲೇ ಇರಬೇಕಾದ್ರೆ ಜೀವನಕ್ಕೆ ಅದೇ ಇದಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಕೆಲಸಕ್ಕೆ. ಅಲ್ಲೇ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡಿದೆ ಕೆಲಸ, ಅಲ್ಲೇ ಕಂಟಿನ್ಯೂ ಮಾಡಿದೆ. ತಾಯಿ ಗೊತ್ತಿತ್ತು? ತಾಯಿ ಗೊತ್ತಿತ್ತು ಸರ್, ತಾಯಿ ಗೊತ್ತಿತ್ತು. ಅಂದರೆ ಹೆದರ್ತಿದ್ರು, ಅಂದರೆ ರಿಸ್ಕಿ ರಿಸ್ಕೇ ಸರ್, ಒಂದ ಕೈ ಎಲ್ಲ ಎಲ್ಲಂದ್ರೆ ಜೀವ ಹೋಗುತ್ತೆ ನೋಡೋದಂಥದ್ದು. ಸಣ್ಣ ಪಟ್ಟ ಪಟಾಕಿಗಳಲ್ಲ ಸರ್ ಅದು, ತುಂಬಾ ಶಬ್ದ ಬರುವಂಥದ್ದು. ಮತ್ತು ಬೆಳಿ ರಾತ್ರಿ ಒಂದು ಕೋಲೋ ನೇಮೋತ್ಸವ ಇದ್ದರೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕಣ್ಣು ಮುಚ್ಚುವಂಗಿಲ್ಲ ಅದಲ್ಲ ಸರ್. ಅಲ್ಲಿ ಏನು ಇದ್ರೂ ದೈವ ಆರಾಧನೆ ಮಾಡುವಾಗ ಒಂದೊಂದು ಅದಕ್ಕೊಂದು ಇದೆಂತ ಇರ್ತದಲ್ಲ, ಆ ಟೈಮಲ್ಲಿ ನಾವು ರೆಡಿ ಇರಬೇಕು. ನಿದ್ದೆ ಇಲ್ಲ? ನಿದ್ದೆ ಖಂಡಿತವಾಗಲಿಲ್ಲ ಸರ್, ನಿದ್ದೆ ಸ್ವಲ್ಪನೂ ಇಲ್ಲ. ಆ ಥರ ಎಲ್ಲ ಮುಂದೆ ಬಂದವ ನಾನು, ಯಾರು ಗೊತ್ತಿಲ್ಲ ವಿಷಯ. ಓಕೆ, ಇನ್ನು ನಾವು ಮುಖ್ಯವಾಗಿ ಮಿಮಿಕ್ರಿ ಮಾಡ್ತಾ ಮಾಡ್ತಾ ಒಂದು ಕಡೆ ನೀವು ವೇದಿಕೆಗೆ ಸಿಗುತ್ತೆ, ನಿಮ್ಮ ಊರುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ವೇದಿಕೆಗೆ ಹೋಗ್ತೀರಾ, ಜನಗಳು ಮುಂದೆ ಇದ್ದಾರೆ, ಮೈಕ್ ಮುಂದೆ ಇದೆ, ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡುವಾಗ ಮೈಕನ್ನು ಆಫ್ ಮಾಡ್ತಾರೆ, ವೇದಿಕೆಯಿಂದ ಕೆಳಗಿಳಿಸ್ತಾರೆ, ಅವಮಾನ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ, ಹೀಗೆ ಅವನ್ನೆಲ್ಲವನ್ನು ಸಹಿಸ್ಕೊಂಡು ಬಂದ್ರಿ ಅಂತ ಏನು ಹೇಳೋದು? ಅಂದರೆ ಇಂಟ್ರೆಸ್ಟಿಂಗ್ ಅಂದರೆ ಕೇಳಿಕೊಂಡು ನಾನು ಒಂದು 5 ನಿಮಿಷ ಮಾಡ್ತೇನೆ ಮಿಮಿಕ್ರಿ ಮಾಡು ಅನ್ನುವಾಗ ಅನ್ನೋರು, ಹಾಂ ಮಾಡು ಮಾಡು ಅರ್ಜೆಂಟಾಗಿ ಮಾಡು ಒಳ್ಳೇದಾಗಬೇಕು ಅಂತೇಳಿ. ಏ ಮಾಡಬೇಕಾದ್ರೆ ಸಪೋರ್ಟ್ ಮಾಡೋರು ಇಲ್ಲ ಸರ್ ನನಗೆ, ಮೈಕ್ ಆಫ್ ಮಾಡೋದು ಎಲ್ಲಂದರೆ ಕೆಳಗಿಳಿ ಕೆಳಗಿಳಿ ಅಂತ ಕರೆಯೋರು ಸಿಗ್ನಲ್ ಮಾಡಿ. ಆವಾಗ ಕಂಬನಿ ಒಂದೇ ನನ್ನ ಜೊತೆ ಇತ್ತು, ಬೇರೆ ಯಾರು ಇರಲಿಲ್ಲ ಸರ್. ಅದನ್ನೆಲ್ಲ ನೋಯೆಲ್ಲ ಸಹಿಸ್ಕೊಂಡಿದ್ದೆ. ಅಂದರೆ ಅದಕ್ಕೆ ಪ್ರತಿಯೇಟು ನಾನು ನೀಡ್ತೇನಂತ ಯಾವಾಗಲೂ ನಾನು ಅಂದ್ಕೊಂಡಿಲ್ಲ ಸರ್. ಇದಕ್ಕೆಲ್ಲ ಒಂದು ದಿನ ಕಾಲ ಅನ್ನೋದು ಕೊಡುತ್ತೆ ಅಂತ ಹೇಳಿ. ಅಂದರೆ ನಮಗೆ ನಮ್ಮಂಥವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತಲೇ ತಿಳ್ಕೊಂಡವ ನಾನು, ಇಲ್ಲ ನಾನು ಇನ್ನು ಮುಂದೆ ಮೇಲೆ ಬರೋದಿಲ್ಲ. ಆದರೂ ಒಂದು ಛಲ ಇತ್ತು, ಏನಾದರೂ ಮಾಡಬೇಕು ಮಾಡಬೇಕು ಮಾಡಬೇಕು, ಪ್ರೋಗ್ರಾಮ್ ಕೊಡಬೇಕು, ಹಂಗೆ ಹಂಗೆ ಹಬ್ಬದ ಕನಸಾಗಿ ಉಳಿತಂತ ನೆನೆಸ್ಕೊಂಡಿದ್ದೆ. ಓಕೆ, ನಿಮ್ಮ ಮಿಮಿಕ್ರಿ ಎಲ್ಲ ನೋಡ್ಕೊಂಡು ಒಂದು ದಿವಸ ನೀವು ಮಾಡುವಂಥ ಮಿಮಿಕ್ರಿ ಸ್ಟೈಲ್ ಇರ್ಬೋದು, ಸೊ ವಾಯ್ಸ್ ತೆಗುವಂಥದ್ದು ಇರ್ಬೋದು, ಕ್ಯಾಚ್ ಮಾಡುವಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ನೋಡಿಕೊಂಡು BS ಕರ್ಕೇರು ಒಂದು ದಿವಸ ನಿಮ್ಗೆ ಸಿಗ್ತಾರೆ, ನಿಮ್ಮ ಜೊತೆ ಹೇಳ್ತಾರೆ, ನಾನೊಂದು ನಾಟಕ ಬರಿತಾ ಇದ್ದೀನಿ ಅದರಲ್ಲಿ ನಟನೆ ಮಾಡಬೇಕು ಅಂತ ಹೇಳುವಾಗ ನೀವು ಅಂದ್ಕೊಂಡಿದ್ರೆ ನಾನು ಒಂದು ರಂಗಭೂಮಿಗೆ ನಾನು ಎಂಟ್ರಿ ಆಗ್ತೀನಿ, ನಾಟಕದಲ್ಲಿ ನಟನೆ ಮಾಡ್ತೀನಿ ಅಂತ? ಅಂದರೆ ಸರ್ ಅದು ಏನಪ್ಪ ಅಂದರೆ ನಾನು ಮಿಮಿಕ್ರಿ ಮಾಡಿ ಅಂದರೆ ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ನನ್ನ ನಿಜವಾದ ಇನ್ಸ್ಪಿರೇಷನ್ ಅಂದರೆ ದೇವದಾಸ್ ಕಾಪಿಗಟ್ ಸರ್. ಇವಾಗ ಎಲ್ರಿಗೊಬ್ಬರು ಒಂದು ಕಲಾವಿದ್ರಂತ ಹೇಳಿ ರಾಜ್ಕುಮಾರ ಅಥವಾ ಶಂಕರ್ ನಾಗ, ರವಿಚಂದ್ರನ್ ಈ ಥರ ಫೇವ್ರೇಟ್ ಸ್ಟಾರ್ಗಳಿರ್ತಾರೆ. ನನ್ನ ಸೂಪರ್ ಸ್ಟಾರ್ ಅಂದರೆ, ನನ್ನ ಸ್ಟಾರ್ ಅಂದರೆ ತೆಲುಗದ ಬಳ್ಳಿ ದೇವದಾಸ್ ಕಾಪಿಗಟ್. ಯಾವುದೇ ಕಾರ್ಯಕ್ರಮದಲ್ಲಿ ಯಾವ ಇಂಟರ್ವ್ಯೂ ಕರೆಯಲಿ ಸರ್, ನಾನು ಅವರನ್ನು ಮೊದಲು ಈ ಇದೊಂದು ದೊಡ್ಡ ವೇದಿಕೆ ಸರ್, ಈಗ ಕೂತಿದ್ದೇನಲ್ಲ, ಇದು ಎಲ್ರಿಗೂ ಓದಾಗಿ ಬರೋದಿಲ್ಲ. ನಿಜವಾದಲ್ಲಿ ಇದ್ರ ಮೇಲೆ ಕೂತಿದ್ದೇನೆ ಅಂತ ಕಾರಣ ಕರ್ತರು ಅವರು ಸರ್. ಹಂಗೆ ಏನಾದರೂ ಮಾಡಬೇಕು, ನಿಜವಾಗ್ಲೂ ನಾನು ಅವರನ್ನು ಯಾವತ್ತೂ ಮೀಟ್ ಮಾಡಿಲ್ಲ ಅಲ್ಲ ಮಾತಾಡಿಲ್ಲ, ಬಟ್ ಅವರ ಧ್ವನಿ ಅಂದರೆ ನನಗೆ ಪಂಚ ಪ್ರಾಣ. ಹಾಗೆ ಮಾಡಬೇಕಾದ್ರೆ ನಮ್ಮ ಮನೆಗಿಂತ ನನ್ನ ಪೊಳಲಿದ್ವಾರ ಹತ್ರ ಮನೆ ಇತ್ತು, ಸ್ವಂತ ಮನೆ, ಅಮ್ಮನ ಮನೆ,
ಅಲ್ಲಿಗಿಂತ ಒಂದು ಒಂದೂವರೆ ಕಿಲೋಮೀಟರ್ ಆ ಕಡೆ ನಾಟಕ ಆಗ್ತಾ ಇತ್ತು, ನನಗೆ ಗೊತ್ತಿಲ್ಲ. ಈಗ ಪ್ರಚಾರ ಇತ್ತು ಸರ್. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ ರೋಹಿತಾಕ್ಷ ಅಂತೇಳಿ, ಮತ್ತು ಪ್ರಕಾಶ್ ಅನ್ನೋರು, ತುಂಬ ಆಪ್ತ ಮಿತ್ರರು ಅವಾಗ ಆ ಟೈಮ್ನಲ್ಲಿ ಆಪ್ತ ಮಿತ್ರರು ಕರೆದಿದ್ರು ನಾಟಕ ಬಾ ಅಂತೇಳಿ. ಆವ ನಾಟಕ ಅಂದರೆ ತುಂಬ, ಈಗೆಲ್ಲ ಲ್ಯಾಪ್ಟಾಪಲ್ಲಿ ಮ್ಯೂಸಿಕ್ ಕೊಡ್ತಾರೆ ಸರ್, ಮುಂದೆ ಗಾಯಕರು ತಬಲವಾದಕರು ಮತ್ತು ಕೀಬೋರ್ಡಿಸ್ಟ್ ಎಲ್ಲ ಮುಂದೆ ಕೂತ್ಕೊಂಡು ಹಾಡು ಹೇಳೋರು. ಹಾಗೆ ನಾಟಕ ಆಗಬೇಕಾದ್ರೆ ಅವ್ರು ಬಂದಿಲ್ಲ ಸರ್, ಅವ್ರು ಏನೋ ಆ ಟೈಮ್ಗೆ ಬರಲಿಕ್ಕೆ ರೀಚ್ ಆಗ್ಲಿಕ್ಕೆ ಆಗಿಲ್ಲ ಅವ್ರಿಗೆ. ಅವತ್ತಿಗೆ ಜನರೆಲ್ಲ ಬೊಬ್ಬಾಡಿತಿದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡಿ ಆಯಿತು, ಸ್ಟೇಜ್ ಖಾಲಿ ಇದೆ. ಪ್ರಕಾಶ್ ಅನ್ನೋ ನನ್ನ ಕ್ಲಾಸ್ಮೇಟ್, ಒಂದು 5-10 ನಿಮಿಷ ನೀನು ಮಿಮಿಕ್ರಿ ಮಾಡಪ್ಪ, ಕಾಮಿಡಿ ಎಲ್ಲ ಹೇಳು, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡು ಅಷ್ಟರ ತನಕ ಮಾಡಿದೆ ಸರ್. ನಾನು ಮಾಡಿದೆ, ಮಾಡಿದ್ರೆ ಎಲ್ಲ ಜನರಿಗೆ ಖುಷಿ ಆಯ್ತು ಸರ್, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಏನು ಸೇಮ್ ದೇವದಾಸ್ ಕಾಪಿ ಕಟ್ತಾನೆ ಮಾತಾಡ್ತಾನೆ ಹಂಗೆ ಹಂಗೆ, ಬಾಕಿ ಎಲ್ಲ ತಗೊಳ್ಳಿಲ್ಲ ಸರ್. ಅಂದರೆ ಆಗ ಮೈನರ್ ಸರ್, ಅಂದರೆ ಅಂದರೆ ಮೆಜಾರಿಟಿಗೆ ಬರುವ ಟೈಮಲ್ಲಿ ವಾಯ್ಸ್ ಡಬಲ್ ಆಗುತ್ತೆ ಸರ್ ನಮ್ಮದು, ಒಂದು ಸಣ್ಣ ವಾಯ್ಸ್ ಹಂಗೆ. ಆದರೆ ಇವ್ರದ್ದು ಪಕ್ಕ, ಯಾರ್ದು ದೇವದಾಸ್ ಕಾಪಿಟ್ಟು ಪಕ್ಕ ಇದು ಮಾಡಿದ್ದೆ, ಎಲ್ಲ ಖುಷಿ ಆಯಿತು. ಅವತ್ತಿಗೆಲ್ಲ ಮ್ಯೂಸಿಷಿಯನ್ ಅಲ್ಲಿ ಬಂದರು, ಇವರು ರೈಟ್ರ್ ಬಿ ಎಸ್ ಕರ್ಕ್ಯಾರ ಸರ್, ರೈಟ್ರ್ ಬಿ ಎಸ್. ನಿಜವಾಗ್ಲೂ ಅವ್ರ ಪರಿಚಯ ಇಲ್ಲ ನನಗೆ. ಅವತ್ತಿಗೆ ಕೇಳಿದರು ನಮ್ಮ ಇದೊಂದು ಆ ಟೈಮನ್ನು ಜನರಿಗೆ ಒಂದು ರೀಚ್ ಮಾಡಿದ್ರಿ, ಇಲ್ಲಾಂದ್ರೆ ಬೊಬ್ಬೆಡಿದ್ರು ಗಲಾಟೆ ಮಾಡೋರು ಮಾಡೋರು. ನಾನು ನಾಟಕ ಬರೀತಿದ್ದೇನೆ ಅಂದರೆ ಇದನ್ನೇ ಮಾಡ್ತಾಯಿದ್ದೀನಿ, ನೀವು ಆ್ಯಕ್ಟಿಂಗ್ ನಡ್ತೀರಾ ಅಂತ ಒಂದು ಮಾತು ಕೇಳಿದ್ರಿ ಸರ್. ಎಲ್ಲೋ ಇಲ್ಲದ ಖುಷಿ ಸರ್, ಒಂದು ನಾಟಕ ಮಾಡೋದಂದರೆ ಅಯ್ಯೋ ನನ್ನನ್ನು ಕರೆಯೋದು. ಅಷ್ಟು ಆಸಕ್ತಿ, ಒಂದನೇದ್ದು ನನಗೆ ವಿದ್ಯಾಭ್ಯಾಸ ಹೆಣ್ಣಲ್ಲಿ ಕೈಗೊಟ್ಟಿದೆ, ಅಷ್ಟು ತಲೆಗತ್ತಲಿಲ್ಲ, ಬಡತನ ಎಲ್ಲ ಟೋಟಲ್ ಆಗಿ ಕಷ್ಟಗಳನ್ನೇ ನೋಡಿದವನು. ಮತ್ತು ವಿದ್ಯೆ ತಲೆಗೆ ಹತ್ತಿಲ್ಲ ನನಗೆ, ಅಕ್ಕ ಸಪೋರ್ಟ್ ಮಾಡೋರು, ಕಲಿ ಕಲಿ ಅಂತ ಹೇಳಿ ಸಪೋರ್ಟ್ ಮಾಡೋ, ಮತ್ತೆ ಅತ್ತೆ ಇಲ್ಲ. ಆದರೆ ನಾಟಕಕ್ಕೆ ಓಕೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಅವರ ನಾಟಕದಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಯಿತು, ಕಾರ್ಣಿಕದ ತಗತಂಗಡಿ. ಒಂದು 100 ಪುಟದ ಪುಸ್ತಕವನ್ನು ಓದೋನಲ್ಲ ಸರ್ ನಾನು, ಅಂತ ವಿದ್ಯಾಭ್ಯಾಸ ಆಗ್ತಾ ಇರಲಿಲ್ಲ. ಅವ್ರದ್ದು 200 ಪುಟವನ್ನು ಕಲ್ತಿದ್ದೇನೆ ಸರ್ ನಾನು, ಇವನ್ ಒಂದು ವಾರಗಳಲ್ಲಿ. ಅದು ಏನೋ ಗೊತ್ತಿಲ್ಲ, ದೇವ್ರದ್ದು ಒಂದು ಇದು. ಮತ್ತೆ ನಾನು ಅನ್ಸೋನು, ನನ್ಗೆ ಅನ್ಸೋದು ಛೇ, 100 ಪುಟ ಒಂದೊಂದು ಪ್ರಶ್ನೆ ಶಾಲೆದು ಪ್ರಶ್ನೆ ಬರ್ತಾ ಇಲ್ಲ, 200 ಪುಟ ಇಷ್ಟು ದೊಡ್ಡ ಡೈಲಾಗ್ ನಂಗೆ ಹೆಂಗೆ ಬರ್ತಾ ಇದೆ ಆಗನ್ಸದು. ಅದು ಮಿರಕಲ್ ಸರ್, ಮಿರಕಲ್. ಅದು ಎಲ್ಲ ಹೇಳ್ತಾರಲ್ಲ, ಅದು ನಾನು ಎಷ್ಟು ಹೇಳಿದ್ರು ನನ್ನ ತಾಯಿ ಮತ್ತು ದೇವರ. ಓಕೆ, ಇನ್ನು 10ನೇ ಕ್ಲಾಸ್ವರೆಗೆ ನೀವು ಕರೆಸ್ಪಾಂಡೆಂಟ್ ಆಗಿ ಕಲಿಯೋಕೆ ಶುರು ಮಾಡ್ತೀರಾ, 8ನೇ ಕ್ಲಾಸಿಗೆ ಕಲಿಯೋದನ್ನು ಸ್ಟಾಪ್ ಮಾಡ್ತೀರ, ಯಾಕೆ ಸ್ಟಾಪ್ ಮಾಡಿದ್ರಿ ಏನಾಯ್ತು ಸರ್? 8ನೇ ಕ್ಲಾಸಲ್ಲಿ ಅಂದರೆ ಅದೇ ತುಂಬ ಬಡತನ ಜಾಸ್ತಿ, ಅಕ್ಕ ಮತ್ತು ಬೊಂಬೆ ಅಮ್ಮ ನಂದು ರಾಜಕೀಯದಲ್ಲಿ ಇತ್ತು ಅವರು ಸರ್, ರಾಜಕೀಯ ಒಂದು 16 ವರ್ಷ ರಾಜಕೀಯ ಮಾಡಿದ್ದಾರೆ, ಮಾಡಿ ಏನು ಇದ್ದಿಲ್ಲ ಸರ್, ಅದರಿಂದ ಉಪಯೋಗ ಇಲ್ಲ. ಬರೋರು ಟೆನ್ಷನಲ್ಲಿ ಕೂತ್ಕೊಳ್ಳೋರು, ಹಂಗಾಯಿತು ಹಿಂಗಾಯ್ತು ಹೇಳೋರು, ಅದನ್ನೇ ಹೇಳ್ತಾ ಇದ್ರು. ಅದ್ರ ಜೊತೆ ಹೋಗ್ಬೇಕಾದ್ರೆ ಮತ್ತೆ ನನಗೆ ಅಕ್ಕ ಹೇಳಿದ್ರು, ಎಲ್ಲರೂ ಈಗ ಫಾರಿನ್ಗೆ ಹೋಗ್ಬೇಕಾದ್ರೆ ಒಂದು SLC ಇದ್ದು ಮಾರ್ಕ್ ಆಡಬೇಕು, TC ಬೇಕು, ಏನು ಮಾಡ್ತೀನಿ ನೀನು 8ನೇ ಕ್ಲಾಸ್ ಅಂತ ಕಲಿಸೋ ನನ್ನ ಹೊರದೇಶಕ್ಕೆ ಏನಾದರೂ ಯಾರ ಹತ್ರನು ಆಡಿ ಯಾವುದಾದ್ರೂ ಒಂದು ಕೆಲಸಕ್ಕೆ, ಅಂತೂ ಜೀವನಕ್ಕೆ ಒಂದು ಪಾಸ್ಪೋರ್ಟ್ ಮುಖ್ಯ ಅಂತ ಹೇಳೋರು. ಅದಕ್ಕೋಸ್ಕರ ಕರೆನ್ಸ್ ಪಾರ್ಟಿ ಮಾಡಿದೆ, ಅದನ್ನು ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿಂದ್ರೂ, ಅದನ್ನು ಸ್ಟಾಪ್ ಮಾಡಿದೆ. ಓಕೆ, ಇನ್ನು ನಾಟಕ ಮಾಡ್ತಾ ಮಾಡ್ತಾ ಮುಂದೆ ಸಾಗ್ತಾ ಸಾಗ್ತಾ ಒಂದು ದೊಡ್ಡ ತಂಡದಿಂದ ಒಂದು ಆಫರ್ ಬರುತ್ತೆ, ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಪಾತ್ರ ವಹಿಸಿದಂಥ ಅವರೇ ಅಂತ ಕಾಣಿಸ್ತದೆ, ಯಾಕೆಂದರೆ ತುಂಬ ಹೆಸರು ಬರುತ್ತೆ, ಅವ್ರ ಹೆಸರು ತುಂಬ ನಿಮ್ಮ ಜೀವನದಲ್ಲಿ ಬರುವಂಥದ್ದು. ಉಮೇಶ್ ಬಿಜಾರ್ ಅವರು ಒಂದು ದಿವಸ ಕರೆ ಮಾಡ್ತಾರೆ, ನನ್ನ ತಂಡದಲ್ಲಿ ಒಂದು ಕಾಮಿಡಿಯನ್ನಾಗಿ ರೋಲ್ ಇದೆ ಮಾಡಬೇಕು ಅಂತ ಹೇಳ್ತಾರೆ, ಏನಾಯಿತು ಸರ್? ಇದು ಮಾಡಬೇಕಾದ್ರೆ BS ಕರ್ಕೇರ್ ಅವರ ನಾಟಕ ಮಾಡಬೇಕಾದ್ರೆ, ಅಂದರೆ ಅವರೆಲ್ಲ ಪೌರಾಣಿಕ ಮಾಡೋರು ಸರ್, ಅವರೆಲ್ಲ ಸಾಮಾಜಿಕ ಮಾಡೋರಲ್ಲ, ಪೌರಾಣಿಕ ದೊಡ್ಡ ದೊಡ್ಡ ಕಾಲವಿದ್ರು ಸರ್. ಮೊದಲಿಗೆ ಗಂಗಾಧರ ಕೆರೋಡಿಯನ್ ಅವರ ನಿರ್ದೇಶನದಲ್ಲಿ, ಆನಂತರ KK ಗಟ್ಟಿ, ದಿವಂಗತ ಅಚ್ಯುತ ಕಲ್ಲಾಪು ಅಂಥವ್ರು ಸರ್. ಅಂದರೆ ಅವ್ರು ಸ್ಟ್ರಿಕ್ಟ್ಲಿ ಸರ್, ಅಚ್ಯುತ ಕಲ್ಲಾಪಿಂದ 8 ಸಹ ತಿಂದಿದ್ದೇನೆ ನಾನು ಮಲ್ಪೆಯಲ್ಲಿ ನಾಟಕದಲ್ಲಿ. ಅವತ್ತೇ ಕೆಳಗೆ ಇಳಿದು ಬರ್ತಾ ಇದ್ರೆ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ, ಆ ನೋವಿನ ಸಹಿಸ್ಕೊಂಡು ಯಾಕೆ ಹೊಡೆದ್ರು ವಿಮರ್ಶೆಯನ್ನು ಮಾಡಿದೆ ಸರ್. ಹಂಗೆ ಗೊತ್ತಾಯ್ತು ನನ್ನ ತಪ್ಪಿದೆ, ತಪ್ಪಿಸ್ಕೋಸ್ಕರ ಹೊಡೆದ್ರು ಅಂತ. ನಾನು ನೆಕ್ಸ್ಟ್ ನಾಟಕ ತಗೆತಂಗಡಿ ಆದ ನಂತರ ದೈವಾರಾಧನೆ, ದೈವಗಳ ಮೇಲೇ ಅವ್ರ ಕತೆ ಬರೆಯೋರು, ಕಲ್ಲುಟ್ಟಿ ಕಲ್ಕುಡ ಅಂತ ಒಂದು ಡ್ರಾಮಾ ಬರೆದ್ರು. ಅದರಲ್ಲಿ ನಾ ಶೋ ಎಲ್ಲ ಮುಗಿಸಿದ ನಂತರ ಏನಪ್ಪ ನಮಗೆ CD ಒಂದು ಜನರಿಗೆ ಮನೆ ಮೇಲೆ, ಅಂದರೆ ಈ ಶೋ ಎಲ್ಲ ಆಗಬೇಕಾದ್ರೆ ತುಂಬ ಕಲಾವಿದರಿದ್ರು ಸರ್, ಹೈ ಬಜೆಟ್ ಎಲ್ರಿಗೂ ನೋಡೋಕ್ಕಾಗಲ್ಲ ಅಂತೇಳಿ CD ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು. CD ಮಾಡಬೇಕಾದ್ರೆ ನನ್ನ ಒಂದು ಕಾಮಿಡಿ ಕ್ಯಾರೆಕ್ಟರ್ ಸರ್, ಕಲ್ಲುಟ್ಟಿ ಕಲ್ಕುಡದಲ್ಲಿ ಕಾಮಿಡಿ ಕ್ಯಾರೆಕ್ಟರ್, ಈ ಭಾವ ನಾನು ಅಕ್ಕನ ತಮ್ಮ ಆದರೆ ಅಕ್ಕನ ಗಂಡ ಪಾತ್ರ ಮಾಡೋರು ಯಾರಾದರೂ ಬೇಕು ಅಂತೇಳಿ. ಆ ಟೈಮಲ್ಲಿ
ಉಮೇಶ್ ಮೇಜರನ್ನು ಕರೆಸಿದ್ರು. ಉಮೇಶ್ ಮೇಜರನ್ನು ನಾನು ಅವ್ರ ಮುಖತ ಯಾವತ್ತೂ ಭೇಟಿಯಾಗಿಲ್ಲ, ಬಟ್ ಅವ್ರ ನಾಟಕ ನೋಡಿದವನು ಅಲ್ಲ. ಭೇಟಿಯಾಗಿ ಆ ಪರಿಚಯ ಅಲ್ಲಿಂದ ಅವ್ರು ಹೇಳಿದ್ರು, ನಾನು ಫಸ್ಟ್ ಟೈಮ್ ಮಾಡೋದು ಈ ಪೌರಾಣಿಕ, ನನ್ನಿಂದ ಆಗುತ್ತೋ ಇಲ್ಲೋ ಅಂತ ನಮಗಿಲ್ಲ. ಅಂದರೆ ನಮ್ಮ ಬಿ ಎಸ್ ಕರ್ಕರಲ್ಲಿ ಇಲ್ಲ ಸರ್ ನೀವು ಮಾಡ್ತೀರಾ ಕಾಮಿಡಿ ಸರ್, ನೀವು ಏನು ಮಾಡಿದ್ರು ಕಾಮಿಡಿ ಅಂತೇಳಿ ಕ್ಲಿಕ್ ಆಯ್ತು ಸರ್. ನಮ್ಮದು ಅದು ಕೆಮಿಸ್ಟ್ರಿ ನನ್ನ ಮತ್ತು ಉಮೇಶ್ ಮೇಜರ್ದು ತುಂಬಾ ಕ್ಲಿಕ್ ಆಯಿತು. ಜನರು ರೀಚ್ ಅಂದರೆ ಆ ಹಾಸ್ಯ ನಿಜವಾಗ್ಲೂ ಪೌರಾಣಿಕದಲ್ಲಿ ಏನು ಹಾಸ್ಯ ಮಾಡಲಿಕ್ಕೆ ಆಗುತ್ತೆ? ಈಗ ಡೈಲಾಗ್ ಬೇಕಾದಷ್ಟನ್ನು ಹೇಳ್ಬೋದು, ಅಲ್ಲಿ ಕೊಟ್ಟದ್ದನ್ನೇ ಹೇಳಿ ಮ್ಯಾನರಿಸಮ್ ಮಾಡಿ ಜನರನ್ನು ನಗಿಸೋದು ಸರ್. ಅದರಲ್ಲಿ ಮುಂದೆ ಯಾರು ಜನರು ರಿಯಾಕ್ಟ್ ಮಾಡಲಿಕ್ಕೂ ಇಲ್ಲ ನಾಲ್ಕು ಕ್ಯಾಮ್ರಾಗಳ ಮಧ್ಯೆ ಸಿಡಿ ಮಾಡುವಾಗ. ಆದರೂ ಒಳ್ಳೆಯದಾಗಿದೆ. ಅಲ್ಲಿಂದ ಮತ್ತೆ ಅವರ ಮತ್ತೆ ನನ್ನ ಪರಿಚಯ ಇರಲಿಲ್ಲ. ನಂತರ ಏನಪ್ಪ ಆಯ್ತು ಅಂದರೆ, ನಾನು ವಿದ್ಯಾತ್ರಿ ಅಂತ ಒಂದು ತಂಡ ಅಂದರೆ ನಾನು ಅತಿಥಿ ಕಲಾವಿದಾಗಿ ಹೋಗ್ತಾ ಇದ್ದೆ ಬೇರೆ ಬೇರೆ ತಂಡಗಳಿಗೆ. ಆಗ ನನಗೆ ಚಿದಾನಂದ ಅಧ್ಯಾಪಾಡಿ, ಭಾಸ್ಕರ್ ಅಧ್ಯಾಪಾಡಿ ಒಳ್ಳೆ ಸ್ನೇಹಿತರು. ನಾವು ಅವರ ತಂಡದಲ್ಲೇ ನಾನು ಮಾಡ್ತಾ ಇದ್ದೆ ಮುಂಚಿನ ನಾಟಕ ಎಲ್ಲ, ಸುರೇಂದ್ರ ಕುಮಾರ್ ಕಳತ್ರಪಾದ ಎಲ್ಲ ನಾಟಕ ಎಲ್ಲ ಮಾಡ್ತಾ ಇದ್ದೆ. ಬೈಲಕುರಲು, ಗುರ್ಕರಿ ಗುಯಿಲ್ಡು, ಬೈಯಮಲ್ಲಿಗೆ ಈ ಥರದ್ದೆಲ್ಲ ನಾಟಕ ಮಾಡುವಾಗ ಅವರು ತೂದು ಪನ್ನೆ ಅಂತ ಒಂದು ನಾಟಕ ಮಾಡಿದ್ದರು ಚಿದಾನಂದ ಅಧ್ಯಾಪಾಡಿ. ಕ್ಲಿಕ್ ಆಗಿತ್ತು ಅದು, ಕ್ಲಿಕ್. ಆನಂತರ ಶೋಗಳೆಲ್ಲ ಭಾರಿ ಕಮ್ಮಿ ಅಲ್ಲ ಸರ್. ತಂಡ ಇದ್ದದ್ದು ಅದೇ ಚಾಪರ್ಕ ತಂಡ ಇದ್ದದ್ದು, ಮತ್ತೆ ಇವ್ರದ್ದು ವಿಜಯಕುಮಾರ್ ಕೊಡೆಲ್ ಬೇರೆ ಕಲಾಸಂಗಮ, ಎರಡೇ ತಂಡ ಅವಾಗ, ಹೆಚ್ಚಿನ ತಂಡ ಇರಲಿಲ್ಲ. ಆನಂತರ ಏನಪ್ಪ ಆಯ್ತು ಅಂದರೆ, ಸ್ವಲ್ಪ ಭಿನ್ನಾಭಿಪ್ರಾಯವಾಗಿ ಅಲ್ಲಿ ಕೊಂಚ ನೋವಾಗಿ ನಾನು ನಾಟಕನೇ ಬೇಡ ಅಂತ ಹೇಳಿ ಮನೇಲಿ ಇರಬೇಕಾದ್ರೆ ನೀವು ಹೇಳಿದಾಗ ಏನೊಂದು ಕಾಲ್ ಬರ್ತದೆ. ನಾನು ಕಾಲ್ ಬಂದು ನಾನು ಉಮೇಶ್ ಮೇಜರ್ ಮಾತಾಡ್ತಾಯಿದ್ದೀನಿ. ಆಗ ಮೊಬೈಲಲ್ಲಿ ಇಲ್ಲ ಸರ್, ಲ್ಯಾಂಡ್ಲೈನ್ ನಂಬರ್. ಮಾತಾಡ್ತಿದ್ದೀನಿ, ನಮ್ಮ ಹತ್ರ ನೀವು ಹೇಳಿದಾಗೆ ಹಾಸ್ಯ ಕಾಲವಿದೆಲ್ಲ ಅದರಲ್ಲಿಂದು ಪಾಸಿಟಿವ್ ರೋಲ್ ಹೀರೋ ರೋಲ್ ಮಾಡಲಿಕ್ಕೆ ಹೇಳ್ತೆ ಅಂತ. ಸರ್ ಮಾಡ್ತೀನಿ ಅಂತ. ಟೆಂಪರರಿ ಸರ್, ಅಂದರೆ ಪರ್ಮನೆಂಟ್ ಅಂತಲ್ಲ, ಅದು ಈ ಥರ ನಮ್ಮ ಕಲಾವಿದರೆ ಇಲ್ಲ ಅಂತೇಳಿ. ಸರ್ ಮಾಡ್ತೀನಿ. ಯಾವಾಗ? ನಾಳೆ ಇಲ್ಲ ಸರ್, ನಾಡ್ದು ಶೋ ಇದೆ. ಓಕೆ ಸರ್, ಸಿ ನನಗೆ ಏನಾದರೂ ಪ್ರಾಕ್ಟೀಸ್ ಸರ್. ಪ್ರಾಕ್ಟೀಸ್ ಏನಿಲ್ಲ, ನೀವು ಸಿ ಡಿ ಕೊಡ್ತೇನೆ, ಸಿ ಡಿ ನೋಡಿಬಿಟ್ಟು ಅಂದರೆ ಮುಂಚೆ ಅವರು ಸಿ ಡಿ ಮಾಡಿರ್ತಾರೆ, ಅದನ್ನು ನೋಡಿ ಆ ಕ್ಯಾರೆಕ್ಟರನ್ನು ಫಾಲೋ ಮಾಡಿ. ನಮ್ಮನೆಯಲ್ಲಿ ಸಿ ಡಿ ಇಲ್ಲ ಸರ್, ಅಂದರೆ ಸಿ ಡಿ ಇಲ್ಲ. ಹಂಗೆ ಹಾಗಾದರೆ ಫ್ಲಾಟ್ ಕೊಡ್ತೇನೆ, ನೀವು ರೀಡ್ ಮಾಡಿ ಅಂತೇಳಿ. ಸರ್ ಒಂದು 3 ಗಂಟೆ ನಾಟಕ ಫ್ಲಾಟ್ ಓದೋದು, ನಾನು ಕಮರ್ಷಿಯಲ್ ನಾಟಕ ಮಾಡೋದೇ ಮೊದಲು ಸರ್, ನಾನು ಸೆಟ್ಟಿಂಗ್ ನಾಟಕ ಮಾಡೋದು. ಅಂದರೆ ಒಂದು ಒಳ್ಳೆ ತಂಡ ಸರ್, ಎಲ್ಲರೂ ಪ್ರತಿಭಾನ್ವಿತಗಳು, ಚೇತನ್ ರೈಮಾಣಿ, ಹರಿಶ್ಚಂದ್ರ ಪರಡಿ, ದೊಡ್ಡ ದೊಡ್ಡ ಕಲಾವಿದರು, ವಸನ್ ಶೆಟ್ಟಿ ತೋಡರು ಸರ್. ಹಂಗೆ ಇಲ್ಲ ಇಲ್ಲ, ನೀವು ಮಾಡ್ತೀರಿ, ನೀವು ರೀಡ್ ಮಾಡಿ, ಜಸ್ಟ್ ರೀಡ್ ಮಾಡಿ. ಓಪ್ಸ್ ಸರ್, ಅವ್ರದ್ದು ಓಪ್ಸ್ ಇದೆಯಲ್ಲ. ಏನಿಲ್ಲ, ನೀವು ಮಾಡ್ತೀರಾ ಅಷ್ಟೇ, ನೀವು ಮಾಡ್ತೀರಾ. ಅದರಲ್ಲಿ ನೀವು ಮಾಡ್ತೀರ ಅನ್ನೋಾಗ ನಮಗೆ ಎಫರ್ಟ್ ಆಗಬೇಕತ್ತೆ ಸರ್. ಅವರು ನನ್ನ ಮೇಲೆ ಇರುವ ನಂಬಿಕೆ ಮಾಡ್ತೀರ ಅಂತ ಹೇಳುವಾಗ ನಾವು ಅವ್ರಿಗೆ ಅಷ್ಟೇ ಚೆನ್ನಾಗಿ ಮಾಡೋದು. ಆದರೆ ನನಗೆ ನರ್ವಸ್ನೆಸ್ ಸರ್, ಹೆಂಗೆ ಮಾಡೋದಂತ ನರ್ವಸ್ನೆಸ್. ಮತ್ತೆ ಪುನಃ ಕಾಲ್ ಮಾಡಿದೆ ಸರ್, ನನಗೆ ಟ್ರಯಲ್ ಬೇಕೇ ಬೇಕು ಸರ್. ಅಂದರೆ ಇದು 1 ತಿಂಗಳು 1.5 ತಿಂಗಳು ಪ್ರಾಕ್ಟೀಸ್ ಬೇಕಾದರೆ ಜಸ್ಟ್ ಒಂದು ದಿವಸದಲ್ಲಿ ಹೆಂಗೆ ಮಾಡೋದು? ಆನಂತರ ನನಗೆ ನಿಜವಾಗಿ ಈ ನಾಟಕಕ್ಕೆ ಆ ತಂಡದಿಂದ ಒಂದು ನೀವು ಮಾಡ್ತೀರಾ, ಈ ಟ್ರಯಲ್ ಕೊಟ್ಟವ್ರು ಎಲ್ಲ ಕಲಾವಿದರ ಟಚ್ ಕೊಟ್ಟವ್ರು ಅಂದರೆ ಚಂದ್ರಶೆಟ್ಟಿ, ಅಶ್ವತ್ಪುರ, ನಾನು ನೆನೆಸ್ಕೊಳ್ಳೇಬೇಕು ಸರ್, ಇಲ್ಲಾಂದರೆ ತಪ್ಪಾಗುತ್ತೆ. ಆ ಮನುಷ್ಯ ಬಂದು ಯಡಪದಲ್ಲಿ ರಾಮ ಭಜನ ಮಂದಿರ ಅಂತ ಇದೆ, ಅಲ್ಲಿ ಬೆಳಿಗ್ಗೆಯಿಂದ 11 ಗಂಟೆಯಿಂದ 3 ಗಂಟೆ ತನಕ ನೀವು ಇಲ್ಲಿ ಬರಬೇಕು, ಹೆಂಗೆ ಹೆಂಗೆ ಮಾತಾಡಬೇಕು, ಈಗ ಚೇತನ್ ರೀ ವಿಲನ್ ಅವರು ಅವ್ರ ಹತ್ರ ಈ ಥರ ಮಾತಾಡಬೇಕು, ನೀವು ನರ್ವಸ್ ಆದರೆ ಸ್ಟಾಪ್ ಆದರೆ ನಾನು ಲಿಫ್ಟ್ ಕೊಡ್ತೀನಿ, ನಂತರ ಕಂಟಿನ್ಯೂ ಮಾಡಿ ಅಂತೇಳಿ. ಆಯ್ತು ಸರ್, ನಾಟಕದ ದಿವಸ ಬಂತು. ಫಸ್ಟ್ ನಾಟಕ ಆದದ್ದು ಅಂದರೆ ಮುಳ್ಳಾರಪಟ್ಟಣದಲ್ಲಿ, ನಮ್ಮ ಮನೆ ಹತ್ರ ಕುಪ್ಪೆವಾದ ಹತ್ರ. ಅಲ್ಲಿ ಬಂದುಬಿಟ್ಟು ನಾಟಕ ಇನ್ನು ಸ್ಟಾರ್ಟ್ ಆಗಬೇಕು, ಸಾವಿರಾರು ಮಂದಿ ಜನರಿದ್ದಾರೆ ಸರ್, ನನಗೆ 2 ಕಾಲು ಶೇಕ್ ಆಗ್ತಾ ಇದೆ. ಇದು ಕೆಲವರು ಬಾಯಿ ಮಾತಿಗೆ ಅನ್ನೋರು ಸರ್, ನನಗೆ ಶೇಕ್ ಆಗ್ತಿತ್ತು, ಹಂಗಾಗ್ತಿತ್ತು, ನನಗೆ ನಿಲ್ಲಿಕ್ಕೆ ಆಗ್ತಿರಲಿಲ್ಲ ಸರ್. ಅಂದರೆ ಪಾಸ್ಟ್ ಲಕ್ಕ ಹೊಡೆದಂಗೆ ನನಗೆ ಅದು ಮಾಡಿದೆ. ಮತ್ತೆ ಇವ್ರು ಬಂದು ಕೇಳಿದ್ರು, ಏನು ಶರಣ್ ಹೆದರ್ಬೇಡಿ, ಎಲ್ಲಾದರೂ ನಿಮ್ಮ ಬೈ ಚಾನ್ಸ್ ನಿಮ್ಮದು ಡೈಲಾಗ್ ಬರಲಿಲ್ಲ ಅಂದ್ರೂ ನಾವು ಲಿಫ್ಟ್ ಮಾಡಿ ಕೊಡ್ತೇವೆ ಅಂತ ಸರ್. ಅದರಲ್ಲಿ ನಾನು ಥ್ರೂ ಔಟು ಮಾಡಿದೆ ಸರ್, ನಾಟಕ ಮುಗೀತು. ವಿಶೇಷ ಏನಪ್ಪಂದರೆ ಅವ್ರು ಹೇಳಿದರು, ಕೊಟ್ಟ ಡೈಲಾಗನ್ನು ಒಂದು ಕಿಂಚಿತ್ತು ಅಕ್ಷರನೂ ನೀವು ಮಿಸ್ ಮಾಡಿಲ್ಲ ಶರಣ್ ಅಂತ ಹೇಳಿದ್ರು. ಚೇತನ್ ರೈ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತೆ ನಾನೇ ಮಾಡಬೇಕಂತ, ಆಗ ನಮ್ಮ ತಂಡದ ಸಂಚಾಲಕರು ವಿಲಿಯಂ ಪಿಂಟೋ ಪದ್ರೇಂಗಿ, ಅವರು ಕೂಡ ಸಂಗೀತ ರಸಮಂಜರಿ, ಅವ್ರದ್ದೇ ತಂಡ ಇದೆ. ಮತ್ತೆ ಅವರು ಕತೆಗಳನ್ನು ಬರೆಯೋರು, ಲಿರಿಕಿಸ್ಟ್, ಈಗ ಸಿನಿಮಾಗಳನ್ನು ಬರ್ತಿದ್ದಾರೆ. ನಂತರ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಇನ್ನು ನಾಟಕ ಮಾಡ್ತಾ ಮಾಡ್ತಾ ಶರಣ್ ಅವರು ಒಂದು ಸ್ವಲ್ಪ ಜನರಿಗೆ ಪರಿಚಯ ಆಗ್ತಾರೆ. ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಾ, ರಾಜ್ಯಗಳಿಗೆ ಹೋಗ್ತೀರಾ. ಒಂದು ದಿವಸ ಮನೆಗೆ ಬರ್ತೀರಾ, ಶೋ ಮುಗಿಸ್ಕೊಂಡು ಅಮ್ಮನ ಹತ್ರ ಒಂದು ಮಾತು ಹೇಳ್ತೀರಾ, ನಾನೊಮ್ಮೆ ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಹೊತ್ತು ಅಂತ. ಹೊರಗಡೆ ಹೋಗ್ತೀರಾ,
ಸ್ವಲ್ಪ ಸಮಯದ ಸುದ್ದಿ ಬರುತ್ತೆ, ಅಮ್ಮ ಬಿದ್ದೋಗಿದ್ದಾರೆ ಅಂತ. ಏನಾಯ್ತು ಶರಣ್? ಅದು ಎಣಿಸ್ಲಿಕ್ಕೂ ಆಗದ ಸರ್. ಅಂದರೆ ನಾನು ಈ ನಾಟಕದ ಮಧ್ಯೆ, ಅಂದರೆ ಬಿ ಎಸ್ ಕರ್ಕೇರವರು ಒಂದು ಜನರಿಗೆ ಜನಜಾಗೃತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಸರ್, ಎಚ್ ಐ ವಿ ಬಗ್ಗೆ. ಅದೆಲ್ಲ ಬ್ಯಾಂಗ್ಳೂರು, ಕುಣಿಗಲ್ ಅಲ್ಲೆಲ್ಲ ಆಗೋದು. ಅಂದರೆ ಅದರಲ್ಲಿ ಒಂದು ನಮಗೆ 4-5 ಶೋ ಸಿಗ್ತಾ ಇತ್ತು. ಅಂದರೆ 45 ನಿಮಿಷದ ಒಂದು ಸ್ಕ್ರಿಪ್ಟ್, ಅದು ಕಾನ್ಸೆಪ್ಟು. ಕಾಲೇಜ್ಗೋ ಇಲ್ಲಂದರೆ ಬಸ್ ಸ್ಟ್ಯಾಂಡ್ ಹತ್ರನೋ ಜನ ಸೇರೋರಲ್ಲಿ ನಾವು ಜನಜಾಗೃತಿಯನ್ನು ಮಾಡಬೇಕು. ಹಾಗೆ ಅದರಲ್ಲಿ ನಾನು ರೋಲ್ ಮಾಡ್ತಾಯಿದ್ದೆ. ತುಂಬ ಕಲಾವಿದರು ಇದ್ದರು. ಹಾಗೆ ನನ್ನ ತಾಯಿನ ಬಿಟ್ಟು ಒಮ್ಮೆನೂ ನನ್ನ ರಿಲೇಷನ್ ಮನೆಗಾಗಲಿ ಓದೋನಲ್ಲ ಸರ್, ನನ್ನ ತಾಯಿನ ಬಿಟ್ಟು ಒಂದು ದಿವಸನೂ ನಾನು ಬಿಟ್ಟಿರಲಿಲ್ಲ. ಹಾಗೇನಪ್ಪ ಅಂತ ಎಲ್ಲ ಹೋಗಿ ಅಮ್ಮ ಒಳ್ಳೆ ಇದರಲ್ಲಿ ಸಂಪಾದನೆ ಇದೆ. ಅಂದರೆ ನಿಜವಾಗ್ಲಾದ್ರೆ ಇತ್ತು, ಒಂದು ಶೋಗೆ ಸರ್ 400 ರೂಪಾಯಿ ಕೊಡ್ತಾಯಿದ್ರು. 4 ಶೋಗೆ ಎಷ್ಟಾಯ್ತು ಸರ್? 1600 ಆಯಿತು. ಒಳ್ಳೆ ಆಗಿನ 1600, ಈಗಿನ ಒಂದು 5000 ವ್ಯಾಲ್ಯೂ ಇತ್ತು. ಹಾಗೆ ಓಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದೆ. ಅಕ್ಕ ಎಲ್ಲೇ ಇದ್ರು? ಮನೆಯಲ್ಲೇ ಇದ್ರು, ನಮ್ಮ ಮನೆಯಲ್ಲೇ ಇದ್ರು. ಹೋಗು ಒಂದು ತಿಂಗಳ ನಂತರ ಬಂದೆ ಸರ್. ನಾನು ಬಂದೆ ಎಲ್ಲ ಬರಬೇಕಾದ್ರೆ ಮನೆಗೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಒಂದು ತಿಂಗಳು ಬಿಟ್ಟು ಬರೋದಲ್ಲ. ಮನೆಯಲ್ಲಿ ಖುಷಿ ಇದ್ದು ಆ ದಿವಸನೇ ಅಮ್ಮ ಹೇಳಿದ್ರು ಏನಾದರೂ ಸ್ಪೆಷಲ್ ಮಾಡುವ ಅಂತ ಹೇಳಿ, ಮೀನು ಕೋಳಿ ಅಂತ ಮಾಡು. ಆಯ್ತು ಸರಿ ಅಮ್ಮ, ನಾನು ಕೈಕಂಬಕ್ಕೆ ಹೋಗಿ ಬರ್ತೀನಿ ಅಂತ. ನಾನು ಯಾವತ್ತು ಮನೆಯಲ್ಲಿ ಇದ್ದವನಲ್ಲ ಕೈಕಂಬದಲ್ಲಿ, ಜಾಸ್ತಿಯಾಗಿ ನಮ್ಮ ಫ್ರೆಂಡ್ಸ್ ಜೊತೆನೇ ಇದ್ದವನು. ಕೈಕಂಬ ಅಂದರೆ ಪಂಚ ಪ್ರಾಣ, ಹೋಗ್ಬಿಟ್ರೆ ಅಂದರೆ ಟೈಮ್ ಪಾಸ್ ಆಗುತ್ತೆ ಸರ್ ಅಂತೇಳಿ. ಹಾಗೆ ಹೋಗಿ ಒಂದು 1/2 ಗಂಟೆ ನಂತರ ನನ್ನನ್ನು ಪುನಃ ಹುಡ್ಕೊಂಬಂದರು. ಶರಣ್, ನೀನು ಅರ್ಜೆಂಟ್ ಮನೆಗೆ ಬರಬೇಕು. ನಾನು ಕೇಳಿದ್ದೆ ಏನಾಯ್ತು ಅಂತ. ಅವ್ರ ಮುಖದಲ್ಲಿ ಹಾವಭಾವ ಚೇಂಜ್ ಇತ್ತು ನಂದು. ಫ್ರೆಂಡ್, ಏನಾಯ್ತು ಅಂತ ಹೇಳಿದೆ. ಇಲ್ಲ ಏನಾಗಲಿಲ್ಲ, ಅಮ್ಮನ ಸ್ವಲ್ಪ ಹುಷಾರಿಲ್ಲ. ಸತ್ಯ ಹೇಳಿ ಏನಾಯ್ತು, ಅಲ್ಲಿಂದ 5 ನಿಮಿಷದಲ್ಲಿ ಮನೆ ಬಂದು ಬಂದೋಡುವಾಗ ಎಲ್ಲ ಕಾರಲ್ಲಿ ಕೂರಿಸಿದ್ದಾರೆ ಅಮ್ಮನ. ಅಮ್ಮ ನೋಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಅಮ್ಮನಿಗೆ ಏನಾಗಿಲ್ಲ. ಜಸ್ಟ್ ಅಕ್ಕ ಹೇಳಿದ್ಲು, ಗುಡಿಸ್ತಾ ಇದ್ರು, ನೀನು ಓದಂತ ಗುಡಿಸ್ತಾ ಇದ್ರು, ಗುಡಿಸ್ತಾ ಇದ್ರು. ಆನಂತರ ಏನೋ ಈ ಥರ ಮಾಡಿ ಅಲ್ಲಿ ಬೀಳ್ಬೇಕಂದ್ರೆ ನಾನು ಇಟ್ಕೊಂಡೆ ಅಂತ ಹೇಳಿದ್ರು. ತಕ್ಷಣ ನಾವು ಒಮೆಗಾಕ್ಕೆ ಕರ್ಕೊಂಡು ಬಂದ್ವಿ. ಒಮೆಗಾಕ್ಕೆ ಕರ್ಕೊಂಡು ಬಂದು ಐ ಸಿ ಯಲ್ಲಿದ್ರು. 3ನೇ ದಿವಸ ಬಂದು ಹೇಳ್ತಾರೆ, ಅವ್ರಿಗೆ ಪಾರ್ಶ್ವವಾಯಾಗಿದೆ, ತಲೆಯಲ್ಲಿ ನರ ಹೆಪ್ಪುಗಟ್ಟಿದೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಮುಂಚೆನೇ ಇತ್ತು, ಇತ್ತು ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಮುಂಚೆನೇ ಇತ್ತು. ಗೊತ್ತಿತ್ತು ನಿಮಗೆ? ಹಾಂ ಗೊತ್ತಿತ್ತು. ಅದಕ್ಕೆಲ್ಲ ನಾವು ಟ್ಯಾಬ್ಲೆಟ್ ಅಂದರೆ ಸರ್ಜರಿ ಮಾಡೋಷ್ಟು ಇದು ಅಲ್ಲ ಸರ್. ಅವರು ನೋಡ್ಬೇಕಾದ್ರೆ ಏನು ಸರ್ ಬೆಡ್ಡಿಗೆ ಹಾಕುವಾಗ ನೋಡೋದು, ಈ ಕೈ ಇಲ್ಲೂ ಬರ್ತಾ ಇಲ್ಲ, ಈ ಕಾಲು ವರ್ಕ್ ಆಗ್ತಾ ಇಲ್ಲ, ಮಾತು ಆಡಲ್ಲ. ನೋಡ್ತಾರೆ ಫಸ್ಟ್ ಹಿಂಗೆ ನೋಡ್ತಾರೆ. ಅಲ್ಲಿಂದ ಒಂದು ಸಾಧಾರಣ ಒಂದು 5-6 ವರ್ಷ ಸರ್ ನಾನು ಅವ್ರ ಮನೇಲಿದ್ದೆ. ಅದ್ರ ಜೊತೆಗೆ ಅಂದರೆ ಅವರು ವೆಯ್ಟ್ ತುಂಬ ಇದ್ದರು. ಅಕ್ಕನಿಗೆ ಯಾವಾಗಲೂ ಅವ್ರನ್ನ ಸ್ನಾನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಎತ್ಕೊಂಡೋಗಿ ಬಾತ್ರೂಮಲ್ಲಿ ಚೇರಲ್ಲಿ ಕುಳಿಸಿ ಅವ್ರನ್ನ ಸ್ನಾನ ಮಾಡಿಸಿ ಪುನಃ ತರಬೇಕಾದ್ರೆ ಅದು ನನ್ನಿಂದ ಮಾತ್ರ ಸಾಧ್ಯತೆ, ಅಕ್ಕನಿಂದ ಆಗ್ತಿರಲಿಲ್ಲ. ಮತ್ತು ಡಾಕ್ಟ್ರ್ ಹೇಳ್ತಿದ್ರು ಅವ್ರಿಗೆ ತುಂಬಾ ಖುಷಿ ಕೊಡಬೇಕು. ಈ ಇಡೀ ಸಮಾಜವನ್ನು ನಗಿಸಿದ ನಾನು, ನನ್ನ ತಾಯಿಯನ್ನೇ ನಗಿಸುವಂಥ, ಅಂದರೆ ಈಗಲೂ ಅಂದರೆ ಈಗಲಿದ್ದ ಆಗಲೂ ಏನಪ್ಪ ಅಂದರೆ ನಾನು ನಗಿಸೋನು ತುಂಬ. ಅಂದರೆ 1000 ಸುಳ್ಳು ಹೇಳಿದೆ, ಅವರ ಮುಖಾಂತ ಏನಾದರೂ ಒಂದು ನಗುವನ್ನು ಕ್ರಿಯೇಟ್ ಮಾಡೋ, ಏನೋ ವಾಯ್ಸ್ ಚೇಂಜ್ ಮಾಡಿ ಹಂಗೆ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಾಟಕ ಹೋಗಿ ಬರುವಾಗ ನಮ್ಮ ಕಲಾವಿದರ ಬೆದರಕ್ಕೆ ನಾನು ಎಂಟ್ರಿ ಕೊಡುವಾಗ ಸರ್ ನನ್ನ ಹತ್ರ ವೆಹಿಕಲ್ ಇರಲಿಲ್ಲ ಸರ್. 6 ಗಂಟೆಗೆ ನಾವು ನಾಟಕ ಹೋಗೋಗಾದ್ರೆ ಬಸ್ ಸಿಗುತ್ತೆ ನಮಗೆ ಮೂಡುಬಿದ್ರಿ ತನಕ. ವಾಪಸ್ ಬರಬೇಕಾದ್ರೆ ತಿರುಬಾ ಬರಬೇಕಾದ್ರೆ ಎಡಬದ ತನಕ ಮಾತ್ರ ಟೆಂಪೋ ಬರೋದು, ಮತ್ತೆ ಬರೋದಿಲ್ಲ. ಬೆಳಿಗ್ಗೆ ತನಕ ನಾಯಿ ಜೊತೆ ಮಲಗದಂಗೆ ಸರ್ ನಾನು ಬಸ್ ಸ್ಟ್ಯಾಂಡಲ್ಲಿ. ಆ ನಾಯಿಗಳು ಕಚ್ಚುತ್ತೆ ಅನ್ನೋ ಗೊತ್ತಿದ್ರು ಒಂದೆರಡು ಪಾಕೆಟ್ ಬಿಸ್ಕಿಟ್ ತರೋದು ಅದರ ಜೊತೆ ಹಾಕಿ ಅದರ ಜೊತೆನೇ ನಾನು ಮಲ್ಕೊಂಡವನು ಬಸ್ ಸ್ಟ್ಯಾಂಡಲ್ಲಿ. ಒಂದು 5 ಗಂಟೆ ಹೊತ್ತಿಗೆ ಬಸ್ ಸ್ಟಾರ್ಟ್ ಅಂತರ ಈಗಿನ ಬರ್ತಾಯಿದ್ದೆ. ಮನೆಯವರಲ್ಲಿ ಗೊತ್ತಿತ್ತು. ನಾನು ಮನೆಯಲ್ಲಿ ಹೇಳೋದು ಬಸ್ ಸ್ಟ್ಯಾಂಡಲ್ಲಿ ನಾನು ಮಳೆ ಅಂದರೆ ಏನು ಲೇಟ್ ಆಯ್ತೇನು, ಅಯ್ಯೋ ಅಲ್ಲಿ ನಾಟಕ ಮುಗಿಯುವಾಗ ಲೇಟ್ ಆಯ್ತಾ, ಅಷ್ಟರ ತನಕೂ ನಾನು ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಿದ್ದೀನಿ ಅಂತ ಯಾರಿಗೂ ಹೇಳಿಲ್ಲ ಸರ್. ಒಂದೆರಡು ಸರಿ ನಾನು ವಿಲಿಯಂ ಅವ್ರಿಗೆ ಹೇಳಿದ್ದೆ, ಅವ್ರು ತುಂಬ ಬೇಜಾರಾಯಿತು. ಅಂದರೆ ಕೊಡುವ ಈ ಒಂದು ರೇಟಿಗೆ ಸರ್ ಅವರು ನನ್ನನ್ನು ಟೆಂಪದಲ್ಲಿ ಬಿಡಲಿಕ್ಕೆ ಬರೋ ಅವ್ರಿಗೂ ಕಷ್ಟ ಇದೆ. ತಿರ್ಗಾ ನಾನು ಒಂದು 2-3 ಕಿಲೋಮೀಟ್ರ್ ಬಿಟ್ಟು ಅವ್ರಿಗೆ ಹೋಗೋದಕ್ಕೆ ತುಂಬ ಕಷ್ಟ ಇದೆ. ನಾನು ಅದನ್ನೆಲ್ಲ ಹೇಳ್ತಿರ್ಲಿಲ್ಲ ಸರ್. ತೊಂದರೆ ಇಲ್ಲ, ನನಗೆ ಈಗ ಬಸ್ ಬರುತ್ತಲ್ಲ, ಒಂದು 1/4-3 ಗಂಟೆಯಲ್ಲಿ ಬಸ್ ಬರುತ್ತೆ, ನಾನು ಇದ್ದು ಮತ್ತೆ ಬೆಳಿಗ್ಗೆ ಹೋಗ್ತೇನೆ ಅಂತ ಹೇಳಿ. ಹಾಗೆ ಬರಬೇಕಾದ್ರೆ ಮತ್ತೆ ಮತ್ತೆ ಏನಪ್ಪ ಅಂದರೆ ತಾಯಿ ಒಂದು ಸಾಧಾರಣ ಆಗಿ ಅವರನ್ನು ಒಂದು 2 ತಿಂಗಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅಡ್ಮಿಟ್ ಮಾಡೋದು, ಪುನಃ ಬರೋದು, ಹೋಗೋದು. ನಾಟಕ ಇಲ್ಲಾಂದರೆ ರಾತ್ರಿ ನಾನು ಪಟಾಕಿ ಕೆಲಸಕ್ಕೆ ಹೋಗಿ ಅದನ್ನು ದುಡ್ದ ಸಂಪಾದನೆಯಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ನವ್ರು ಮನೆಗೆ ಬರ್ತಾಯಿದ್ರು ಅಮ್ಮನಿಗೆ.
ಕೈಯೆಲ್ಲ ಸ್ಟಿಪ್ ಆಗಿತ್ತು ಸರ್, ಅವತ್ತು ಕೈಯಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಅದು ಫಿಸಿಯೋಥೆರಪಿಂದ ಅವರಿಂದ ಮಾತ್ರ ಸಾಧ್ಯ. ಅಲ್ಲಿ ವರ್ಕ್ ಅಂದರೆ ಅವ್ರು ಡೈಲಿ ಬರೋದು, ಅರ್ಧ ಗಂಟೆಗೆ ಅವರು ಇಷ್ಟು ಅಂತ ಚಾರ್ಜ್ ಉಂಟು. ಇದನ್ನು ನಾನು ಹೋಗ್ಬಿಟ್ಟು ಮಾಡಲೇಬೇಕು ಸರ್, ನನಗೆ ನಿದ್ದೆ ಇಲ್ಲ, ಮಾಡಿ ನೋಡ್ತಾ ಇದ್ದೆ. ಓಕೆ, ಆ ಸಂದರ್ಭದಲ್ಲಿ ತಾಯಿಯವರು ಫಿಸಿಯೋಥೆರಪಿ ಮಾಡ್ತಾ 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 ಹುಷಾರಾಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೊಂದು ಸರಿ ಮನೆಯಲ್ಲಿ ಬೀಳ್ತಾರೆ, ಆಸ್ಪತ್ರೆ ಸೇರ್ತಾರೆ, ಡಾಕ್ಟ್ರ್ ಒಂದು ಮಾತು ಹೇಳ್ತಾರೆ, ಸಂಪೂರ್ಣವಾಗಿ ಕಾಲು ಮುರಿದು ಹೋಗಿದೆ, ಸಾಧ್ಯ ಇಲ್ಲ. ಒಂದು ದಿವಸ ಸೀರಿಯಸ್ ಆಗ್ತಾರೆ. ಸೀರಿಯಸ್ ಆದ ನಂತರ ನಿಮ್ಮ ಮನಸ್ಸಲ್ಲಿ ಮೂಡಿರುವಂಥ ಪ್ರಶ್ನೆ, ತಂದೆ ಏನೋ ಜವಾಬ್ದಾರಿ ಕೊಟ್ಟು ಬಿಟ್ಟು ಹೋದರು, ತಾಯಿನೂ ಕೂಡ ಈಗ ಅನಾಥನಾಗಿ ಮಾಡಿ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ, ಸ್ವಲ್ಪ ಹೊತ್ತಿನಲ್ಲಿ ತಾಯಿ ಕೂಡ ಡೆತ್ ಆಗ್ತಾರೆ. ಹೌದು ಸರ್, ಅಂದರೆ ಡಾಕ್ಟ್ರು ಅವರು ಫಿಸಿಯೋಥೆರಪಿ ಬಂದು ಅವ್ರ ನ್ಯಾಕಿತ್ತು ಸರ್, ಅವನು ಹೆಂಗೆ ನಡೆಸ್ಬೇಕು, ಅವ್ರನ್ನ ಹೇಗೆ ನಡ್ಕೊಂಡು ಹೋಗೋಕ ಕೈಯಲ್ಲೇ, ಅಂದರೆ ಅವರ ಮೈಂಡಲ್ಲಿ ನನ್ನನ್ನು ಹಿಡಿದಿದ್ದಾರೆ ಅಂತ ಭಾವನೆ ಅವರಿಗೆ ಇರಬೇಕು, ವಿನಃ ಅವರನ್ನು ಅವ್ರು ಬಿಟ್ಟು ಬಿಡ್ತಾ ಇದ್ರು. ಅವ್ರಿಗೇನು ನನ್ನ ಕೈಯನ್ನು ಹಿಡಿದಿದ್ದಾರೆ ಅಂತ ಹೇಳಿ ಅವ್ರು ನಡೀತಾ ಇದ್ರು. ಈ ಪುಟ್ಟ ಮಗು ನಡಿಬೇಕಾದ್ರೆ ನಮ್ಗೆ ಹೆಂಗೆ ನಡೆಸ್ತೇವೆ ಸರ್? ಈಗ ನನ್ನನ್ನೇ ನಾನೇ ಎಕ್ಸಾಂಪಲ್, ನಾನೇ ನನ್ನನ್ನು ಹೆಂಗೆ ನಡೆಸೋರು? ನಾನು ಬೀಳ್ತೇನೆ ಅಂತ ಗೊತ್ತಾಗ ಕೈಯಲ್ಲಿ ಹಿಡಿಯೋರು ಹಂಗೇನೆ ಸರ್? ಹಾಂ, ಹಂಗೆ ಮನೆ ಹತ್ರದವರು ಆಂಟಿ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ, ಅದಲ್ಲಿ ನಮ್ಮ ದೌರ್ಭಾಗ್ಯನೇನೋ ಗೊತ್ತಿಲ್ಲ, ಅಮ್ಮ ಎಲ್ಲ ಹುಷಾರಾಗಿದ್ದರು, 80% ಹುಷಾರಾಗಿದ್ದರು. ಅವ್ರು ಬಂದರು, ನಾನು ನಡೆಸ್ತೇನೆ. ನಾವು ಏನೋ ಹೊರಾಡ್ತಿದ್ವಿ, ಅದು ನಮ್ಮ ಎಂತ ಹೇಳ್ತಾರೆ ಹಣೆ ಬರ ಅಂತ ಹೇಳ್ತಾರಲ್ಲ ಸರ್, ಹಂಗೆ ನಾವು ಬೇಡ ಆಂಟಿ ಅವರು ಬಾರಿದ್ದಾರೆ ನಾವು ನಡೆಸ್ತೀವಿ, ಬೇಡ ನಾನು ನಡೆಸ್ತೇನೆ. ಅವರಿಗೆ ಒಂದು ಸ್ನೇಹಿತರು ಸರ್, ಸ್ನೇಹ ಅಷ್ಟು. ಅಮ್ಮ ನಡೆಸಿದ್ರು, ಡಾಕ್ಟ್ರ್ ಹಿಂಗೆ ಕೈ ಬಿಟ್ರಿ, ಈ ಅಮ್ಮ ಕೈ ಬಿಟ್ರು, ಅಮ್ಮ ಬಿದ್ದುಬಿಟ್ರು, ಮೇನ್ ಬಾಲ್ ಕಟ್ಟಾಯ್ತು ಸರ್, ತಿರ್ಗಾ ಆಸ್ಪತ್ರೆಗೆ ಹೋಗಬೇಕಂತ. ನಾವು ಸಂಬಂಧಿಕರು ಮನೆಗೆ ಹೋಗಿದ್ದೀವೋ ಇಲ್ವೋ ಗೊತ್ತಿಲ್ಲ ಸರ್, ಆದರೆ ನಮ್ಮ ಸಂಬಂಧಿಕರ ಮನೆ ಅಂತ ಇದ್ದದ್ದು ನನಗೆ ಒಮ್ಮೆಗೆ ಮಾತ್ರ ಸರ್, ಅಲ್ಲಿ ಹೋಗೋದು. ಹೋಗ್ಬಿಟ್ಟಾಗ ಡಾಕ್ಟ್ರ್ ಹೇಳಿದ್ದು, ಮೇನ್ ಮೂಳೆ ಮುರಿದೋಗಿದೆ, ಅದಕ್ಕೊಂದು ರಾಡ್ ಆಗಬೇಕು, ಇಷ್ಟಿಷ್ಟು ಖರ್ಚಿದ್ದ ಅಂತೇಳಿ. ಸರಿ ಸರ್ ಮಾಡಿ, ಅರ್ಧ ಸುಟ್ಟಿದ್ದೇವೆ ಸರ್ ನಾವು, ಇನ್ನು ಪೂರ್ತಿ ಸುಡೋದು ಇಚ್ಛ, ಅರ್ಧ ಸುಟ್ಟೋಗಿದ್ದೇವೆ. ಅಂದರೆ ಉದ್ದೇಶದಿದೆ ಇಷ್ಟೇ ಸರ್, ಅವ್ರು ಕರೆಕ್ಟ್ ಆದರೆ ನಮಗೆ ಅಂದರೆ ಬ್ಯಾಕ್ ಸಪೋರ್ಟ್ ಇಲ್ಲ ಸರ್, ಆಧಾರ ಸ್ತಂಭ ಅಂದರೆ ಅಮ್ಮ. ಜಾಸ್ತಿ ವಯಸ್ಸಲ್ಲ, 52 ವರ್ಷಕ್ಕೆ ಒಂದೂವರೆ ಜಾಸ್ತಿ ಆದರೆ, ಏಜ್ ಜಾಸ್ತಿ ಆದರೆ ತೊಂದರೆ ಇಲ್ಲ. ಅದು 52 ಏಜಿಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದೆ ಸರ್, ನನ್ನ ಅಮ್ಮನಿಗೆ 14 ವರ್ಷದಲ್ಲಿ ಮದುವೆ ಆಗಿದೆ. ಹಾಗೆ ಮಾಡಬೇಕಾದ್ರೆ ಪುನಃ ಡಾಕ್ಟ್ರ್ ಹೇಳಿದರು, ಇನ್ನೂ ನಡೆಯೋದು ಕಷ್ಟ, ನಾನು ಹೇಳಲ್ಲ, ಆದರೆ ನಡೆಸಿ ನೀವು ಪ್ರಯತ್ನ ಮಾಡಿ ಸಾರು, ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತೀವಿ. ಅಂದರೆ ನಮ್ಮ ಸ್ವಲ್ಪ ಅಂಗಳದಲ್ಲಿ ಎಷ್ಟು ಜಾಗ ಇದೆ, ಕಲ್ಲು ಇದ್ದ ಜಾಗಕ್ಕೆ ಚಪ್ಪಲಿ ಹಾಕದೇ ಅವರಿಗೆ ಫೀಲ್ ಆಗಬೇಕಂತ ನಡೆಸಿದ್ದೆ ನನ್ನ ಐಡಿಯಾದಲ್ಲಿ. ಡಾಕ್ಟರ್ಸ್ ಹೇಳಲಿಲ್ಲ ನನಗೆ, ಅಂದರೆ ಕಾಲೆಲ್ಲ ಚರ್ಮ ಇದಾಗಿತ್ತು ಸರ್, ನಡೆದೆ ಸ್ಕಿನ್ ಔಟ್ ಆಗ್ತಾ ಇತ್ತು, ನಾನೇ ನಡೆಸಿದೆ. ಚೆನ್ನಾಗಿ ನೋಡ್ತಾ ಇದ್ದೆ, ಮತ್ತೆ ವೀಕ್ ಆಗ್ತಾ ಬಂತು ಸರ್, ಮಲಗಿದೆಲ್ಲ ಗಾಯ ಆಗಿ ಇರುವೆಲ್ಲ ಬರ್ತಾ ಇತ್ತು. ಆ ಟೈಮಲ್ಲಿ ಏನಿಲ್ಲ ಸರ್ ನಮ್ಮ ಹತ್ರ, ಒಂದು ಮಂಚ ಥರ ಇತ್ತು, ಒಂದು ಸೋಪನ್ನು ಬೆಂಡ್ ಮಾಡಿ ಅದರ ಮೇಲೆ, ಅಂದರೆ ಯಾರು ಬರಬೇಕಾದ್ರೆ ಅದನ್ನು ಕೂತ್ಕೊಳ್ಳೋ ಸೋಪ, ಆ ಸೋಪದಲ್ಲಿ ಅದು ನಮಗೆ ಬೇಡ ಅಮ್ಮನಿಗಿರಲಿ ಅಂತೇಳಿ ಅದನ್ನು ಫೋಲ್ಡ್ ಮಾಡಿ ಅದರಲ್ಲಿ ಮಲಗಿಸಿ, ಅನಂತರನೂ ಇರುವೆ ಎಲ್ಲ ಬರ್ತಾ ಇತ್ತು ಆ ಗಾಯಕ್ಕೆ. ಅನ್ನೋರು ಒಂಥರ ಕೈಯಲ್ಲಿ ನನಗೆ ಈ ಥರ ಆಗ್ತೈತೆ ಅನ್ನೋರು, ನಮಗೆ ಆ ಟೈಮಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಉದ್ದೇಶ ಇದ್ದ ಶರಣ ಅಂತ ಯಾವಾಗ ನನ್ನನ್ನು ಒಮ್ಮೆ ಕರೀತಾರೆ, ಅಮ್ಮ ಕರಿಯಮ್ಮ, ನಾನು ಈ ಥರ ಮಾಡ್ತಾ ಇದ್ದೀನಿ, ಈ ಥರ ನಾಟಕ ಮಾಡ್ತಾ ಇದ್ದೀನಿ, ಇರುವೆಲ್ಲ ಒಂದು ನಾನು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಏನಿಂಗಾಗಬೇಕಂದ್ರೆ ನಾನು ಸ್ಥಾನ ಕೆಬ್ಬಿಸ್ತೇನೆ ಅಂತ ಹೇಳಬೇಕಂದ್ರೆ ಒಂದು ಗುಂಪೆ ಇರುವೆ ಮಾಂಸವನ್ನು ಕಚ್ಚಿ ಕಚ್ಚಿ ತಿಂತಾ ಇತ್ತು. ಅಕ್ಕನ ಹತ್ರ ಹೇಳಿದೆ ಈ ಥರ ಆಗಿದೆ, ನೋಡಿಬಿಟ್ಟು ಅತ್ತೆ ಸರ್ ಅಮ್ಮ ನನಗೆ ಹೇಳಿಕ್ಕೆ ಆಗಲಿಲ್ಲ, ಹೇಗೆ ಹೇಳ್ತು ಮಾತು ಅವರಿಗೆ ಬರ್ತಾ ಇಲ್ಲ, ಹೇಳಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಇಲ್ಲ. ಮತ್ತೆ ನನಗೆ ನಾನು ಎಲ್ಲ ಹತ್ರ ಹೇಳ್ಕೊಂಡೆ, ಹಣ ಇಲ್ಲ, ವಾಟರ್ ಬೆಡ್ ಡಾಕ್ಟ್ರ್ ಹೇಳಿದರು ವಾಟರ್ ಬೆಡ್ಡಲ್ಲಿ ಮಲಗಿಸಿದರೆ ಆ ಥರ ಗಾಯ ಆಗಲ್ಲ ಅಂತ ಹೇಳಿದರು. ಇಲ್ಲ ಸರ್ ನಮಗೆ ಹೊಟ್ಟೆ ತಿನ್ನೋಕ್ಕೇನೆ ಗೊತ್ತಿಲ್ಲ, ಆ ಟೈಮಲ್ಲಿ ಯಾರು ಮಾಡ್ತಾರೆ ಅಂತ ಹೇಳುವಾಗ ನಾನು ಏನೋ ದೇವರು ಕೊಟ್ಟ ಆಶೀರ್ವಾದ, ನಿರೂಪಕನಾಗಿದ್ದೆ ಸರ್, ಒಂದು ಪ್ರಕೃತಿಯನ್ನು ಮಗು ಅಂದರೆ ದಯಾನಂದ್ ಅವ್ರ ಪ್ರಕೃತಿ ಡೆಕೋರೇಟ್ಸ್ನ ಮಾಲಕರು ಅವರು, ಅವ್ರ ಮನೆಗೆ ಹೋಗಿದ್ದೆ, ಅವರು ಹೇಳಿದ್ರು ಈ ಥರ ಕಷ್ಟ ಇದೆಯಾ, ನಾನು ಕೊಡ್ತೇನೆ, ನಾನು ಯಾರೇಂದ್ರ ಮಾಡಿಸ್ತೇನೆ ಅಂತೇಳಿ ಅವ್ರು ಮಾಡ್ತಿದ್ರು.
ಅಲ್ಲಿಗೆ ಅಲ್ಲಿ ವಾಟರ್ ಬೆಡ್ಡಲ್ಲಿ, ಡೈಲಿ ವಾಟರ್ ಬೆಡ್ಡಲ್ಲಿ ಅವರೇನು ಫುಡ್ ತಿಂತಾರೆ ಅದನ್ನು ಮಾಡಿಕೊಡೋದು, ಸ್ಪೂನಲ್ಲಿ ತಿನ್ನಿಸೋದು. ಅಂದರೆ ದೇವರು ಒಮ್ಮೆಲೆ ಕಿತ್ಕೊಳ್ಳಿಲ್ಲ ಸರ್, ಒಂದು 7-8 ವರ್ಷ ನಮ್ಮ ಜೊತೆ ಇದ್ದರು. ಅವರ ಸೇವೆಯನ್ನು ಭರ್ಜರಿ 7-8 ವರ್ಷ ಸೇವೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಆ ಟೈಮಲ್ಲಿ ಕಿತ್ಕೊಂಡಿದ್ದರೆ ಇವ್ರ ಶರಣ್ ಈ ಮಟ್ಟದಲ್ಲಿ ಇರಲಿಲ್ಲ ಸರ್. ಅಂದರೆ ಅವತ್ತೇ ನಾನು ಸುಸೈಡ್ ಅಟೆಂಪ್ಟ್ ಮಾಡಿದ್ದೇನೆ. ಅಂದರೆ ತಾಯಿಯನ್ನು ನಾನು ಬಿಟ್ಟು ಯಾರೂ ಇಲ್ಲ ಸರ್, ನಮ್ಮನೆಯೆಲ್ಲ ತಾತ್ಸಾರವಾಗಿ ನೋಡೋರು. ಒಂದು ಬ್ಯಾಕ್ ಸಪೋರ್ಟ್, ನೀನು ಈ ಥರ ಮಾಡ್ತೀಯ, ನಿನ್ನಿಂದ ಆಗುತ್ತೆ ಅಂತ ಯಾರು ಹೇಳ್ದವರಲ್ಲ. ತುಂಬಾ ನೋವುಪಟ್ಟಿದ್ದೇನೆ. ಅಷ್ಟಕ್ಕೆ ಏನಾಯ್ತಂದರೆ ಮಾಯಿತು, ನಾಟಕ ಮಾಡ್ತೈತೆ ಮತ್ತು ನೋಡೋರು ಆ ಹುಷಾರಿಲ್ಲದ್ರೊಂದು ಒಂದು ಅನ್ಕಾನ್ಷಿಯಸ್ ಥರ ಈ ನಾನು ನಾಟಕ ಹೋಗಿ ಬರಬೇಕಾದ್ರೆ ನೋಡೋರು ಹೇಗೆ ಕಿಟಕಿಯಲ್ಲಿ ಅಂದರೆ ಆ ಸೈಡಿಂದ ಅವರನ್ನು ಒಂದು ಬೆಡ್ ಥರ ಮಾಡಿ ಅಂದರೆ ಗಾಳಿ ಬರುತ್ತಲ್ಲ ನೋಡೋರು, ಇವರೆಲ್ಲ ಮಲಗಬೇಕು, ನಾನು ಬಂದ ಅಂತೇಳಿ ನಾನು ಸರ್. ಒಂದು ಸಹ ಅಕ್ಕನಿಗೆ ನಿದ್ದೆ ಅಂದರೆ ತುಂಬ ನಿದ್ದೆ ಬಂದಿತ್ತು, ಅಂದರೆ ಟ್ಯಾಡ್ ಅಷ್ಟು ಅವರ ಇದು ಮಾಡಿದ ನಂತರ, ಆರೈಕೆ ಮಾಡಿದ ನಂತರ ತುಂಬ ಟ್ಯಾಡ್ ಆಗ್ತದೆ ಸರ್. ಮಲಗಿದ್ರು ಅವತ್ತು ಹುಷಾರಿಲ್ಲ, ಆಸ್ಪತ್ರೆಯಿಂದ ಎರಡು ಕಾಲು ಬರ್ತಾ ಇಲ್ಲ ಸರ್. ಎದ್ದುಬಿಟ್ಟು ಈ ಪಿಕ್ಚರಲ್ಲಿ ನೋಡ್ತಿರಲ್ಲ ಸರ್, ಮಿಲಿಟ್ರಿಯವ್ರು ಹೆಂಗೆ ಹೋಗ್ತಾರೆ ಹಂಗೆ ಮಾಡಿ ಲಾಕ್ ತೆಗೆದವ್ರು ನನ್ನ ತಾಯಿ. ಯಾಕಮ್ಮ ತೆಗ್ದೆ, ನಾನು ಇರ್ತಾ ಇದ್ದೇನಲ್ಲ. ಅವ್ರು ಮತ್ತೆ ಭಾಷೆನ ನಾನು ಕಲಿತಾ ಇದ್ದೆ. ಅಷ್ಟು ಅಳು ಬಂದ್ರೂ ಅವರ ಮುಂದೆ ಅಳ್ತಾ ಇರಲಿಲ್ಲ ಸರ್. ಅವ್ರು ನಗ್ಬೇಕಂತ ಒಂದೇ ಕಾರಣಕ್ಕೆ ಅವರ ಮುಂದೆ ಬೆತ್ತಲೆಯಾಗಿ ತಿರ್ಕೊಂಡು ಸರ್. ನಾನು ತಾಯಿಗೆ ಎಷ್ಟು ದೊಡ್ಡಾದ್ರೂ ಮಗನೇ ಸರ್, ಬೆತ್ತಲೆಯಾಗಿ ಹಿಂಗೆ ತಿರ್ಗೋನು ಅವ್ರು ನಗ್ಬೇಕಂತ. ಅವ್ನು ನಗ್ತಾ ಇದ್ರು, ಹಿಂಗೆ ನಾಚಿಗೆ ಅಂತ ಆಗ್ತಾ ಇರಲಿ. ಯಾಕಮ್ಮ ನಾಚಿಗೆ, ನೀನು ಜನ್ಮ ಕೊಟ್ಟಿದ್ಯಾ, ಇದೆಲ್ಲ ನೀನು ನೋಡೋದು, ಈಗ ದೊಡ್ಡದಾಗಿದ್ದೇನೆ ಹಂಗೆ ನಗ್ಸೋನು ಸರ್. ನಾನು ಯಾರು ಮಾಡಿಕ್ಕಿರಲಿಲ್ಲ. ಎಸ್, ಖಂಡಿತ ನಿಜವಾಗ್ಲೂ ನೀವು ಹೇಳಿದಾಗ ನಮಗೂ ಕೂಡ ನಮಗೂ ನೋವಾಗುತ್ತೆ ಪರ್ಸನಲ್ ಆಗಿ ಹೇಳಬೇಕಾದ್ರೆ. ನಂತರ ಏನೋ ತಾಯಿ ತಂದೆಯ ಆಶೀರ್ವಾದ ಏನೋ ಗೊತ್ತಿಲ್ಲ. ಇಲ್ಲ ಸರ್, ಆನಂತರ ಏನಪ್ಪ ಅಂದರೆ ನನಗೆ ಆ ದಿವಸ ನಾಟಕ ಸರ್, ಮರುದಿವಸ ನಾಟಕ. ಮುಂಚಿನ ದಿವಸ ನನಗೆ ಸೀರಿಯಸ್ ಆಯಿತು. ಸೀರಿಯಸ್ ಆಗಿ ಮಾತ್ರ ದಮ್ ಮೇಲೆ ಹೋಗೋದು, ಹತ್ತೂರು ಚರ್ಚಿಗೆ ಹೋಗಿದ್ದೇನೆ, ಮಸೀದಿಗಳಿಗೆ ಹೋಗಿದ್ದೇನೆ, ತಿರುಗಾಡದ ದೇವಸ್ಥಾನ ಇಲ್ಲ, ಜ್ಯೋತಿಷವ್ರ ಹತ್ರ ಹೋಗಿದ್ದೇನೆ. ಎಲ್ಲ ಸಿಕ್ಕಿದವ್ರು ಯಾರೆಲ್ಲ ಹೇಳ್ತಾರೆ ಈ ಇಲ್ಲಿಗೆ ಹೋಗು, ಅಲ್ಲಿ ಹುಷಾರಾಗ್ತಾರೆ, ಅಲ್ಲಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳೋ ಹೋಗೋನು ಸರ್. ನಾನು ಪುತ್ತೂರಿಗೆ ಹೋಗೋನು, ಅಲ್ಲಿಗೆ ಹೋಗೋನು, ಎಲ್ಲೂ ಯಾರು ಹೇಳ್ತಾರೆ ಅದನ್ನು ನಾನು ಮಾಡ್ತಾ ಇದ್ದೆ. ಯಾರ ಹತ್ರ ಸಾಲ ಎಲ್ಲ ಮಾಡಿದ್ದಾದರೆ ನಾನು ಅಂದರೆ ರಾತ್ರಿ ನನಗೆ ಉದ್ಯೋಗ ಅಂತ ಹೇಳೋದು ಇದೆ ಸರ್, ನಾಟಕ ಪರ್ಮನೆಂಟ್ ಇರಲಿಲ್ಲ, ನಾನು ಮಾಡ್ತಿದ್ದೆ. ನಂತರ ಮೂಡುಬಿದ್ರಿಗೆ ಹೋಗೋಂಥ ನಂತರ ಸ್ವಲ್ಪ ಇದಾದದ್ದು, ಅದಕ್ಕೆ ಮಧ್ಯೆ ನಾಟಕ ಇರಲಿಲ್ಲ. ಹೋಗೋನು ಒಂದ್ಸರಿ ನಮ್ಮೂರಲ್ಲಿ ನಾಟಕ ಸರ್, ಆತೆ ಮನೋಡತ್ತೆ ಅಂತೇಳಿ, ಅದರಲ್ಲಿ ನಾನಂದರೆ ಉಮೇಶ್ ಮೇಜರ್ ಅವರು ಯಾವ ರೋಲನ್ನು ಕೊಟ್ಟರು ನಾನು ಮಾಡ್ತೇನೆ ಅದು ಅವ್ರಿಗೆ ಗೊತ್ತು. ಲೇಡಿ ರೋಲ್ ಕೊಟ್ಟಿಟ್ಟಿದ್ರು ಸರ್, ತುಂಬಾ ಕಷ್ಟ ನನಗೆ. ಲೇಡಿ ಫಸ್ಟ್ ಟೈಮ್ ಮಾಡೋದು ನಾನು ನಾಟಕದಲ್ಲಿ, ಕೆರಿಯರಲ್ಲಿ, ನಾಟಕದ ಕೆರಿಯರಲ್ಲಿ ನಾಟಕ ಮಾಡೋದು. ನಾನು 2-3 ಕಿಲೋಮೀಟ್ರ್ ಆ ಕಡೆ ನಾನೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ. ನಮ್ಮ ತಾಯಿ ಒಂಥರ ಅಸ್ತಮದಂಗೆ ಶುರು ಆಯಿತು, ಇರಲಿಲ್ಲ ಸರ್ ಅದು. ನಾವು ಡಾಕ್ಟರ್ ನೀಲಾ ಅಂತ ಇದ್ದಾರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು, ಅವ್ರು ಬಂದರು ಸರ್ ಅಮ್ಮನಿಗೆ ಈಗ ನಾವು ಒಮೆಗಾಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಕೈ ಮುಟ್ಟಿದ್ದು ಹೇಳಿದ್ರು. ಓಪನ್ ಹೇಳಿದರು ಸರ್ ಅವರು, ಇನ್ನು 24 ಗಂಟೆ ಜಾಸ್ತಿ ಬರೋದಿಲ್ಲ ಇತ್ತು, ಫ್ಯಾಮಿಲಿಯವ್ರಿಗೆಲ್ಲ ಫೋನ್ ಮಾಡಿ ಹೆಂಗಾಗಬೇಡ ಸರ್, ಈಗ 24 ಗಂಟೆ ಮಾತ್ರ ನನ್ನ ತಾಯಿ ಇರೋದು, ನಂತರ ಎಲ್ಲರೂ ಇರೋದಿಲ್ಲ. ನಾನು ಎಲ್ಲೂ ಹೋಗಿಲ್ಲ ಸರ್. ಅವರು ಕಾಲು ಉದ್ದಕ್ಕೆ ನೀಡಿದರು, ಆ ಎರಡು ಬೆರಳುಗಳನ್ನು ಕಚ್ಚಿ ಹೀಗೆ ಹಿಡಿದಿದ್ದೆ. ಮರುದಿವಸ ಆಯಿತು, ಆ ಟೈಮಲ್ಲಿ ನನ್ನ ಅತ್ತೆ ಮಾವ ಎಲ್ಲ ಬಂದರು, ಅಂದರೆ ನನ್ನ ಮಿಸ್ಸಸ್ ತಾಯಿ ಎಲ್ಲ ಬಂದರು, ಅವರ ತೊಡೆ ಮೇಲೆ ಅಮ್ಮ ಪ್ರಾಣ ಬಿಟ್ಟರು. ಅವತ್ತಿಗೆ ನಮ್ಮದರ ಇದರಲ್ಲಿ ಇದೆಯಲ್ಲ ಸರ್, ಮಣ್ಣಿನ ತೂರಿ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೂ ನನ್ನ ಹತ್ರ ಹಣ ಇಲ್ಲ ಸರ್, ಅದಕ್ಕೂ ಹಣ ಇಲ್ಲ ನನ್ನ ಹತ್ರ. ಆ ಟೈಮಲ್ಲಿ ನಮ್ಮ ಕಲಾವಿದರು ಇಬ್ಬರು ಬಂದಿದ್ದರು, ಲಕ್ಷ್ಮೀಶ್ ಗಂಜಿಮಠ ಲೇಡಿ ಆ್ಯಕ್ಟ್ರ್ ಸರ್, ಮತ್ತು ಹರೀಶ್ ಗಾಳಿಭಟ್ಟ ಅಂತೇಳಿ ಕಡಂದಲೆ ಅವರು ಬಂದಿದ್ದರು. ನಾನು ಅದ್ರ ಹತ್ರ ಅತ್ತೆ, ನೀನು ಟೆನ್ಷನ್ ಮಾಡಬೇಡ, ಟೆನ್ಷನ್ ಮಾಡಬೇಡ, ನಾನು ಸರ್ ನಮ್ಮದ್ರಲ್ಲಿ ಕ್ರಮ ಇದೆ, ಬೆಂಚ್ ಮೇಲೆ ಮಲಗಿಸಿ ಅಳಿದೆಲ್ಲ ಹಾಕಿ ಸ್ನಾನ ಮಾಡಿಸ್ತು, ಬೆಂಚ್ ಸಹ ಇಲ್ಲ ಸರ್ ನಮ್ಮನೇಲಿ. ನಮ್ಮ ಪಕ್ಕದ ಮನೇಲಿ ಹುಸೇನ್ ಅಂತ ಇದ್ದಾನೆ, ಹುಸೇನ್ ಅಂತ ಹೇಳಿ, ಅಮ್ಮನಿಗೆ ಭಾರಿ ಪ್ರೀತಿ, ಅಡುಗೆ ಕುಕ್ಕಿಂಗ್ ಮಾಡೋ ಚೆಫ್ ಅವರು. ನಾನು ಕೊಡ್ತೇನೆ ಗೀತಕ್ಕೆ ಕೊಡೋದು ಬೆಂಚ, ನಾನು
ನಾನು ಕೊಟ್ಟೆ. ಮತ್ತೆ ಯೂಸ್ ಮಾಡ್ಲಿಕ್ಕಿಲ್ಲ ಸರ್ ಆ ಬೆಂಚ್. ವಸ್ತು ಬೆಂಚ್ ಎರಡು ಬೆಂಚ್ ವಸ್ತು ಬೆಂಚ್ ಅವನು ಕೊಟ್ಟ. ಈಗ ಅವನು ಸಹ ಇಲ್ಲ, ದೇವ್ರ ಪಾದಕ್ಕೆ ಸೇರ್ಕೊಂಡ. ಅವನು ಕೊಟ್ಟ ಅನ್ನೋ ಅಷ್ಟು ಗ್ರ್ಯಾಂಡ್ ಆಗಿ ಅಮ್ಮ ಹೋಗ್ತಾರಂತ ನಾನು ತಿಳ್ಕೊಂಡಿರ್ಲಿಲ್ಲ. ಹೆಂಗೆ ಮಲಗಿದ್ರು ಹಂಗೆ ಈಗ ಮನುಷ್ಯನಿಗೆ ನಿದ್ದೆ ಬಂತಾರೆ ಇರ್ತದೆ ನೋಡಿ ಸರ್, ಅದೇ ಫೀಲ್ ಅಲ್ಲಿ ಕಳಿಸ್ಕೊಟ್ಟೆ. ಆ ದಿವಸನೇ ನಾಟಕ ಸರ್ ನನಗೆ. ಆತೆ ಪನೋಡ ಆತೆ ನಾಟಕ ಹೇಳಬೇಕು ಏನಪ್ಪ ಅಂದರೆ, ಆ ತಾಯಿ ಡೆತ್ ಆದಂಥ ದಿನ ನಿಮ್ಗೆ ಸಂಜೆ ನಾಟಕ ಇರುತ್ತೆ. ನಿಮ್ಮನ್ನು ನಂಬಿ ಅದೆಷ್ಟೋ ಕಲಾಭಿಮಾನಿಗಳಿರ್ತಾರೆ. ಒಂದು ಕಡೆ ಕಲಾಮಾತೆ ಶಾರದೆ ನಿಮಗೋಸ್ಕರ ಕಾಯ್ತಾ ಇದ್ದಾಳೆ, ಒಂದು ಕಡೆ ತಾಯಿ ನಿಮ್ಮನ್ನು ಬಿಟ್ಟೋಗಿರುವಂಥದ್ದು. ಆ ಸಮಯ ಒಂದು ಪ್ರಶ್ನೆ ಆಗಿರುತ್ತೆ, ಏನು ಮಾಡಿದ್ರಿ ಆ ಸಮಯ ಅಂತ. ಡಾಕ್ಟ್ರ್ ಯಾವ ಟೈಮ್ ಹೇಳಿದ್ದಾರೆ ಸರ್, ಆ ಟೈಮ್ಗೇನೆ ನನ್ನ ತಾಯಿ ಡೆತ್ ಆದ 12 ಗಂಟೆಗೆ ಏನೋ ಡೆತ್ ಆಯಿತು. ಡೆತ್ ಆದ ನಂತರ ಹೆಚ್ಚೊತ್ತು ಮನೇಲಿಲ್ಲ, ಅಂದರೆ ಬೊಬ್ಬೆ ಎಲ್ಲ ಆಗ್ತಾಯಿತ್ತು, ಅಕ್ಕನಿಗೆ ಕಾನ್ಷಿಯಸ್ ಇರಲಿಲ್ಲ. 4 ಗಂಟೆ ಹೊತ್ತಿಗೆ 4:30 ಗಂಟೆ ಹೊತ್ತಿಗೆ ಎಲ್ಲ ಅಲ್ಲಿನ ಇದು ಕೆಲಸ ಆಗಿದೆ, ಅಮ್ಮಂದು ಕೆಲಸ ಆಗಿದೆ. ತಿರ್ಗಾ ಒಂದು ನಾಟಕದಲ್ಲಿ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಸರ್. ನಾನು ಹೆಂಡತಿ ಕೇಳಿದ್ಲಿ, ಏನು ಮಾಡ್ತಾ ಇದ್ದಾರೆ ನಾಟಕ ಹೋಗ್ಬೇಕು, ಇವತ್ತು ನಾಟಕ ಮಾಡಿದೆ ಅಂದರೆ ಅದಕ್ಕಿಂತ ಉಮೇಶ್ಮಿಜಾರಿಗೆ ಅವರು ಇನ್ಫಾರ್ಮ್ ಆಗಿದೆ ನನ್ನ ತಾಯಿ. ಅವರು ಬರಲಿಲ್ಲ ಅಂದರೆ ನನ್ನ ಮುಖ ನೋಡಲಿಕ್ಕೆ ಕೂಡ ಅವರಿಗೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ನಗಿಸದವನು ಸರ್, ಅಷ್ಟು ನಾನು ಫೀಲ್ ಬೇಡ. ಅವ್ನು ಬಂದರೂ ಅವನ ಮುಖ ನೋಡಲಿಕ್ಕೆ ಆಗಲ್ಲ ನನಗೆ. 5,000 ರೂಪಾಯಿ ಅಮೌಂಟನ್ನು ಕೊಟ್ಟು ಕಳಿಸಿದ್ದಾರೆ. ನಾನು ಹೇಳಿದೆ ಅಲ್ಲಿ, ಅವರು ಹೇಳಿದರು ಬೇಡ ಬೇಡ ನಾಟಕನ ಕ್ಯಾನ್ಸಲ್ ಮಾಡು ಅಂತೇಳಿ. ಕೊಟ್ಟವರಿಗೆ ನನ್ನ ತಾಯಿ, ಈ ಪ್ರೋಗ್ರಾಮ್ ಕೊಟ್ಟವರಿಗೆ ನನ್ನ ತಾಯಿ ತೀರೋದಾರ ಅಂತ ವಿಷಯ ಗೊತ್ತಿಲ್ಲ ಸರ್. ಇವಾಗ ಏನಪ್ಪ ಅಂದರೆ ಎಲ್ಲರೂ ಕಪ್ಪು ಚುಕ್ಕೆ ಆಗುತ್ತೆ. ಹೋಗಿರೋ ತಾಯಿನ ಹಿಂದೆ ಕಟ್ಟಲಿಕ್ಕೆ ಆಗ್ತಾ, ನಾನು ನಾಟಕ ಮಾಡಿದ್ನ ಹಿಂದೆ ಬರ್ತಾರ ಇಲ್ಲ. ಅಲ್ಲಿ ಬಂದಿರೋರು ಜನ ಎದ್ದೋಗ್ಬೇಕಲ್ಲ ಸರ್. ಮೀಸೆ ಎಲ್ಲ ತೆಗ್ದೆ ಸರ್, ಹೋಗಿ ಶೇವಿಂಗ್ ಎಲ್ಲ ಮಾಡ್ತೆ, ಲೇಡಿ ಅಲ್ಲ, ಶೇವಿಂಗ್ ಎಲ್ಲ ಮಾಡಿದೆ. ನನ್ನ ಹೆಂಡತಿ ಆಳ್ತಾ ಇದ್ಲು, ಇದು ಮಾಡ್ತೇನೆ ನಿಮ್ಗೆ ಸಾಧ್ಯ ಉಂಟು, ಮಾಡಲೇಬೇಕಲ್ಲ, ಹೋಗೋಣ ಅಂತೇಳಿ. ಸಾರಿ ಎಲ್ಲ ಉಡಿಸ್ಲಿಕ್ಕೆ ಅವಳೆ ಓದಿ ಸರ್, ಓದಿ ನಾಟಕ ವೆರಿ ಕಾಮಿಡಿ. ಅದರಲ್ಲಿ ಸ್ವಲ್ಪ ಸೀಕ್ವೆನ್ಸ್ ಟ್ರ್ಯಾಜಿರಿ ಇಲ್ಲ ಸರ್, ಅದು ದೇವರ ಆಟನೂ ಗೊತ್ತಿಲ್ಲ. ಟ್ರ್ಯಾಜಿರಿ ಇದ್ದರೆ ಅದರಲ್ಲಿ ನಳ್ಬೋದು ಸರ್, ಎಷ್ಟು ದುಃಖ ಅಂತ ಇದು ಮಾಡಲಿ. ಈಗ ಜ್ವಾಲಾಮುಖಿ ಅದು ಟೈಮ್ ಅಂದರೆ ಸಿಡಿದೋಗುತ್ತೆ, ಇಲ್ಲಿ ಸಿಡಿಲಿಕ್ಕೆ ಅವಕಾಶನೇ ಇಲ್ಲ ನನಗೆ. ಅಲ್ಲಿ ಕಾಮಿಡಿ ಮಾಡೋದು ಸರ್, ಇಲ್ಲಿ ಬಂದುಬಿಟ್ಟು ಅಳೋದು ಗ್ರೀನ್ ರೂಮಲ್ಲಿ, ಅಲ್ಲಿ ಕಾಮಿಡಿ ಮಾಡೋದು, ಇಲ್ಲಿ ಬಂದುಬಿಟ್ಟು ಅಳೋದು. ಆನಂತರ ಅವರ ಆ ನಾಟಕ ಮಾಡೋ ಸಂಸ್ಥೆ ಅವ್ರಿಗೆ ಗೊತ್ತಾಯಿತು ಶರಣ ತಾಯಿ ತೀರೋದ್ರಂತ. ತುಂಬಾ ನೋವಾಯ್ತು ಸರ್ ಅವರಿಗೆ, ಎಲ್ಲ ನೋವಾಯ್ತು. ಏನು ಮಾಡಲಿಕ್ಕೆ ಆಗುತ್ತೆ? ಆದರೆ ಆ ಸನ್ನಿವೇಶ ನನ್ನ ಕಣ್ಮುಂದೆ ಇನ್ನೂ ಸಹ ಹಾಗೇನಿದೆ. ಯಾರಿಗೂ ಬರಬಾರ್ದು ಸರ್, ಯಾರಿಗೂ ಬರಬಾರ್ದು. ತಾಯಿ ಡೆತ್ ಆದೇನೆ ಅಂದರೆ ಏಜಿಡ್ ಆದರೂ ಒಂದು ಸರಿ ಒಂದು ಲೆಕ್ಕ ಬೇರೆ, ಏಜಿಡ್ ಅವ್ರದ್ದು ಮುಗಿತಾ ಬಂತು. ಇದು ಸಡನ್ ಆವಾಗ ಓಕೆ. ಇನ್ನು ನಂತರ ಶರಣ್ ಅವರಿಗೆ ತಂದೆ ತಾಯಿ ಆಶೀರ್ವಾದ, ನೀವು ಪಟ್ಟಂಥ ಕಷ್ಟಗಳಿಗೆ ಸಿಕ್ಕ ಫಲವು ಏನು ಗೊತ್ತಿಲ್ಲ. ದೊಡ್ಡ ಆಸೆ ಇತ್ತು ಶರಣ್ ಅವರಿಗೆ ಸ್ಕ್ರೀನ್ ಮೇಲೆ, ದೊಡ್ಡ ಸ್ಕ್ರೀನ್ ಮೇಲೆ ಬರಬೇಕು, ನಾನು ಸಿನಿಮಾ ರಂಗದಲ್ಲಿ ನಾನು ಮಿಂಚ್ಕೊಳ್ಬೇಕು, ಥಿಯೇಟ್ರಲ್ಲಿ ನನ್ನ ಜನಗಳು ನೋಡಬೇಕು ಅನ್ನೋ ಆಸೆ ಇತ್ತು. ಒಂದು ದಿವಸ ಶರಣ್ ಅವರಿಗೆ ಒಂದು ಕರೆ ಬರುತ್ತೆ, ಹಿರಿಯ ಕಲಾವಿದ, ರಂಗಭೂಮಿ ಕಲಾವಿದರು, ತುಳು ಚಿತ್ರನಟ ದಿನೇಶ್ ಅತ್ತಾವರ್ ಅವರು ಕರೆ ಮಾಡ್ತಾರೆ. ಐಸ್ ಕ್ರೀಮ್ ಚಿತ್ರ, ರೂಪೇಶ್ ಶೆಟ್ಟಿ ಅವರು ಅದರಲ್ಲಿ ಹೀರೋ ಆಗಿರ್ತಾರೆ. ಒಂದು ರೋಲ್ ಇದೆ ಮಾಡ್ತೀರ ಅಂತ ಕೇಳುವಾಗ ಚಿತ್ರರಂಗಕ್ಕೆ ಶರಣ್ ಅವರ ಮೊದಲ ಹೆಜ್ಜೆ ಹೇಗೆ? ಉಮೇಶ್ ಮೇಜರ್ ತಂಡದಲ್ಲಿದ್ದೆ, ನನ್ನ ಆ್ಯಕ್ಟಿಂಗನ್ನು ನೋಡಿದವರು ದಿನೇಶ್ ಅತ್ತಾವರು. ಹಿಂಗೆ ಅವ್ರ ಬಾಲೆ ಅಂತ ಹೇಳೋರು, ಪುಟ್ಟ ಮಗನ ತುಳುವಲ್ಲಿ ಬಾಲೆ ಅಂತ ಹೇಳ್ತಾರೆ. ಬಾಲೆ ಈ ಥರ ಐತೆಮ್ಮ ಮಾಡ್ತೀರಾ ಅಂತೇಳಿ ನೋಡಿ. ಸಿನಿಮಾಕ್ಕೆ ಅಂದರೆ ಯಾರಿಗೆ ಸರ್ ಸಿನಿಮಾ ಅಂದರೆ ಇಷ್ಟ ಇಲ್ಲ ಕಲಾವಿದರಿಗೆ? ಒಂದು ಅವಕಾಶ ಇದ್ರಂದ್ರೆ ಸರ್ ಬರ್ತೀನಿ ಅಂತ ಹೇಳಿದ್ರೆ ಜನ ಬರ್ತೀನಿ. ಒಳ್ಳೆ ರೋಲ್ ಕೊಟ್ಟರು ಸರ್ ಅದರಲ್ಲಿ, ಒಂದು ಒಂದು ಎಂತ ಹೇಳಿದ್ದಾರೆ ಸರ್ ಪ್ರೇತದ ಪಾತ್ರ ನೋಡಲಿಕ್ಕೆ ಅದರ ಅಂದರೆ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು ನಾನು ಪ್ರೇತ ಅಂತೇಳಿ. ಯಾರಾದರೂ ಮಾತಾಡಬೇಕಾದ್ರೆ ಹೋಗಿ ನಾನು ಪುಂಡಿ ಅಂತ ಅಂದರೆ ಇಲ್ಲಿ ಒಂದು ಕಾಮಿಡಿ ವರ್ಡ್ ಅದು ಪುಂಡಿ ಅಂತ ಕೇಳಲಿಕ್ಕೆ, ಆ ರೋಲ್ ಮಾಡಲಿಕ್ಕೆ ಕೈಯಲ್ಲಿ ಲ್ಯಾಪ್ಟಾಪ್ ಕೊಂಡ್ಕೊಂಡು ಸರ್ ಮಾಡ್ತೀನಿ ಅಂತ ಎಲ್ಲ ಕೊಟ್ಟರು. ಶೂಟಿಂಗ್ ಸ್ಟಾರ್ಟ್ ಆಯಿತು ಸರ್. ಶೂಟಿಂಗ್ ಸ್ಟಾರ್ಟ್ ವಿಪರ್ಯಾಸ ಅಂದರೆ ಶೂಟಿಂಗ್ ಸ್ಟಾರ್ಟ್ ಒಂದು ಎರಡು ದಿವಸ ಆದ ನಂತರ ನನಗೆ ಇದರಲ್ಲಿ ಸಚಿತಲಲ್ಲಿ ಶೂಟಿಂಗ್ ಇತ್ತು ಸರ್ ಮುಖ ಆ ಸೈಡ್. ನಾನು ಹೋಗ್ಬೇಕಾದ್ರೆ ನಮ್ಮ ಕಡೆಯಿಂದ ಮಂಗಳೂರಿಗೆ ಹೋಗ್ಬೇಕು, ಇಲ್ಲಾಂದರೆ ನಮ್ಮ ಕಡೆಯಿಂದ ಹತ್ತಿರ ಆಗುತ್ತೆ ಅಂತ ಹೋಗ್ಬೇಕಾದ್ರೆ ಬೈಕಿಗೆ ನಾಯಿ ಕ್ರಾಸ್ ಆದದ್ದು ಸರ್. ಓಕೆ, ಬಿದ್ದು ಸ್ಕಿನ್ ಎಲ್ಲ ಹೋಗಿ ಸರ್,
ಹೋಗ್ಲಿಕ್ಕೆ ಏನಾಗೋದಿಲ್ಲ, ನಡಲಿಕ್ಕೆ ಏನಾಗೋದಿಲ್ಲ. ದಿನೇಶ್ ಅತ್ತಾರಿಗೆ ಫೋನ್ ಮಾಡಿದ್ವಿ, ನಾನು ಅನ್ಕೊಂಡೆ ಸಿಕ್ಕಿದ್ದೊಂದು ಅವಕಾಶ ಇದನ್ನು ಕಿತ್ಕೊಂಡು ಯಾವಾಗ ಅಂತೇಳಿ ಮನೆಗೆ ಬಂದೆ. ದಿನೇಶ್ ಅಣ್ಣನಿಗೆ ಫೋನ್ ಮಾಡಿದೆ, ಈ ಥರ ಆಗಿದೆ ದಿನೇಶ್ ಅಣ್ಣ ನನಗೆ, ಅಯ್ಯೋ ಬರ್ಲಿಕ್ಕೆ ಏನಾಗೋದಿಲ್ಲ ದಿನೇಶ್ ಅಣ್ಣನ ಕೈಯಲ್ಲ, ಅವ್ರು ಗೊತ್ತಿಲ್ಲ ನನಗೆ. ಹಾಂ ಆಯ್ತಪ್ಪ ಆಯಿತು, ಇವತ್ತು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ನೋಡಿ ಸರ್. ನನ್ನಿಂದಾಗಿ ಒಂದು ಅಂದರೆ ಎಲ್ಲ ಉಲ್ಟಮಲ್ಟಾ ಆಗ್ತದೆ ಸರ್. ಅಂದರೆ ಒಂದು ಆರ್ಟಿಸ್ಟ್ನವರಿಗೆ ಡೇಟ್ ಶೆಡ್ಯೂಲ್ ಕೊಡ್ತಿದ್ದಾರೆ, ಮರದಿ ಸೆಂಡ್ ಮಾಡ್ತೀನಿ ನಾನು ಇಟ್ಕೊಂಡು ಹೋದೆ ಸರ್ ಇದನ್ನು ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿ ಫುಲ್ ಕೈ ಮಾಡಿ ಶರಣ್ ಬಂದಿ ಅವಣ್ಣ ಎಲ್ಲ ನೋಡಿದ್ರು. ಅವರೇನು ಬೇಸರ ಆಯಿತು, ಅದು ಮಾಡಿ ಸರ್. ಅದು ನಾನು ಫಸ್ಟ್ ಕೆರಿಯರ್ ಸ್ಕ್ರೀನಲ್ಲಿ ನೋಡಿರೋದು. ಓಕೆ, ಮತ್ತು ಮುಂದೆ ಸಾಕ್ತಾ ಇರುವ ಸಂದರ್ಭದಲ್ಲಿ ನಿಮಗೆ ಆಫರ್ ಮೇಲೆ ಆಫರ್ ಬರ್ತಾನೆ ಇತ್ತು, ಅಂದರೆ ಸೀರಿಯಲಲ್ಲಿ ಚಾನ್ಸ್ ಸಿಗುತ್ತೆ, ಧಾರಾವಾಹಿಯಲ್ಲಿ ಒಂದು ಚಾನ್ಸ್ ಸಿಗುತ್ತೆ, ಸೊ ಅದು ಕೂಡ ನೀವು ನೆನೆಸ್ಕೊಂಡಿರಲಿಲ್ಲ ನಾನು ಧಾರಾವಾಹಿಯಲ್ಲಿ ನಟನೆ ಮಾಡ್ತೀನಿ ಅಂತ, ಹೇಗನ್ಸು? ಅದು ಈ ಮೂವಿಗೆ ಬರೋ ಮುಂಚೆನೇ ಸರ್ ಖಾಸಗಿ ಚಾನಲಲ್ಲಿ ಅಂದರೆ ಪೌರಾಣಿಕ ನಾಟಕ ನಡಿಬೇಕಾದ್ರೆ ಎಲ್ಲರ ಹಿರಿಯ ಕಲಾವಿದರ ಪರಿಚಯ ಇತ್ತು ಸರ್. ನವೀನ್ ಶೆಟ್ಟಿ ಅಳಕೆ ಆಗಲಿ ಇಲ್ಲ ಕೃಷ್ಣ ಬಪ್ಪಲ್ ಆಗಲಿ ದೊಡ್ಡ ದೊಡ್ಡ ಕಲಾವಿದರು ಇದ್ದರು. ನನ್ನ ಟ್ಯಾಲೆಂಟ್ ಗುರುತಿಸಿ ಏನೋ ಗೊತ್ತಿಲ್ಲ, ಕೃಷ್ಣ ಬಪ್ಪಲ್ ನನಗೆ ಒಂದು ಒಳ್ಳ ಬ್ರದರ್ಸ್ ಅವ್ರದ್ದೊಂದು ಪಿರ್ಕಿ ಬಿತ್ತಲ್ ಅಂತೇಳಿ ಖಾಸಗಿ ಚಾನಲಲ್ಲಿ ಫಸ್ಟ್ ಟೈಮ್ ಧಾರಾವಾಹಿ ಅಂತ ಬಂದದ್ದು ಪಿರ್ಕಿ ಬಿತ್ತಲ್. ಒಂದು ಹಾಸ್ಯ ಬರುತ್ತೆ ಧಾರಾವಾಹಿ, ಅದರಲ್ಲಿ ಏನು ಪಾತ್ರ ಉಂಟು, ಒಂದು ಪೊಲೀಸ್ ಪಾತ್ರ ಎಸ್ ಐ ಪಾತ್ರ ಮಾಡ್ತೀಯಾ. ನಾನಂತೆ ನನ್ನಿಂದ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಮೊದಲು ಸರ್, ಹೆದರಿದಿರುತ್ತಾನೆ. ಅಕ್ಕ ನನಗೆ ಹೇಳಿದ್ರು ಮಾಡ್ತೇನೆ ನೀನು, ನಾನು ಬರ್ತೀನಿ ನಿನ್ನ ಜೊತೆ ಅಂತ. ಧೈರ್ಯಕ್ಕೆ ನಿಲ್ಲೋಗ ಸರಿ ನಾನು ಬರ್ತೀನಿ ಅಂದೆ. ಹೋದೆ ಮಾಡಿದೆ, ಒಂದು ಎರಡು ಮೂರು ದಿವಸ ಅಕ್ಕ ಬಂದಿತ್ತು, ನಂತರ ನಾನೇ ಮಾಡಿದ್ದೆ. ಒಂದು 20-25 ದಿವಸ ನನಗೆ ಶೂಟಿಂಗ್ ಇತ್ತು ಸರ್, ಅದು ನನ್ನ ಮೊದಲ ಧಾರಾವಾಹಿ. ನಂತರ ಅವಕಾಶ ಕೊಟ್ಟದಂದರೆ ಸುಂದರ್ ರೇಮಂತಾರ ಅವರು ಗೊತ್ತಾನಾಗ ಪುರ್ತಾನ ಹತ್ರ ನಮ್ಮ ಕುಶಲ್ ದರಸೆ ನವೀನ್ ಡಿ ಪಟೇಲ್ ಅಭಿನಯ ಅದರಲ್ಲಿ ಒಂದು ಪಾತ್ರ ಕೊಟ್ಟರು. ಅದರಲ್ಲಿ ಒಂದು ಒಂದು ಎಪಿಸೋಡ ಎರಡು ಎಪಿಸೋಡ ಏನೋ ಇತ್ತೆ, ಸೆಕೆಂಡ್ ಧಾರಾವಾಹಿ ಅದು ಸರ್. ಓಕೆ, ಇನ್ನು ನಿಮ್ಮ ಬದುಕಿನಲ್ಲಿ ಉಮೇಶ್ ಮೀಜರ್ ಅವರು ದೊಡ್ಡ ಪಾತ್ರವನ್ನು ವಹಿಸಿರ್ತಾರೆ ಸರ್. ದಿಬ್ಬನ ಅನ್ನೋ ಚಿತ್ರ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗುತ್ತೆ. ಆ ದಿಬ್ಬನ ಚಿತ್ರದಲ್ಲಿ ನಿಂಗೆ ಒಂದು ಚಾನ್ಸ್ ಕೊಟ್ಟಿದ್ದೀನಿ, ರೋಲ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಜಸ್ಟ್ ಪಾಸಿಂಗ್ ರೋಲ್. ಹೌದು ಸರ್, ಅಂದರೆ ಅದನ್ನು ಆಚೆ ಈಚೆ ಕೂಡ ಏನು ಯೋಚನೆಯನ್ನು ಮಾಡೋದೆ, ಒಪ್ಕೊಳ್ತೀರಾ ಹೋಗ್ತೀರಾ, ಹೇಗೆ ಅನಿಸ್ತು ಸರ್? ಅಂದರೆ ಆಗ ಅವಕಾಶ ಬರುವುದೇ ಕಷ್ಟ ಸರ್ ಯಾರು ಪಿಕ್ಚರ್ಗೆ ಅಂದರೆ. ತುಳು ಆಗ ಒಂದು ಪುಟ್ಟ ಮಗ ಹೆಜ್ಜೆಟ್ಟದಷ್ಟೇ, ಅವ್ರು ಹೇಳಿದರು ಒಂದು ದಿಬ್ಬಣದಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡ್ತೀಯ ಸರಿ ಮಾಡಿ. ಏನು ಅವ್ರಿಗೆ ಗೊತ್ತಿಲ್ಲ ವಿಷಯ, ಒಂದು ಕ್ಯಾರೆಕ್ಟ್ರ್ ಉಂಟಂತ ಡೈರೆಕ್ಟ್ರ್ ಹೇಳಿದ್ರಂತ ಇವರು ನನಗೆ ಫೋನ್ ಮಾಡಿದ್ರು. ನಾನು ಉಡುಪಿಗೆ ಹೋದೆ ಸರ್, ಅಲ್ಲಿ ಒಂದು ವಾರ ಇದ್ದೆ ಸರ್ ನಾನು ಅವ್ರ ಜೊತೆ, ಒಂದು ವಾರ ಇದ್ದೆ. ಜಸ್ಟ್ ಉಮೇಶ್ ಮೀಜರ್ ಅದರೊಂದು ಕಾಮಿಡಿ ಸನ್ನಿವೇಶದಲ್ಲಿ ನಾನು ಅವರನ್ನು ಹಿಂಬಾಲಿಸ್ಕೊಂಡು ಹೊಡೆಯುವಂಥದ್ದು, ಅದನ್ನೊಂದು ಒಂದು 5-6 ಟೇಕ್ ಮಾಡಿದ್ದಾರೆ ಸರ್, 5-6 ಟೇಕ್. ಅದು ಜಸ್ಟ್ ಅದರಲ್ಲಿ ಪಾಸಿಂಗ್ ರೋಲ್. ಅದಕ್ಕಿಂತ ಮುಂಚೆ ಅದೊಂದು ನಂತರ ಅದ್ರದ್ದು ನಂತರ ಒಂದು ಪಿಕ್ಚರ್ ಬಂದಿತ್ತು ತುಳುವಲ್ಲಿ, ಮೆನ್ಷನ್ ಮಾಡೋದಿಲ್ಲ ಸರ್ ನಾನು. ಅಷ್ಟು ಏನು ಟ್ಯಾಲೆಂಟ್ ಅವರಲ್ಲ, ನಮಗೆ ಒಂದು ಪಿಕ್ಚರಲ್ಲಿ ಅವಕಾಶ ಇದೆ ಅಂತ ಹೋಗ್ಬಿಟ್ಟು ಅದು ಹಾಸ್ಯನೂ ಆಗಿದೆ, ನನಗೆ ನೋವು ಕೂಡ ಆಗಿದೆ ಅದರಲ್ಲಿ. ಆ ಪಿಕ್ಚರ್ ಆಗಬೇಕಾದ್ರೆ ಹೀರೋ ಎಲ್ಲ ಇದ್ದರು, ಮೊದಲು ನನಗೆ ಕರೆ ಮಾಡಿ ಹೇಳಿದರು ನಿಮಗೆ ಒಂದು ವಿಲನ್ ರೂಲ್ ಅಂತೇಳಿ ಸರ್. ನಾನು ಅದಕ್ಕೆ ಶೂ ಎಲ್ಲ ತೊಗೊಂಡು ಎಲ್ಲ ಜಾಕೆಟ್ ಎಲ್ಲ ತೊಗೊಂಡು ನನ್ನನ್ನು ಖರ್ಚು ಮಾಡಿ ಅಲ್ಲಿ ಹೋದ ಶೂಟಿಂಗ್ 6 ಗಂಟೆಗೆ. ಅವತ್ತು 6 ಗಂಟೆಗೆ ಹೇಳಿದ್ದಾರೆ ಸರ್ ನಾನು 2 ಗಂಟೆಗೆ ಎದ್ದುಬಿಟ್ಟು ರೆಡಿ ಆಗಿದ್ದೇನೆ. ಓಕೆ, ಹಾಂ ಮಂಗಳದೇವಿಯಲ್ಲಿ ಶೂಟಿಂಗ್ ಇದ್ದದ್ದು. ಹೋಗ್ಬಿಟ್ಟು ಅಲ್ಲಿ ನೋಡಿಬಿಟ್ಟು ಪರ್ಸನಾಲಿಟಿ ಆಗ್ತಾ ಇಲ್ಲ, ಮುಖದ ಭಾವನೆಯನ್ನು ಚೇಂಜ್ ಆಯ್ತು ಸರ್, 6 ಗಂಟೆಗೆ ಎದ್ದು ಬಂದಿದ್ದೇನೆ. ಓಕೆ, ನಂತರ ಪ್ರೊಡ್ಯೂಸರ್ ಹೇಳಿದರು ಹಿಂದೆ ಕಳಿಸ್ಬೇಡಿ ಯಾವುದಾದ್ರೂ ಒಂದು ರೋಲ್ ಕೊಟ್ಬಿಡಿ ಅಂತ. ಸರಿ ನಾಲ್ಕು ಏನಂದ್ರೆ ಈಗ ಹೀರೋ ಜೊತೆ ಫೈಟ್ ಮಾಡಿದ ಕೋ ಫೈಟರ್ಸ್ ಇದ್ದಾರೆ ಸರ್, ಹಂಗೆ ಒಂದು ರೋಲ್ ಕೊಟ್ಟರು. ಓಕೆ, ಅದೇ ಸರ್ ಹೇಳ್ತೀನಿ ಸರ್ ಹಂಗೆ ಹಿಂಗೆ ಬೀಳೋದು. ಹಾಂ ನಮ್ಗೆ ಯಾವ್ದು ಕೊಟ್ಟರು ಖುಷಿನೇ ಸರ್, ಯಾವ್ದು ಕೊಟ್ಟರು ಖುಷಿನೇ. ಪಿಕ್ಚರೆಲ್ಲ ಆಯಿತು, ಪಿಕ್ಚರ್ಗೆ ಡೇಟ್ ಎಲ್ಲ ಆಯಿತು, ನಾನೇನು ಮಾಡಿದೆ ಅದು ಅಂದರೆ ಮೇನ್ ಕ್ಯಾರೆಕ್ಟರ್ ಅಲ್ಲ, ನನ್ನ ಫ್ರೆಂಡ್ಸನ್ನೆಲ್ಲ ಕರೆದೆ. ಮಾಲ್ಸಲ್ಲಿ ಓಪನ್ ಆದ ಅಂದರೆ ಥಿಯೇಟರ್ ಫ್ರೆಂಡ್ಸ್ ಸರ್ ನಾನು ನನ್ನ ಖರ್ಚಲ್ಲಿ ಕರ್ಕೊಂಡು ಬರ್ತೀನಿ ಬನ್ನಿರಿ, ಪಿಕ್ಚರ್ ಇದೆ ವಿಲನ್ ಮಾಡಿದ್ದೇನೆ ಬನ್ನಿ ಅಂತೇಳಿ. ಆಯ್ತು 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 ಅಂತ ಆಯ್ತಲ್ಲ. ಕರ್ಕೊಂಡು ಹೋದೆ, ಒಂದು 10 ಮಂದಿ ಹೋಗಿದ್ವಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ. ಇಂಟರ್ವೆಲ್ ಬರ್ತದಲ್ಲ ಸರ್ ನನ್ನ ಲೆಕ್ಕದಲ್ಲಿ, ಪಾಪ್ಕಾರ್ನ್ ಮತ್ತು ಪೆಪ್ಸಿ ಕುಡಿರಿ ಅಂತ. ಸೀನ್ ಬರಲಿಲ್ಲ ಅಷ್ಟರ ತನಕ, ಪಿಕ್ಚರೆಲ್ಲ ಮುಗಿದ ನಂತರ ಹೊರಗೆ ಬಂದಿ ಸರ್. ಓಕೆ, ಅದಾಗ ನನ್ನ ಫ್ರೆಂಡ್ ಸುಂದರ ಅಂತ ಹೆಸರು, ಅವನ ಹೆಸರು ಹೇಳಿದೆ. ಅವನು ಹೇಳಿದೆ ನಾನೊಂದು 14-15 ಸರಿ ಶಬರಿಮಲೆಗೆ ದೇವರ ಯಾತ್ರೆ ಮಾಡಿದ್ದೀನಿ, ಅದರಲ್ಲಿ ಒಂದು 5-6 ಮಂದಿನೂ ನಾನು ಜ್ಯೋತಿ ಕಂಡಿದ್ದೀನಿ. ಆ ಜ್ಯೋತಿ ಆದರೂ ಒಂದು 2 ನಿಮಿಷ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ ಮಾರೆ, ನಿಂದು ಒಂದು 0.5 ಸೆಕೆಂಡು ಸಹ ಇಲ್ಲ. ಓಕೆ, ಕಪಾಸ್ ಸರ್. ಓಕೆ,
ಮತ್ತೆ ಅವರೇ ಹಣ ರಿಟರ್ನ್ ಕೊಟ್ಟು ನೋಡು ನಿನ್ನ ಪಾಪ್ಕಾರ್ನ್ ಅಲ್ಲಿ ತಿನ್ಸಿದೆಯಲ್ಲ, ಇಟ್ಕೊ ಇಟ್ಕೊ ಬೇಜಾರು ಮಾಡಬೇಡ ಅಂತೇಳಿ. ಅದು ಹಾಸ್ಯನೂ ಆಗಿದೆ ಮತ್ತೆ ನನಗೆ ತುಂಬ ನೋವು ಕೊಟ್ಟಿದೆ. ಓಕೆ ಎಸ್. ಇನ್ನು ಮುಖ್ಯವಾಗಿ ನಿಮ್ಮ ಧರ್ಮಪತ್ನಿ ಅವರಿಗೆ 4 ತಿಂಗಳ ಗರ್ಭಿಣಿ ಆಗಿದ್ದರು. ಈ ಸಮಯದಲ್ಲಿ ಟೆಸ್ಟಿಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರ. ಆ ಸಮಯದಲ್ಲಿ ನೀವು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ದೊಡ್ಡ ಅಂತ ದೊಡ್ಡ ಸಿನಿಮಾದಲ್ಲಿ ನಾನು ನಟನೆ ಮಾಡ್ತೀನಂತ. ಒಂದು ಕರೆ ಬರುತ್ತೆ, ತಕ್ಷಣ ಮಂಗಳೂರಿನ ಕದ್ರಿ ಪಾರ್ಕಿಗೆ ನೀವು ಬರಬೇಕು, ಒಂದು ಸಿನಿಮಾ ಶೂಟಿಂಗ್ ಆಗುತ್ತಾ ಇರುತ್ತೆ, ನೀವು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಹೋಗ್ತೀನಿ ನಾನು ನಟನೆ ಮಾಡ್ತೀನಿ ಅಂತ. ನಿಮ್ಮ ಸ್ನೇಹಿತನಿಗೆ ಒಂದು ಮಾಹಿತಿಯನ್ನು ಕೊಟ್ಟು ನೀವು ಅಲ್ಲಿಂದ ನಿಮ್ಮ ಧರ್ಮತ್ಯರನ್ನು ಬಿಟ್ಟು ಹೋಗ್ತೀರ, ಯಾವ ಸಿನಿಮಾ ಏನು? ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಆ ಒಂದು ಹೈ ಬಜೆಟಲ್ಲಿ ಬರ್ತಾ ಇದೆ ದೊಡ್ಡ ದೊಡ್ಡದು ಪೋಸ್ಟರ್ ಅಂತ. ನನಗೂ ಆಸಕ್ತಿ, ನಾವೆಲ್ಲ ಕನಸಲ್ಲಿ ಅಂತ ಹೇಳು, ಯಾರ ಹತ್ರ ಹೇಳ್ಕೊಳೋನಲ್ಲ, ನನ್ನ ಪತ್ನಿ ಜೊತೆ ಹೇಳ್ಕೊಳ್ಳೋನಲ್ಲ ನಾನು ಇದ್ರೂ. ಅದಕ್ಕೆ ಅವತ್ತು ಟೆಸ್ಟ್, ಅವಳು 4 ಮಂತ್ ಇತ್ತು ಪ್ರೆಗ್ನೆಂಟ್, ಟೆಸ್ಟಿಗೆ ಬರ್ಲಿಕ್ಕೆ ಹೇಳಿದ್ರು. ಹಾಸ್ಪಿಟಲ್ಗೆ ಹೋದೆ ಲೇಡಿ ಕ್ವೆಶನಲ್ಲಿ ಟೆಸ್ಟ್ ಟೆಸ್ಟ್ ಮಾಡಬೇಕಾದ್ರೆ ನಮ್ಮ ಫೋನ್ ಬಂದು ಮಿಡ್ಲಲ್ಲಿ ಅಂದೋರು ಕೀತು ಫುಟಾಡೆ ಮತ್ತು ಉಮೇಶ್ ಮೇಜರ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ದಾರೆ. ಫೋನ್ ಬಂತು, ಉಮೇಶ್ ಮೇಜರ್ ಅಂದರು ನೀನು ತಕ್ಷಣ ಇದಕ್ಕೆ ಬರಬೇಕು ಪಾರ್ಕಿಗೆ, ಕದ್ರಿ ಪಾರ್ಕ್ ಹತ್ರ. ಸರ್, ನಾನು ಅಂದ್ಕೊಂಡೆ ಅವ್ರು ಗಾಡಿ ಕಾರ್ ವಸ್ತು ತಗೊಂಡು ಸರ್, ಡ್ರೈವಿಂಗಲ್ಲಿ ಅಷ್ಟೇನು ಅವರು ಇದ್ದಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ನಾನು ಅಂದರೆ ಅವರಿಲ್ಲ ಅಂದರೆ ಒಟ್ಟಿಗೆ ನಾನು ಹೋಗ್ತಾ ಇದ್ದೆ ಕಾರ್ ಡ್ರೈವರ್ ಹಂಗೆ. ನಾನಿಂದೆ ಇವರು ಎಲ್ಲಾದರೂ ಆಕ್ಸಿಡೆಂಟ್ ಮಾಡಿದರು. ಅದೇ ಸರ್ ನನಗೆ ಮೊದಲು ಫೀಲ್ ಬಂದದ್ದು. ನನಗೆ ಹೇಳಿಲ್ಲ ಅವರೊಂದು ಕೋಡ್ ವರ್ಡ್ ಉಂಟು ನಮ್ಮನ್ನು ಪ್ರೀತಿಯಿಂದ ಕರೆಯುವಂಥ ಕೋಡ್ ವರ್ಡ್ ಅಂದರೆ, ಎಲ್ಲಿಗೆ ಹೇಳಿಕ್ಕೆ ಇಚ್ಛೆ ಪಡೋಲ್ಲ ನಾನು. ಓಕೆ, ಅನ್ ಏನಾಯ್ತು ಏನಾಯ್ತು ನೀನು ಬಾಬಾ ತಕ್ಷಣ ಬಾ ತಕ್ಷಣ ಬಾ ಅಂತಂದರು. ನಾನು ಹೆಂಗೆ ಮಾಡೋದು, ಇವಳ ಹತ್ರ ಹೇಳಿದೆ ಹೇಗೆ ಫೋನ್ ಮಾಡ್ತಾ ಇರ್ತಾರೆ ಏನು ಮಾಡೋದು. ಸರ್ ನೀವು ಹೋಗ್ರಿ ಅಂತೇಳಿ, ನೀನು ಹೆಂಗೆ ಹೋಗ್ತೀಯ. ಅವಾಗ ನನ್ನೊಬ್ಬ ಕ್ಲಾಸ್ಮೇಟ್ ಇದ್ದಾನೆ ಸುಕೇಶನ್ನು ಫೋಟೋಗ್ರಾಫರ್, ನಾನು ಅವ್ನು ಫೋನ್ ಮಾಡಿ ಹೇಳಿದೆ ಈ ಥರ ನಾನು ಮಿಸ್ಸಸನ್ನು ಟೆಸ್ಟಿಗೆ ಕರ್ಕೊಂಡು ಬಂದಿದ್ದೀನಿ, ಒಂದು ನನ್ನ ಮನೆ ತನಕ ಡ್ರಾಪ್ ಕೊಡ್ತೇನೆ ಈ ಥರ ಆಗಿದೆ ಅಂತ, ನಂಗೆ ಗೊತ್ತಿಲ್ಲ ಫೋನ್ ಬಂತು ನಾನು ಹೋಗ್ತೇನೆ ಅಂತೇಳಿ. ಸರಿ ಸರಿ ನೀನು ಹೊರಡು ನಾನು ಬರ್ತಾ ಇದ್ದೇನೆ ಅಲ್ಲಿ ಅಂತ. ನಾನು ಹೊರಟೆ, ಹೋಗ್ಬೇಕಾದ್ರೆ ಸರ್ ನಾವು ಗೋರಕ್ಷನಾಥ ಹಾಲ್ ಉಂಟು ಸರ್, ಆ ಕಡೆ ನೋಡ್ಬೇಕಾದ್ರೆ ಎಲ್ಲ ಸೆಟ್ ಎಲ್ಲ ಹಾಕಿದ್ರು, ಲೈಟ್ ಇದೆ ಪಕ್ಕ ಗೊತ್ತಾಯ್ತು, ಏನು ಶೂಟಿಂಗ್ ನಡೀತಾ ಇದೆ ಅಂತ ಪಕ್ಕ ಗೊತ್ತಾಯ್ತು. ಹೋಗಿಟ್ಟಾಗ ಕಿತ್ತು ಹೇಳಿದ್ರು, ಬಲಿ ಬಲಿ ಇರೋನು ಏತು ಕಾಪುನು ಅಂದರೆ ನಿಮ್ಮನ್ನು ಎಷ್ಟು ಕಾಯ್ದು ಬನ್ನಿ 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 ಅಂತ ಹೇಳಿ. ಅಯ್ಯೋ ನನ್ನನ್ನೇ ಯಾಕೆ ಕಾಯ್ಬೇಕು ಇವರು, ನನಗೆ ಯಾರು ಫೋನ್ ಮಾಡಿಲ್ಲ ನನ್ನೇ ಕಾಯ್ಬೇಕು. ಉಮೇಶ್ ಮಂಜಾರ್ ಅಂದರು ನಿಮಗೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯ ಅಂತ ಕೇಳಿದರು. ಹಾಂ ಸರಿ ಮಾಡ್ತೀನಿ. ನಾನು ಏನು ಎತ್ತ ಅಂತ ದಿಗ್ಗಜರಿದ್ದಾರೆ ಸರ್, ಗುಸಲ್ ದರ್ಸೆ, ನವೀನ್ ಡಿ ಪಾಟೀಲ್, ಅರವಿಂದ್ ಬೋಳಾರು, ಮಂಜುರಾಯಿ, ಭೋಜರಾಜ್ ಎಲ್ಲ ಇದ್ದಾರೆ. ಏನಪ್ಪ ಅಂತ ಹೇಳಿ, ಎಕ್ಕಸಕ್ಕದ್ದು ಡೈರೆಕ್ಟರ್ ಸರ್ ಅವರು ಕೆ ಸುರೇಶ್ ಶೆಟ್ಟಿ, ಅವ ಒಂದು ಅಲ್ಲಿ ಅಂಗಡಿ ಪಕ್ಕದಲ್ಲಿ. ಏನು ಸೌಮ್ಯತೆ ಸರ್, ನಾನು ಅಂಥ ಡೈರೆಕ್ಷನ್ ನೋಡಿಲ್ಲ ಸರ್. ಒಂದು ಮಾತಾಡಬೇಕಾದ್ರೆ ನಾನು ಅನ್ನೋನ್ ಪರ್ಸನ್ ಆ ದಿವಸ ಅವರಿಗೆ ಮೊದಲು ಇದಾಗೋದು. ಹೇಳಿದರು ಒಂದು ಸಿನಿಮಾ ಉಂಟು, ಅಷ್ಟು ಸೌಮ್ಯತೆ ಮಾತಾಡೋರು ಸರ್ ಅವರು. ಒಂದು ನಾವು ಸಿನಿಮಾ ಮಾಡ್ತಿದ್ದೀವಿ, ಒಂದು ಕ್ಯಾರೆಕ್ಟ್ರನ್ನು ಮಾಡ್ತೀರಾ ಹೇಳಿದರು. ಸರಿ ಸರ್ ಮಾಡ್ತೇನೆ. ಅದು ಹುಚ್ಚ ವೆಂಕಟಿದೆ ಆ್ಯಕ್ಚುಲಿ, ಎರಡು ಕ್ಯಾರೆಕ್ಟ್ರ್ ಮಾಡಿ ಅವರಿಗೆ ಆಗಿಲ್ಲ ಅಂತ ಅದನ್ನು ನಾವು ಅದು ಪೆಂಡಿಂಗ್ ಇಟ್ಟಿದ್ದೆ, ಈಗ ಮೂರನೇ ನೀವು ಮಾಡ್ತೀರಾ? ಹಾಂ ಮಾಡ್ತೀನಿ. ಒಂದು ಡೈಲಾಗ್ ಹೇಳ್ತೀರಾ ಸರ್? ನಾನು ಬೇಸಿಕ್ಕೇ ಮಿಮಿಕ್ರಿ ಸರ್. ನಾನು ಇವಾಗೆಲ್ಲ ಬೆನಿಫಿಟ್ ಶೋ ಎಲ್ಲ ಕೊಟ್ಟಾಗ ನಾನು ಎಲ್ಲರೂ ಮಿಮಿಕ್ರಿ ಮಾಡ್ತೇನೆ. ಹುಚ್ಚ ವೆಂಕಟ್ ಟ್ರೆಂಡ್ ಸರ್, ಬಿಗ್ ಬಾಸ್ ನಂತರ ಟ್ರೆಂಡ್. ನಾನು ಹೇಳಿದೆ ಏ ಮೇಕಪ್ ಹಾಕ್ರು ಅಂತ ಹೇಳಿದರು ಡೈಲಾಗ್ ಕೇಳಿಬಿಟ್ಟು. ಅವತ್ತು ಏನು ಅಂದರೆ ನಾನು ಬ್ಲ್ಯಾಕ್ ಪ್ಯಾಂಟ್ ಮತ್ತು ಬ್ಲೂ ಶರ್ಟ್ ಆಗಿದೆ ಸರ್. ಯಾವತ್ತು ಹುಚ್ಚ ವೆಂಕಟ್ ಅದನ್ನೇ ಅವ್ರು ಜಾಸ್ತಿ ಬ್ಲೂ ಶರ್ಟ್. ನಾನು ಅಂದರೆ ಏನು ಅಂತ ಗೊತ್ತಾಗ್ತಿಲ್ಲ, ಏನೆಲ್ಲ ಉಲ್ಟಾ ಹೊಡಿತಾ. ಒಂದನೇದು ನನ್ನ ಅಂದರೆ ಮಗು ಬರುವ ಅವನೇನು ಇದ್ರು ಏನಾದರೂ ಸೂಚನೆ ಕೊಡ್ತಾಯಿದ್ದಲ್ಲ ಲಕ್ಕ ಗೊತ್ತಿಲ್ಲ. ಆಯಿತು. ಮತ್ತು ಉಮೇಶ್ ಮೇಜರ್ ಅಂದರು ನಾನು ಥಾಯ್ಲೆಂಡಿಂದ ಬರಬೇಕಾದ್ರೆ ಥಾಯ್ಲೆಂಡಿಗೆ ಹೋಗಿದ್ರು, ಒಂದು ಶರ್ಟ್ ತೊಗೊಂಡ್ಬಂದೆ, ಆ ಶರ್ಟನ್ನು ಹಾಕಿ ಅವ್ರಿಗೆ. ಸರಿ, ಅವ್ರ ಶರ್ಟೇ ನನಗೆ ಕೊಟ್ಟರು. ಆಗಿದೆ ಉಚ್ಚಂಕಣ್ಣ ಪಾತ್ರ ಇತ್ತು, ಒಂದು ಯಾರಾದರೂ ಮಾತಾಡ್ಬೇಕಂದ್ರೆ ನೀವು ಪಿಕ್ಚರ್ ನೋಡಿರ್ತೀರಿ ಮತ್ತು ಸಾಕಷ್ಟು ಮಂದಿ ನೋಡಿರ್ತಾರೆ, ಅದನ್ನು ಮಾಡುವಂಥದ್ದು. ಓಕೆ, ನಾನು ಮಾಡಿ ಅಲ್ಲಿ ಒಂದು 3-4 ಶೂಟಿಂಗ್ ಇತ್ತು, ಮುಗಿಸಿದೆ. ಸಂಭಾವನೆ ಅಂತ ಬಂದದ್ದು ಆ ಸಿನಿಮಾದಲ್ಲಿ ಸರ್. ನನಗೆ ಕ್ಯಾಂಡಿ ಕ್ರಶ್ ಶರಣ್ ಕೈಕಂಬ ಅಂತ ಬಂದದ್ದು ಅದು ಸಂಭಾವನೆ ಕೂಡ ಮೊದಲು ಸರ್ ಅದು. ಓಕೆ ಎಸ್. ವೀಕ್ಷಕರೇ, ಕ್ಯಾಂಡಿ ಕ್ರಶ್ ಶರಣ್ ಅಂತ ಹೆಸರು ಬಂದಿರುವಂಥದ್ದು ಪಿಲಿಬೈಲಿ ಮುನಕ್ಕ ಚಿತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ. ಸೊ ಹುಚ್ಚ ವೆಂಕಟ್ನ ಒಂದು ಡೈಲಾಗನ್ನು ಹೇಳಿಕೊಂಡು ತುಂಬ ವೈರಲ್ ಆಗಿರ್ತಾರೆ ಆ ವ್ಯಕ್ತಿ ಇವರೇ ಶರಣ್ ಕೈಕಂಬ, ಕ್ಯಾಂಡಿ ಕ್ರಶ್ ಶರಣ್ ಕೈಕಂಬ ಅಂತ ಈಗ ಅವರನ್ನು ಕರೆಯುವಂಥದ್ದು ಎಲ್ಲರೂ ಕೂಡ. ವೀಕ್ಷಕರೇ, ಶರಣ್ ಕೈಕಂಬ ಇವರ ಒಂದು ಬದುಕಿನಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ.
ಅದು ಅವರಿಗೆ ಅದು ಕೂಡ ಈ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಅದಕ್ಕಿಂತ ಮೊದಲು ಇಡೀ ನಮ್ಮ ತುಳು ಚಿತ್ರರಂಗದ ಒಬ್ಬ ದಿಗ್ಗಜರು ಅವರಿಗೆ ಕರೆ ಮಾಡ್ತಾರೆ. ಆ ವ್ಯಕ್ತಿ ಯಾರು, ಏನು ಘಟನೆ ನಡೆದಿದೆ ಎಲ್ಲವನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ವೀಕ್ಷಕರ ಬ್ರೇಕ್ ನಂತರ ಮತ್ತೊಮ್ಮೆ ನಮ್ಮ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶರಣ್ ಅವರ ಹತ್ರ ನಾನು ಕೇಳಲೇಬೇಕು. ಒಂದು ಕರೆ ಬರುತ್ತೆ, ರಾಜೇಶ್ ಕುಡ್ಲ ಅವರು ನಿಮಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಹೇಳ್ತಾರೆ, ಒಬ್ರು ಮಾತಾಡ್ತಾರೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಶರಣ ಎಲ್ಲಿದ್ಯಾ ಅಂತ ಒಂದು ವಾಯ್ಸ್ ಬರುತ್ತೆ. ಆ ವಾಯ್ಸ್ ಯಾರ್ದು, ಆ ದಿಗ್ಗಜರು ಯಾರು, ಏನು ಕತೆ? ಸರ್, ನಾನು ಬೈಕ್ ರನ್ನಿಂಗ್ ಅಲ್ಲಿ ಇದ್ದೆ ಸರ್, ರೈಡ್ ಮಾಡ್ತಾ ಇದ್ದೆ. ಕಾಲ್ ಬಂತು, ಕಾಲ್ ಬಂದ ರಾಜೇಶ್ ಕುಡ್ಲ ಅವ್ರು ಮಾತಾಡ್ತಾರೆ. ಹಾಂ ಹೇಳ್ರಿ ಅಶಣ್ಣ, ನಿಮಗೊಂದು ಈಗ 10 ನಿಮಿಷದಲ್ಲಿ ಒಂದು ಕಾಲ್ ಬರ್ಬೋದು, ಮಾತಾಡಿ ಅಂತ ಹೇಳಿದರು. ಸರ್ ಯಾರ್ದು ರಶಣ್ಣ ಅಂತ ಕೇಳಿದೆ. ಯಾರ್ದು ನೀವು ಮಾತಾಡಿ ಯಾರ್ದು ಅಂದರೆ, ಹಿಂಗೆ ಇರ್ತಾರಲ್ಲ ಸರ್ ಈಗ ತಮಾಷೆ ಮಾಡಿಕೊಂಡು ಫ್ರಾಡ್ ಮಾಡ್ಕೊಂಡಿರೋರು. ನಾನು ಅಂದ್ಕೊಂಡೆ ಓಕೆ ಅಂತ. ನಾನು ಪುನಃ ರೈಡಿಂಗ್ ಮುಂದುವರ್ಸಿದ್ದೆ. 10 ನಿಮಿಷ ಬಿಟ್ಟು 10 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟು ಒಂದು ಕಾಲ್ ಬಂತು. ನಿಲ್ಸೆ, ಗಾಡಿ ನಿಲ್ಸೆ. ಮಧ್ಯ ರೋಡಲ್ಲಿ ಹೈವೇಲಿ ಇದ್ದೇನೆ ಸರ್ ನಾನು. ನಿಲ್ಸೆ ಜಸ್ಟ್ ಇಷ್ಟೇ, ಶರಣ ಎಲ್ಲಿದ್ದೀಯಪ್ಪ ಅಂತ ಹೇಳಿ. ಸರ್ ನಾನು ಇಡೀ ಬಾಡಿ ಸ್ಟಕ್ ಆಗಿದೆ ಸರ್, ತಾಯಿಯನ್ನು ಹೇಳ್ತೀನಿ, ನನ್ನ ಬಾಡಿ ಇಡೀ ಸ್ಟಕ್ ಆಗಿದೆ. ನಾನು ಏನು ಮಾತಾಡ್ಲಿಕ್ಕೆಲ್ಲ ಲಕ್ಕು ಹೊಡೆದಂಗೆನೆ, ನನಗೆ ಬಾಯಲ್ಲಿ ಮಾತು ಬರ್ತಾ ಇರಲಿಲ್ಲ. ಅಂದರೆ ಬಸ್ ಬರೀ ಮಗು ಹುಟ್ಟುವಾಗ ಅಮ್ಮ ಅಂತ ಹೇಳ್ತದೆ ಸರ್, ಅದೇ ಮಾಸ್ಟ್ರ್ ಅಂತ ಹೇಳಿದೆ ಸರ್. ಮಾಸ್ಟ್ರ್ ಪಕ್ಕ ವರದಿ ವಯಸ್ಸು, ಯಾರು ಇಮಿಟೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನನಗೆ ಅದರಲ್ಲಿ ಅಪ್ರಿಷಿಯೇಟ್ ಇದೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಶರಣ ಎಲ್ಲಿದ್ದೀಯಪ್ಪ ಶರಣ, ಅವ್ರು ಮಾತಾಡೋದು ಶೈಲಿ ಇದೆ ಸರ್. ಮಾಸ್ಟರ್ ನಾನು ಎಲ್ಲಿದ್ದೇನಂತ ನಿಮಗೆ ಹೇಳಲಿಕ್ಕೆ ಆಗ್ತಿಲ್ಲ. ಮಾಸ್ಟರ್ ನಾನು ಇದ್ದೇನಿದ್ದೇನೆ, ಹೇಳಿ ಮಾಸ್ಟರ್, ಹೇಳಿ ಮಾಸ್ಟರ್ ಅಂತ. ಆಗ ಶರಣ, ನಾವು ಅರೆಮಾರ್ಲೇರ್ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೇವಪ್ಪ, ಜಡಪದದಲ್ಲಿ ಶೂಟಿಂಗ್ ಉಂಟು, ಬರ್ತೀಯ ಮಾಡ್ತೀವಿ ಒಂದು ರೋಲ್ ಮಾಡೋ ಹಂಗೆ ಬರ್ತೀನಿ ಮಾಸ್ಟರ್ ಅಂತ ಹೇಳಿ. ಮರುದಿವಸ ಏನಾಯ್ತು, ಶೂಟಿಂಗ್ ಅದು ಹೋದೆ, ಆಶೀರ್ವಾದ ಪಡ್ಕೊಂಡೆ ಎಲ್ಲ. ಸರ್ ನನಗೆ ಎಸ್ ಐ ರೋಲ್ ಕೊಟ್ರು. ನನಗೆ ತುಳು ಇದರಲ್ಲಿ ನನಗೆ ಆರಾಧ್ಯ ದೇವ್ರು ಅಂದರೆ ಕಾಪಿ ಕಾರ್ಡ್. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಶಂಕರ್ನಾಗ್ ದೊಡ್ಡ ಫ್ಯಾನ್ ಸರ್. ಮಿಮಿಕ್ರಿ ಕಲಿಯುವಾಗಲೂ ನಾನು ಅಲ್ಲಿಂದನೇ ಶುರು ಮಾಡಿದ್ದೆ. ನಂತರ ರಾಜ್ಕುಮಾರ್ ವಯಸ್ಸಿನ ಇಮಿಟೇಟ್ ಮಾಡಲಿಕ್ಕೆ ಶಂಕರ್ನಾಗ ಅದೇ ಪಾತ್ರ ಎಸ್ ಪಿ ಸಾಂಗ್ಲಿಯಾನ ಅಂತ. ಓಕೆ, ಅದು ಸಣ್ಣ ಲಿಟಲ್ ಬಿಟ್ ಸೀನ್ ಸರ್. ಆ ಸೀನೇ ವೈರಲ್ ಆಗ್ಬಿಡ. ಹಾಂ, ತುಂಬಾನೇ ವೈರಲ್ ಆಗಿದೆ. ಬರೋದು ವಿಲನ್ ಅನ್ನೆಲ್ಲ ಕರ್ಕೊಂಡು ಹೋಗೋದು, ಅದಕ್ಕಿಂತ ಒಂದು ಸಣ್ಣ ಸಂಭಾಷಣೆ ಇದೆ. ಅದು ನಿಕಲ್ಲ ನಿಕಲ್ಲ ಕೈಟ್ಟಿತ್ತೀನಿ ಅಂದಕ್ಲೆ ಅಂದರೆ ಈ ಹತ್ಯಾರ್ಗಳೆಲ್ಲ ಇರ್ತಾರೆ ಸರ್, ರೋಡಿಸಮ್ ಹತ್ರ ಹತ್ಯಾರ್ಗಳಿರುತ್ತೆ, ಅದು ನಿಮ್ಮ ನಿಮ್ಮ ಕೈಯಿಂದ ಬಿಸಾಡಿ ಅಂತ ಹೇಳೋದು. ಈ ಬಿಸಾಡೋದು ಅವ್ರು ನನ್ನ ಮೇಲೇನೆ ಬಿಸಾಡೋದು. ಓಕೆ, ಆಗ ನಾನು ಹೇಳಿದ್ದೆ ಯಾವ ಡಾಕ್ಟರ್ ಬನ್ನಿ ಅಂದರೆ ನಾನು ಬಿಸಾಡ್ಲಿಕ್ಕೆ ಹೇಳಿದ್ದು ಕೆಳಗೆ ನನ್ನ ಮೇಲೆ ಎಲ್ಲ ಅಂತೇಳಿ ಅವ್ರನ್ನ ಕರ್ಕೊಂಡು ಬಸ್ಟ್ ಅಷ್ಟೇ ಬರೋದು. ಆ ಬರಬೇಕಾದ್ರೆ ಮ್ಯೂಸಿಕ್ ಹಂಗೆ ಕೊಟ್ಟಿದ್ದಾರೆ ಸರ್ ಮಾಸ್ಟರ್. ಕ್ಲಿಕ್ ಆಯ್ತು ಸರ್ ಅದ್ರ ರೋಲ್. ಮಾಸ್ಟರ್ ಸಿಗುವಾಗ ಸಿಗುವಾಗ ಅದನ್ನೇ ಹೇಳೋದು, ದೈಕಲ್ಲ ದೈಕಲ್ಲ ಕೈಚುತ್ತೇನೆ ದಕ್ಕಲ್ಲ ಅಂತೇಳಿ ಹಂಗೇನೆ ಹೇಳೋರು ಸರ್, ಹಂಗೇನೆ ಹೇಳೋರು. ನಂತರ ಅವರದು ಏರೋ ಲೇರಿಗೆ ಜಬರ್ದಸ್ತ್ ಶಂಕರ ಬ್ಯಾಕ್ ಟು ಬ್ಯಾಕ್ ಬಳ್ಳಿ ಇದರಲ್ಲಿ. ಜಬರ್ದಸ್ತ್ ಶಂಕರದಲ್ಲಿ ನಿಮ್ದು ಯಾವ ಪಾರ್ಟ್ ಸಿಕ್ಕಿರುವಂತ ಸರ್? ನನಗೆ ಜಬರ್ದಸ್ತ್ ಅವರಂದ್ರೆ ಒಂದು ಗ್ಯಾರೇಜ್ ಮಾಲೀಕರು ಸರ್, ನಾನು ಗ್ಯಾರೇಜ್ ಪಿಟ್ಟರ್ ಅಂತ ಹೇಳ್ತಾರೆ ಸರ್, ಅದು ಪಾತ್ರ ನನಗೆ. ಅವರು ಹೇಳಿಕೊಂಡ ಅದರಲ್ಲಿ ಡೈರೆಕ್ಟ್ ಅಂದರೆ ಈಗ ಇದ್ದದ್ದು ಪ್ರೆಸೆಂಟ್ ಇದ್ದನ್ನು ಹೇಳಿದ್ದಾರೆ. ನನ್ನ ವಾಯ್ಸ್ ಮಾಡ್ಕೊಂಡು ಒಳ್ಳೆ ಅಣ್ಣ ಮಾಡ್ತೀವಿ ಹೌದಾ ನಾಯಿ ಅಂತ ಹೇಳಿಕ್ಕೆ. ಅದು ಅದು ನಿಜ ಆಗ್ಲು ಸರ್, ನಿಜ ಆಗ್ಲು. ಅದು ತುಂಬಾ ಖುಷಿ ಕೊಟ್ಟಿದೆ. ಬಟ್ ಅವರಿಗೆ ನನ್ನ ಒಂದು ಎದುರೆದ್ರಿ ಸರ್, ಅವರೆಲ್ಲ ನವೀನ್ ಡಿ ಪಾಟೀಲ್, ಭೋಜರಾಜ್, ಅರವಿಂದ್ ಬೊಳ್ಳರ್ ಎದುರೆದ್ರು ನಿಂತು. ಇದು ನನ್ನ ಎದುರು ಜೊತೆ ಅವರು ಮಾತಾಡುವಂಥದ್ದು, ನಾನು ಅರ್ಜುನ್ ಅಣ್ಣ. ಆವಾಗ ನನಗೆ ಜಾಸ್ತಿ ಇದು ಮಾಡಿದ್ದು ಅರ್ಜುನ್ ಅಣ್ಣ, ಅಂದರೆ ಟೇಕ್ ಮಾಡಬೇಕಾದ್ರೆ ಶರಣನ್ನ ಈ ಥರ ಮಾಡಿ ಈ ಥರ ಮಾಡಿ ನಗೋರು ನಮ್ದು ಜೊತೆ ಸರ್. ಅದು ಖುಷಿ ಇವತ್ತಿಗೂ ಮರೆಯಲಿಲ್ಲ ಸರ್. ಓಕೆ, ಇನ್ನು ನಂತರ ಅಪ್ಪ ಟೀಚರ್ ಸಿನಿಮಾ ಅಂತ ಬರುತ್ತೆ ದೊಡ್ಡ ಮಟ್ಟದಲ್ಲಿ, ಅದು ಕೂಡ ಕ್ಲಿಕ್ ಆಗುತ್ತೆ. ಸರ್, ಸೊ ಆ ಶೂಟಿಂಗ್ ಸಮಯದಲ್ಲಿ ಶರಣ್ ಅವ್ರಿಗೆ ಒಂದು ಸಮಸ್ಯೆ ಉಂಟಾಗುತ್ತೆ, ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ಒಂದು ರಿಯಾಲಿಟಿ ಶೋ ನಡೀತಾ ಇತ್ತು, ಆ ಸಮಯದಲ್ಲೂ ಕೂಡ ಜೋರಾಗಿ ಹೊಟ್ಟೆ ನೋವು ಸಮಸ್ಯೆ ಉಂಟಾಗುತ್ತೆ. ಆಸ್ಪತ್ರೆಗೆ ದಾಖಲಾಗ್ತೀರಾ, ಆಸ್ಪತ್ರೆಯಲ್ಲಿ ಡಾಕ್ಟರ್ ರೋಹನ್ ಶೆಟ್ಟಿ ನಿಮ್ಗೊಂದು ಮಾತು ಹೇಳ್ತಾರೆ, ನಿಮಗೆ ಮೆದು ಜೀರಕಾಂಗ ಗ್ರಂಥಿಯ ಸಮಸ್ಯೆ ಇದೆ ಅಂತ, ಆಪರೇಷನ್ ಆಗಬೇಕು ಅಂತ ಹೇಳ್ತಾರೆ. ಏನಾಯಿತು ಸರ್? ಸರ್ ನನಗೆ ಅದು ಬೈ ಬರ್ತಿತ್ತಂತ ಅವರೇ ಹೇಳಿದ್ರು ಸರ್. ಅಂದರೆ ಎಲ್ಲ ಡಾಕ್ಟರ್ನ ಹತ್ರ ತೋರಿಸಿದ್ದೇನೆ. ಅಂದರೆ ಹೊಟ್ಟೆ ನೋವು ಶಾಲೆಗೆ ಹೋಗ್ಬೇಕಂದ್ರೆ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಬರ್ತಿತ್ತು. ಈ ಕಷಾಯ ಎಲ್ಲ ಕೊಡ್ತು ಇಲ್ಲಾಂದರೆ
ಲೋಕಲ್ ಆಸ್ಪತ್ರೆಗೆಲ್ಲ ಹೋಗಿ ಅಲ್ಲಿಂದ ಮದ್ದು ತಗೊಂಡು ಬರೋರು, ಅಮ್ಮ ಕುಡಿಸೋರು, ಆಗ ನೋವೆಲ್ಲ ಕಮ್ಮಿ ಆಗ್ತಾಯಿತ್ತು. ಇದ್ದು ಇದ್ರೆ ಸಮಸ್ಯೆ ಅಂತ ಗೊತ್ತಿಲ್ಲ ಸರ್. ಮತ್ತು ನಾನು ಆಳ್ವಾಸ್ ಡಾಕ್ಟರ್ ಮೋನಾಳೂರ ವಿದ್ಯಾ ಕೇಂದ್ರದಲ್ಲಿ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲೂ ಬರ್ತಾ ಇತ್ತು ನನಗೆ ಇದು ಮಾಡುವಾಗ. ಸಿನಿಮಾ ಇದು ಶೂಟಿಂಗ್ ಟೈಮಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಏನದು, ಡಾಕ್ಟ್ರ್ ಹೇಳಿದರು ನಿಮಗೆ ಪ್ಯಾಂಕ್ರೀಸ್ ಸಮಸ್ಯೆ ಇದೆ, ಇದು ಒಂದಲ್ಲ ಒಂದನ ಜೀವಕ್ಕೆ ಕುತ್ತುಕೊಡುವಂಥದ್ದು, ಇದನ್ನು ಆಪ್ರೇಷನ್ ಮಾಡಲೇಬೇಕಂತ. ಅದಕ್ಕೆ ಇಷ್ಟಿಷ್ಟು ಖರ್ಚಿತ್ತು ಸರ್. ನನ್ನ ಹತ್ರ ಯಾರ ಹತ್ರ ಹೇಳ್ಕೊಳ್ಳಿಲ್ಲ ನೋವು ಬರ್ತೈತೆ. ಅಂದರೆ ಲಾಸ್ಟ್ ಟೈಮ್ ಅಂದರೆ ಉಮೀಲ್ ಶೂಟಿಂಗ್ ಆಗಬೇಕಾದ್ರೂ ನೋವು ಬಂದಿತ್ತು. ಆ ಸೀನಲ್ಲಿ ಕಟ್ ಮಾಡಿದ್ದಾರೆ, ಆ್ಯಕ್ಚುಲಿ ನನ್ನ ಇದು ಸೀನನ್ನು ಕಟ್ ಮಾಡಿದ್ದಾರೆ. ನಾ ಇಲ್ಲಾಂದರೆ ನಾನು ಆ ಸೀನಲ್ಲಿ ಇರಬೇಕಿತ್ತು. ಜಸ್ಟ್ ನನ್ನ ಹತ್ರ ಡಬ್ಬಿಂಗ್ ಮಾಡಿಸಿತ್ತು ರಂಜಿತ್ ಅಣ್ಣ. ಹಂಗೆ ಅಪ್ಪೆ ಟೀಚರಲ್ಲೂ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು, ಕಿಶೋರ್ ಮೂಡಬೇತ್ರಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಈ ಸಮಸ್ಯೆಯಿಂದಾಗಿ ನನಗೆ ಅದು ಮಾಡಿದ ಮತ್ತೆ ಅರುಣ್ ಚಂದ್ರ ಬಿಸ್ರೋಡ್ ಅವರು ಮಾಡಿದರು. ಆ ಬದಲಿಗೆ ನನಗೆ ಇನ್ನೊಂದು ಮಂಗಳಮೂರ್ತಿ ಒಂದು ಫ್ಯಾಷನ್ ಡಿಸೈನರ್ ಥರ ಒಂದೊಂದು ರೋಲ್ ಕೊಟ್ಟರು ಮಾಡಿದೆ. ಡಾಕ್ಟರ್ ಅದನ್ನು ಹೇಳ್ತಾ ಇದ್ದಾರೆ, ನಾನು ಒಂದು ವರ್ಷಕ್ಕೆ ಒಂದು ಸಾರಿ ಆದರೂ ಅಡ್ಮಿಟ್ ಆಗ್ತಾನೆ ಇದ್ದೆ. ನೋವು ಸಹಿಸೋಳಿಗೆ ವಿಕೃತ ನೋವು ಬರುತ್ತೆ ಸರ್. ಓಕೆ, ವಿಕೃತ ಅಂದರೆ ಅದನ್ನು ಊಹೆ ಮಾಡಲಿಕ್ಕೂ ಚಾನ್ಸಸ್ ಇಲ್ಲ. ಹಾಗೆ ಲಾಸ್ಟ್ ಟೈಮು ಹೀಗೆ ಒಂದು ಅಕ್ಟೋಬರ್ ಹೋದ ವರ್ಷ ಅಕ್ಟೋಬರಲ್ಲಿ ನೋವು ಬಂತು ಸರ್ ನನಗೆ. ನೋವು ಬರ್ಕಾದ್ರೆ ನಾನು ಆಗ ಅಂದರೆ ಗೆಸ್ಟಾಗಿ ಮಂಜುರಾಯಿ ಟೀಮಲ್ಲಿ, ಅಂದರೆ ನಾ ಪ್ರಕಾಶ್ ಧರ್ಮನಗರ ಮೊದಲೇ ನನ್ನ ಮಿತ್ರ ಮಂಜುರಾಯಿಯನ್ನು ನನಗೆ ರೀಸೆಂಟಾಗಿ ಆವಾಗ ನಾನು ಹರಿಚಂದ್ರ ಕಣ್ಣು ಮಾಡಬೇಕಾದ್ರೆ ನೋವು ಬರ್ತಾಯಿತ್ತು. ಏನು ಶರಣ್ ಪ್ರಾಬ್ಲಮ್, ಹೊಟ್ಟೆ ನೋವು, ಸರ್ಜರಿ ಮಾಡಬೇಕಂತ ಹೇಳಿದ್ದಾರೆ ಸರ್. ಎಲ್ಲ ಕಾರ್ಡ್ ಬಗ್ಗೆ ಹೇಳಿದರು, ಅದನ್ನು ಕೇಳಿ ನೋಡಿದೆ. ಏನೋ ನನಗೆ ಸರಿ ಅನಿಸ್ಲಿಲ್ಲ. ಅಂದರೆ ಕೆಲವು ತಪ್ಪು ಮಾಹಿತಿಗಳು, ಅಂದರೆ ಸರಿಯಾದ ಮಾಹಿತಿಗಳು ಸಿಕ್ಕಿದ ನಂತರ ಈ ತಪ್ಪು ಅಂದರೆ ಬರ್ತೇನೆ ಇತ್ತು ಸರ್ ನನಗೆ. ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತೇಳಿ. ಡಾಕ್ಟ್ರ್ ಒಂದೇ ಹೇಳ್ತಾ ಇದ್ದು, ನೀನು ಸರ್ಜರಿ ಮಾಡಲೇಬೇಕು, ಯಾಕಂದರೆ ನಿನ್ನ ಪ್ಯಾಂಕ್ರೀಸ್ ಒಳಗಡೆ ಪುನಃ ಸ್ಟೋನ್ ಇದೆ. ಫಸ್ಟ್ ಆಫ್ ಆಲ್ ನಿನ್ನ ಪ್ಯಾಂಕ್ರೀಸ್ 70% ಬರ್ನ್ ಆಗಿದೆ, ಅದನ್ನು ತೆಗಿಲೇಬೇಕು ಅಂತ. ಮತ್ತೆ ಮತ್ತೆ ಕಷ್ಟ ಅಂತ ಹೇಳಿದರು. ಮತ್ತೆ ಮಂಜುರಾಯಿ ಹತ್ರ ಹೇಳಿದೆ, ಮಾಡಿಸೋಣ, ಏನಾದರೂ ಮಾಡಿಸೋಣ, ನಾವು ಕಲಾವಿದ್ರ ಕೊಟ್ಟಿದ್ದೀನಿ, ಏನಾದರೂ ಮಾಡಿಸೋಣ ಸರ್. ಅದು ಬಲೆದಲ್ಲಿ ಬಲೆ ನಮ್ಮದು ಸೀಸನ್ 8 ಶೋ ಆಗ್ತಾಯಿತ್ತು ಸರ್. ಆಗಬೇಕಾದ್ರೂ ನಾನು ಅಷ್ಟು ನೋವಲ್ಲಿ ಅನುಭವಿಸಿದ್ದೇನೆ. ಒಂದು ವೇಳೆ ನಾನು ಬಿಟ್ಟರೆ ಅಲ್ಲಿ ಲೈವ್ ಟೇಕ್ ಕಟ್ ಆಗುತ್ತೆ ಸರ್. ಮಾಡಿ ಮಾಡಿ ಮಂಜಾನೆ ಹೇಳ್ತೇನೆ ನಾನು, ಹೋಗ್ತೇನೆ 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 ಅಂತ ಹೇಳಿ ಅವ್ರು ಹೇಳಿದರು. ಎಲ್ಲ ಜಡ್ಜ್ಮೆಂಟ್ ಆಯಿತು, ತಕ್ಷಣ ನಾನು ಹೊರಟೆ. ನಾನು ಹೋಮ್ಯಾಕಕ್ಕೆ ಅಡ್ಮಿಟ್ ಆದೆ. ನಂತರ ಪ್ರಕಾಶ್ ಧರ್ಮನಗರ, ನಿಜವಾಗ್ಲೂ ನನಗೆ ದೇವರು ಮನುಷ್ಯ ಜನ್ಮ ರೂಪದಲ್ಲಿ ಬರ್ತೇನೆ ಅಂತ ಹೇಳೋದಕ್ಕೆ ಸಾಕ್ಷಿ ಅವರೇ ಸರ್. ಪ್ರಕಾಶ್ ಧರ್ಮನಗರ ಬರಹ ಬಿಟ್ಟರು, ಮಂಜುರಯ್ಯವರು ವಿಡಿಯೋ ಮಾಡಿಸಿದ್ರು, ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನು ಮಾತಾಡಿ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಇವನ್ನ ನಮ್ಮ ಜಯಕಿರಣದ್ದು ವ್ಯವಸ್ಥಾಪಕರಾದಂಥ ಪ್ರಕಾಶ್ ಪಾಂಡೇಶ್ವರ ಆಗಿರಲಿ, ಸುರೇಂದ್ರ ಕುಮಾರ್ ಬಂಟ್ವಾಳ ಇತ್ತೀಚೆಗೆ ನಮ್ಮನ್ನೆಲ್ಲ ಬಿಟ್ಟು ಹೋದರು, ಅವರು ಸಹ ಆಸ್ಪತ್ರೆಗೆ ಬಂದಿದ್ದರು. ರೂಪೇಶ್ ಶೆಟ್ಟಿ, ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ನೋಡಲಿಕ್ಕೆ ಬಂದಿದ್ದರು. ರಂಜಿತ್ ಅಣ್ಣ ಬಂದಿದ್ದರು, ಉಮೀರ್ ನಿರ್ದೇಶಕರು. ದಿವಸಕ್ಕೆ 2 ಕಾಪಿ ಕಾರ್ಡ್ ಸರ್ ಫೋನ್ ಮಾಡಿ ಮಾತಾಡ್ತಿದ್ರು. ಓಕೆ, ಕಿಶೋರ್ ಅಣ್ಣ ಆಗಲಿ, ಎಲ್ಲರೂ ಇದು ಮಾಡಿದ್ದಾರೆ. ಆ ವಿಡಿಯೋ ಬರುವಂಥ ಸಂದರ್ಭದಲ್ಲಿ ಶರಣ್ ಅವರಿಗೆ ಈ ಥರ ಸಮಸ್ಯೆ ಆಗುವಂಥ ಬರುವ ಸಮಯದಲ್ಲಿ ಒಂದಿಷ್ಟು ಮಂಗಳೂರು ಕರಾವಳಿ ಭಾಗದಲ್ಲಿ ಒಂದಿಷ್ಟು ಮಾತುಗಳು, ಶರಣ್ ಅವರು ಡೌಟು ಬದುಕುವುದೇ ಡೌಟು ಖಂಡಿತವಾಗ್ಲು ಮಾತುಗಳು ಬರ್ತಾ ಇತ್ತು ಈಗ. ಖಂಡಿತವಾಗ್ಲು ಸರ್. ಅಂದರೆ ಆದರೆ ಡಾಕ್ಟರ್ ಹೇಳಿದ್ದಾರೆ ಸದರ್ನ 8 ಸರ್ಜರಿ ಉಂಟು 8 ಭಾರಿ ಸೆನ್ಸಿಟಿವ್ ಪಾರ್ಟ್ ಸರ್ ಅದು. ನನಗೂ ಆಗಿದೆ, ನಾನು ಬದುಕೋದಿಲ್ಲ ಅಂತಲೇ ಆಗಿದೆ. ಡಾಕ್ಟ್ರ್ ಹೇಳಿದ್ದು ಅಂದರೆ ಅವರ ನಗುಮುಖ ನನಗೆ ಇನ್ನೊಂದು ಜೀವ ಕೊಟ್ಟಂತ ದೇವರು ಸರ್, ವೈದ್ಯವರಿ ನಾರಾಯಣ ಅಂತ ಹೇಳ್ತಾರೆ ರೋಹನ್ ಶೆಟ್ಟಿ, ಡಾಕ್ಟರ್ ರೋಹನ್ ಶೆಟ್ಟಿ. ಅವ್ರು ಹೇಳಿದ್ರು ಖಂಡಿತ ಏನಾಗೋದಿಲ್ಲ, ಅವ್ರ ಕಾಲೇ ಅಷ್ಟೇ ಏನಾಗೋದಿಲ್ಲ, ನಾನು ಇದ್ದೇನೆ ಅಂತೇಳಿ ಒಪ್ಸ್ಕೊಟ್ಟವರು. ರಾತ್ರಿ ಬರೋರು ಮುಂಚಿನ ದಿವಸ, ಶರಣ್ 10 ನಂತರ ಏನು ಕುಡಿಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಬೆಂತಟ್ಟಿ ತಮಾಷೆ ಮಾಡೋದು. ಯಾಕಂದರೆ ಅವ್ರಿಗೆ ನಾನು ಕಲಾವಿದ ಅಂತ ಗೊತ್ತು ಸರ್, ಕಲಾವಿದ ಅಂತ ಗೊತ್ತು. ಮತ್ತು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲ ನನಗೆ ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೇನೆ, ನನಗೆ ಅಂದರೆ 1 ಕೊಟ್ಟು ನನಗೆ ಜೀವ ಕೊಟ್ಟವರು ಇಡೀ ಸರ್ವಧರ್ಮದ ಎಲ್ಲ ಥ್ರೂ ಔಟು. ವಿದೇಶದಿಂದಲೂ ಕರೆ ಬಂದಿದೆ ಸರ್, ಅಲ್ಲಿಂದಲೂ ನನಗೆ ಹಣ ಇದು ಮಾಡಿದ್ದಾರೆ. ನಮ್ಮ ವಾಲ್ಟರ್ ಸರ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಸಾಕಷ್ಟು ಇದರಲ್ಲಿ. ಮಂದಿ ತುಂಬ ಮಂದಿನೇ ಸ್ಟೇಟಸ್ ಹಾಕಿ ಶೇರ್ ಮಾಡಿದ್ದಾರೆ. ಅಂದರೆ ದೊಡ್ಡ ರಕಮ್ ಅಲ್ಲ ಸರ್. ಡಾಕ್ಟ್ರು ಹೇಳಿದರು ಅಂದಾಜು ಖರ್ಚು ಅಂತೇಳಿ 3 ನನಗೆ ಕೊಟ್ಟಿದ್ದರು ಸರ್. ಅದನ್ನೇ ನಾನು ಮೆನ್ಷನ್ ಮಾಡಿದ್ದೆ. ಇವಾಗ ನಾನು ಒಬ್ಬನೇ ಕೂತು ಇದು ಮಾಡಿದ್ದಲ್ಲ ಸರ್, ನನಗೆ ಮಾತಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಯಾಕಂದರೆ ಮೂಗು ಒಳಗಡೆ ಟ್ಯೂಬ್ ಹಾಕಿದ್ರು. ಇವನು ಒಂದು ಹನಿ ನೀರನ್ನು ಕೊಡ್ತಾ ಇರಲಿಲ್ಲ. ವಿಷಯ ಗೊತ್ತಿತ್ತು, ಒಮೆಗದಲ್ಲಿ ಒಬ್ಸರ್ವೇಷನ್
ಎರಡು ವಾರ ಅಬ್ಸರ್ವೇಷನ್ ಇಡ್ಬೇಕು, ಯಾಕಂದ್ರೆ ಹೊಟ್ಟೆ ನೋವು ಕಮ್ಮಿ, ಸಂಪೂರ್ಣ ಕಮ್ಮಿ ಆದ ನಂತರ ಸರ್ಜರಿ ಮಾಡೋದಂತೆ, ಅಂದ್ರೆ ಡ್ರಿಪ್ಸ್ ಅಲ್ಲಿ ನೋವು ಕಮ್ಮಿ ಮಾಡುವಂಥದ್ದು. ಅದಕ್ಕೆ ಎರಡು ವಾರ ನಾನು ಅಡ್ಮಿಟ್ ಆಗ್ಲೇಬೇಕು ಒಮೇಗದಲ್ಲಿ. ತದನಂತರ ಆಪರೇಷನ್ ಇದ್ದದ್ದು ನನಗೆ ಏಜೆಯಲ್ಲಿ ಸರ್. ಓಕೆ, ಆಪರೇಷನ್ ಆಗುತ್ತೆ, 8 hours ಆಪರೇಷನ್ ಆಗುತ್ತೆ, ಹುಷಾರಾಗ್ತೀರಾ. ಮಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಮಾತು ಬರುತ್ತೆ, ಹಣ ಮಾಡಲಿಕ್ಕೋಸ್ಕರ ಶರಣ್ ಕೈಕಂಬ ನಾಟಕ ಮಾಡಿತು, ಆಸ್ಪತ್ರೆಗೆ ಹೋಗಿ ಮಲಗಿದ್ದಾರೆ ಅಂತ. ಸರ್, ತುಂಬ ಮಂದಿನ ಹೇಳಿದ್ದಾರೆ ಸರ್, ಜನರು ಗೊತ್ತಿಲ್ಲದವರು ಒಂದು ಹೇಳೋದು ಸಹಜ ಸರ್. ಆದರೆ ನಾನು ಒಡನಾಟಿ ಇದ್ದವರು, ನಾನು ಹೇಗೆ ಒಂದು ಭಾವನೆಯಲ್ಲಿ ನಮ್ಮ ಅಣ್ಣ ಅಂತ ತಿಳ್ಕೊಂಡವ್ರು ಸರ್, ಗುರು ಅಂತ ತಿಳ್ಕೊಂಡ್ರು, ಅವರೇ ಹೇಳ್ಕೊಂಡು ಬಂದರು. ತೊಂದರೆ ಇಲ್ಲ ಸರ್, ನಾನು ಅಂಥ ಅನ್ಯಾಯ ಕೆಲಸ ಮಾಡಲಿಲ್ಲ. ಯಾಕೆಂದರೆ ನಾನು ನನ್ನ ಎಂತ ಹೇಳ್ತಾರೆ ಸರ್, 1000 ಸೀಮೆಗೆ ಒಬ್ಳು ಅಧಿಕಾರಿ ಅಂದರೆ ಅದು ಪೊಳಲಿ ರಾಜರಾಜೇಶ್ವರಿ ಅಮ್ಮ. ನಾನು ತುಂಬ ಬಿಲಿ ಮಾಡೋನು ಸರ್ ಅಮ್ಮ, ನಾನು ವಂಚನೆ ಮಾಡ್ತಿದ್ರೆ, ಇಷ್ಟು ನಮ್ಮ ಕಲಾಭಿಮಾನಿ ದೇವರುಗಳಿಗೆ ಫ್ರಾಡ್ ಮಾಡ್ತಿದ್ರೆ ಸರ್, ನಾನು ಆ ಆಪರೇಷನಿಂದ ಎದ್ದು ಬರಲಿಕ್ಕಿಲ್ಲ ಸರ್. ಎಸ್, ಎದ್ದು ಬರಲಿಕ್ಕಿಲ್ಲ. ಮತ್ತು ನನ್ನ ಹತ್ರ ಎಲ್ಲ ಪುರಾವೆಗಳುಂಟು, ಎಲ್ಲ ಡಾಕ್ಯುಮೆಂಟ್ ಇದ್ದೇನೆ. ಒಂದೊಂದು ರೂಪಾಯಿ ಅವರು ಹಾಕಿದ್ದನ್ನು ನಾನು ಇಟ್ಟಿದ್ದೇನೆ ಸರ್, ಆದರೆ ಒಂದು ಹಣನ ಮಿಸ್ಯೂಸ್ ಮಾಡಲಿಲ್ಲ. ಬಿಟ್ಟ ತಕ್ಷಣ ಡಾಕ್ಟ್ರ್ ಹೇಳಿದರು, ಒಂದು 6-7 ತಿಂಗಳು ಇಲ್ಲಾಂದ್ರೆ 1 ವರ್ಷ ನೀನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಮೇಜರ್ ಸರ್ಜರಿ, ತುಂಬಾ ನೋವಿರುತ್ತೆ ಅಂತೇಳಿ. ನಂತರ ಸರ್, ನಾನು ಒಂದು ವರ್ಕ್ ಮಾಡುವ ವ್ಯಕ್ತಿ ಒಂದು ಮೂಲೆಗೆ ಬಿದ್ದರೆ ನನ್ನ ಯಾರು ಸರ್ ನೋಡ್ಕೊಳ್ತಾರೆ ಮನೆಯವರು? ಮತ್ತು ನಾವು ಟಾರ್ಗೆಟ್ ಮಾಡಿದ್ವಿ ಇಷ್ಟು ಬರಬೇಕು, ಒಂದು 5 ಲಕ್ಷ ತನಕ ನಾವು ಇರಬೇಕು. ತಂದರೆ ದುಡಿಲಿಕ್ಕೆ ಮೆಡಿಸನ್ಗೆ ಅಷ್ಟು ಉಂಟು ಸರ್, ಮೆಡಿಸನ್ ಅಂದರೆ ಡಾಕ್ಟ್ರ್ ಹೇಳಿದ್ದಾರೆ, ಅದು ಒಂದು ಪ್ಯಾಂಕ್ರೀಸ್ ಟ್ಯಾಬ್ಲೆಟ್, ಇನ್ನು ಮುಂದೆ ಹೇಳ್ತೇನೆ ಸರ್ ಅದ್ರ ಬಗ್ಗೆ ನಾನು. ತೊಗೊಳ್ಳೋವಂಥದ್ದು 3 ಲಕ್ಷ ಅಲ್ಲಿ ಬಂತು ಸರ್, ಆ್ಯಡ್ ಮಾಡಿಬಿಟ್ರು ಎಲ್ಲರೂ, ರೂಪೇಶ್ ಅಣ್ಣ, ಶೋಭರಾಜ್ ಅಣ್ಣ, ನಮ್ಮ ಪೆಪ್ಪರ ಬೇರೆ ನಿರ್ದೇಶಕರು, ಅವರು ದಿನೇಶ್ ಕೊಡಪದವರು, ಎಲ್ಲರೂ ಥ್ರೂ ಔಟ್ ಎಲ್ಲರೂ ಸರ್, ಕಾಪಿ ಕಾರ್ಡ್ ಮಾಸ್ಟರ್ ಎಲ್ಲ, ಅರ್ಜುನ್ ಬಾಯಿ, ಅನೂಪ್ ಸಾಗರ್, ಎಲ್ಲ ಎಲ್ಲ ಥ್ರೂ ಔಟ್, ಒಬ್ಬರು ಹೆಸರು ಹೇಳಿಕ್ಕಿಲ್ಲ ಅಂತ ಸರ್ ಮಂಗಳೂರಿನ ಕಲಾವಿದ. ನನ್ನ ತಂಡನೇ ಅದರಲ್ಲಿ ಸ್ವಲ್ಪ ವೀಕ್. ಓಕೆ, ಹಂಗೆ ಎಲ್ಲ ಮಾಡಿಬಿಟ್ರು ಸರ್, ಬಂತು ಕಲೆಕ್ಷನ್, ಬಂದ ತಕ್ಷಣ ನಾನು ಮೊಬೈಲ್ ಬರ್ತಾಯಿತ್ತು ಸರ್, ನಮಿತನ ಹತ್ರ ಹೇಳ್ತೇನೆ, ಮಿಸ್ಸಸ್ ಹತ್ರ ಹೇಳು ಮಂಜಾಣನಿಗೆ ಈ ಥರ ಆಯಿತು, ನಮಗೆ ಬರ್ತಾಯಿದೆ. ನಂತರ ಇನ್ನೊಂದು ವಿಡಿಯೋ ಮಾಡಿಬಿಟ್ವಿ ಸರ್, ಮಂಜೆ ಇನ್ನೊಂದು ನನ್ನ ಪರವಾಗಿ ಅವರು ವಹಿಸ್ಕೊಂಡ್ರು, ಶರಣ್ಗೆ ಹೇಳಿದ್ದಿಷ್ಟು ಇಷ್ಟಿಷ್ಟು ಬಂದಿದೆ ಅಂತೇಳಿ. 628,000 ನನಗೆ ಬಂದಿದೆ ಸರ್, ದಾಖಲೆಗಳಿದೆ ನನ್ನ ಹತ್ರ ಬಂದಿದೆ. ಸರ್ಜರಿ ಎಲ್ಲ ಆಯ್ತು ಸರ್, ಟೋಟಲ್ ಹಾಸ್ಪಿಟಲ್, ನಾನು ಹಾಸ್ಪಿಟಲಿಂದ ಸರ್ಜರಿ ಆಗಿ 20 ದಿವಸ ಅಂತ ಮನೆಗೆ ಬಂದೆ ಸರ್, 20 ನಿಮಿಷ ಬಿಟ್ಟು ಪುನಃ ಆಸ್ಪತ್ರೆ ಸೇರಿಕೊಂಡೆ. ಏನಂದರೆ ಬ್ಲಡ್ ವಾಮಿಟಾಗಿ ಆಗ್ತಾಯಿತ್ತು, ಮೋಷನಲ್ಲಿ ಬ್ಲಡ್ ಹೋಗ್ತಾಯಿತ್ತು, ಏನು ಸಮಸ್ಯೆ ಅಂತ ಎಲ್ಲ ಗೊತ್ತಿಲ್ಲ ಸರ್. ಸರ್ಜರಿ ಆಗಿದೆ, ನೋಡುವಾಗ ಹೊಟ್ಟೆ ಒಳಗಡೆ ನರ ಒಡೆದೋಗಿದೆ ಸರ್. ಓಕೆ, ಅದು ಹಾರ್ಟಿಗೆ ಹೋಗಲಿಲ್ಲ ಬ್ಲಡ್, ಬಾಯಲ್ಲಿ ವಾಮಿಟ್ ಆಗ್ತಾಯಿತ್ತು, ಮೋಷನಲ್ಲಿ ಹೋಗ್ತಾರೆ. ಸಪೋಸ್ ಒಂದು ಹಾರ್ಟಿಗೆ ಹೋಗ್ತಾಯಿದ್ರೆ ಕೇಳಲಿಕ್ಕೆಲ್ಲ, ಫ್ರಾಡ್ ಮಾಡ್ದವನು ಅದರಲ್ಲಿ ಬರಲಿಕ್ಕಿತ್ತ ಸರ್? ಎಸ್, ಇದು ಜನರಿಗೆ ಗೊತ್ತಲ್ಲ, ಗೊತ್ತಾಗ್ಬೇಕು ಸರ್, ಗೊತ್ತಾಗ್ಬೇಕು ಖಂಡಿತವಾಗ್ಲು. 100 ಜನ ಹೊಗಳುವಾಗ ಒಂದು 5 ಜನ ಆದರೂ ತೆಗೊಳ್ಬೇಕು ಸರ್ ನಮ್ಮ, ಇಲ್ಲಾಂದ್ರೆ ನಮ್ಮ ಪಯಣ ಮುಂದೋಗೋದಿಲ್ಲ. ಏನೇ ಹೇಳಿ, ನಾನು ಜನರನ್ನಂತೂ ಪಕ್ಕ ಫ್ರಾಡ್ ಮಾಡಿಲ್ಲ, ನಾನು ದಾಖಲೆಗಳನ್ನು ಇಟ್ಟಿದ್ದೇನೆ. 628,000 ಕಲೆಕ್ಷನ್ ಆಗಿದೆ ಸರ್, 588,000 ಹಾಸ್ಪಿಟಲ್ ಬಿಲ್ ಆಗಿದೆ, ಇನ್ನು ಮಿಕ್ಕಿದ್ದು ಬೇರೆ ಬೇರೆನೆ, ಕ್ಯಾಂಟೀನ್ ಬಿಲ್ ಆಗಲಿ ಅಥವಾ ಮೆಡಿಸಿನ್ ಆವಾಗವಾಗ ಮೆಡಿಸಿನ್ ಆಗಲಿ, ಅದು ಬೇರೆನೇ ಸರ್, ಅದು ಬೇರೆನೇ ಇದ್ದದ್ದು. ಹಾಗೆ ದಾಖಲೆಗಳುಂಟು ಖಂಡಿತವಾಗಲೂ. ಇನ್ನೂ ನನಗೆ ಆ ತಾಯಿ, ನನ್ನ ಹೆತ್ತ ತಾಯಿ ಅಂತ ಇದನ್ನು ಕೊಟ್ಟಿಲ್ಲ ಸರ್, ಸಂಸ್ಕಾರವನ್ನು ಕೊಟ್ಟಿಲ್ಲ, ಕೊಡೋದು ಬೇಡ. ನಾನು 10 ವರ್ಷದಿಂದ ನಾನು ಇದನ್ನು ನುಂಗ್ಕೊಂಡು ಬಂದವನು ಸರ್, ಹೇಳಲಿಲ್ಲ. ಅದಕ್ಕಿಂತ ಮುಂಚೆನೇ ಮಾಡ್ಬೋದಿತ್ತಲ್ಲ ಸರ್, ಫ್ರಾಡ್ ಮಾಡ್ಬೋದು. ಓಕೆ, ಇವಾಗ ಏನಕ್ಕೆ ಮಾಡಬೇಕು ನಾನು? ಫ್ರಾಡ್ ಮಾಡಿಲ್ಲ ಸರ್ ಖಂಡಿತವಾಗ್ಲು. ಎಲ್ಲಿ ಬಂದಾದ್ರೆ, ಯಾವ ಪವಿತ್ರ ಕ್ಷೇತ್ರದಲ್ಲೂ ಬಂದು ನಿಂತುಕೊಂಡು ಹೇಳಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ, ನಾನು ಸಿದ್ಧನಿದ್ದೇನೆ ಸರ್, ಅದು ನಾನು ಮನಸ್ಸಿಗೆ ಗೊತ್ತುಂಟು, ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು. ನನ್ನ ಜನರನ್ನಂತೂ ಖಂಡಿತ, ಅದು ಅಭಿಮಾನಿ ದೇವರುಗಳನ್ನು ಫ್ರಾಡ್ ಮಾಡೋದು ಹೇಗೆ ಸರ್, ಹಾಗೆ ನನ್ನ ಪೊಳಲಿ ತಾಯಿಗೆ ಮೋಸ ಮಾಡೋದಂತ, ಎರಡೂ ಒಂದೇ ಅಲ್ಲ ಸರ್. ಎಸ್, ನಾನು ಮಾಡಿಲ್ಲ ಸರ್, ಮಾಡೋದೇ ಇಲ್ಲ. ಓಕೆ, ಇನ್ನು ಶರಣ್ ಅವರಿಗೆ ಆ ಮೆದು ಜೀರಕಾಂಗ ಗ್ರಂಥಿಯ ಸಮಸ್ಯೆ ಬಂದಂಥದ್ದು, ತುಂಬ ಕುಡಿತಾ ಇದ್ರು ಶರಣ್, ಆ ಸಮಸ್ಯೆಯನ್ನು ಹುಟ್ಟಾಕೊಂಡಿದ್ದೆ ಅವರು ಅಂತ. ಅದಕ್ಕೆ ಮೇನ್ ಕಾರಣ ಅವರೇ, ತುಂಬ ಕುಡಿತದ ಚಟ ಅವರನ್ನು ನಮ್ಮ ಈ ಸಮಸ್ಯೆಗೆ ಇಡ್ ಮಾಡ್ತು ಅಂತ ಒಂದು ಮಾತುಗಳು ಬರುತ್ತೆ. ಏನಾಯ್ತು ಸರ್? ಇಲ್ಲ ಅಂತ ಇಲ್ಲ ಸರ್, ನಾನು ಕುಡಿತಿದ್ದೆ, ಅದಕ್ಕೊಂದು ಕಾರಣ ಉಂಟು ಸರ್.
ಹೊಟ್ಟೆಯಿಂದ ಯಾರು ಬರಬೇಕಾದ್ರೆ ಕುಡ್ಕೊಂಡೇ ಬರೋದಿಲ್ಲ ಸರ್. ಇವಾಗ ನಾವು ಕೆಲರಿಗೆ ಹೇಳ್ತೇನೆ, ಯಾಕೆ ಕುಡಿತಿದ್ಯಾ, ಕುಡಿಬೇಡ, ನಮಗೆ ಬುದ್ಧಿ ಇರೋಳು ಯಾರು ಇಲ್ಲ ಸರ್. ಒಂದೇದ್ದು ಈ ಥರ ಬಡತನ, ಒಂದ ಸೈಡ್ ಮನೆ ತಾಯಿ ಆ ಟೈಮಲ್ಲಿ ಪ್ರೇಯಸಿ ಸರ್, ನನ್ನೆಲ್ಲ ಪರಿಸ್ಥಿತಿ ನೋಡಿ ಕೈ ಕೊಟ್ಟವಳು. ಅಂದರೆ ನನ್ನ ಮಿಸ್ಸಸ್ಗೆ ಗೊತ್ತು, ನಾನು ಎಲ್ಲ ವಿಷಯನ ಹೇಳಿದ್ದೀನಿ ಸರ್, ಯಾವುದು ಮುಚ್ಚಿಟ್ಟಿಲ್ಲ. ನಾಳೆ ಗೊತ್ತಾದರೆ ಅವಳಿಗೆ ನೋವು ಬರುತ್ತೆ, ಹಾಗೆಲ್ಲ ಮುಚ್ಚಿಟ್ಟಿದೆ. ಆ ಹೆಸರನ್ನು ಮೆನ್ಷನ್ ಮಾಡೋದಿಲ್ಲ ಸರ್. ಖುದ್ದು ಅವಳ ತಂಗಿನೇ ಒಡ ಹುಟ್ಟಿದವಳು ಹೇಳಿದಳೆ, ಅಣ್ಣ ಏನಾದರೂ ಮಾಡಿ ಅವಳಿಗೆ ಈ ಥರ ಮದುವೆ ಇನ್ಯಾರಿಗೂ ಆಗಬಾರ್ದು, ಅವಳು ಲೈಫಲ್ಲಿ ಯಾರಿಗೂ ಇದು ಮಾಡಬಾರ್ದು ಅಂತೇಳಿ. ನೋಡ್ಬೇಕಾದ್ರೆ ನಾನು ಮುನ್ನ ಎಲ್ಲ ಬರ್ ಸರ್, ನಿಮಗೆ ಆಸೈಸ್ ಬ ಅಂದರೆ ನನಗೆ ಮತ್ತೆ ನನಗೆ ಎಲ್ಲ ಇದು ರಿಕವರ್ ನಂತರ ಅದು ನೋವು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಸರ್ ನನಗೆ. ನಾನು ಎಲ್ಲ ಮಾತುಕತೆ ಆಗಿದೆ, ನನ್ನ ಅಕ್ಕ ಮಾತಾಡಿದ್ದಾರೆ ಮದುವೆ ಆಗಿಬಿಟ್ಟು, ಹೆಂಗಾಗಬೇಡ ಸರ್ ಆ ಟೈಮಲ್ಲಿ. ಅಂದರೆ ಜಾಸ್ತಿ ಇಲ್ಲ ಸರ್, ಕುಡಿತಾ ಇದ್ದೆ, ರೋಡಲ್ಲಿ ಹೊರಳಾಡ್ಕೊಂಡು ಕುಡಿಯೋಷ್ಟು ಚಟ ಇರಲಿಲ್ಲ, ಕುಡಿತಾ ಇದ್ದೆ. ಬಟ್ ಅದೂ ಇದಕ್ಕೆ ಎಫೆಕ್ಟ್ ಆಯಿತು, ನಾನು ಬಿಟ್ಟು ಈಗ ಡ್ರಿಂಕ್ಸ್ ಬಿಟ್ಟು ಒಂದು 6-7 ವರ್ಷ ಆಯಿತು, ಬೇರೆ ಯಾವುದೇ ಬಿಟ್ಟಿಲ್ಲ ಸರ್. ಈಗ ಸ್ಪ್ರೈಟ್ ಕೋಕೋ ಕೋಲಾ ಸಂತೆ ಕುಡಿಯೋದಿಲ್ಲ ನಾನು, ಹಂಗೆ ಇತ್ತು. ಏನು ಅದಕ್ಕೊಂದು ಕಾರಣ ಇದೆ ಸರ್, ಮತ್ತು ತಾಯಿದ್ದು, ತಾಯಿದ್ದು ಹೊಣೆ ನನ್ನ ಮೇಲೆ ಇತ್ತು. ಅಷ್ಟೆಲ್ಲ ಕಷ್ಟಪಡೋದು ಯಾರು ಬರಬಾರ್ದು ಸರ್, ಆಗ ನನಗೆ ಸ್ವಲ್ಪ ಸಮಾಧಾನ ಇದ್ದದ್ದು ಅದರಿಂದಾನೆ, ಅದರ ಕ್ಷಣಿಕ ಮಾತ್ರ ಸರ್. ಓಕೆ, ಮರುದಿವಸನೂ ಅದಕ್ಕಿಂತ ದೊಡ್ಡ ಟೆನ್ಷನ್ ಆಗ್ತಿತ್ತು. ಅದಕ್ಕೆ ನಾನು ಈಗ ಕಲ್ತಿದ್ದೇನೆ, ನಂತರ ಯಾರು ಆಗಬಾರ್ದು ಸರ್. ಈಗ ನನಗೆ ಬೈ ಬರ್ತ್ ಇತ್ತು, ಡಾಕ್ಟ್ರು ಹೇಳಿದ್ದಾರೆ ಬೈ ಬರ್ತು ಇರುತ್ತೆ, ಮತ್ತು ಇದರಿಂದ ಈ ಡ್ರಿಂಕ್ಸಿಂದ ಅದರಿಂದನೂ ಬರುತ್ತೆ ಅಂತೇಳಿ. ನನಗೆ ಎರಡು ಹೊಟ್ಟಾಯ್ತು ಸರ್, ಮತ್ತು ನಿರ್ಲಕ್ಷ್ಯನೇ ಮಾಡಿ ಮನೆಯವರನ್ನು ಇದು ಮಾಡಿ ಹಾಗೆ ನಾನು ಕುಡಿಲಿಕ್ಕೆ ಕಲ್ತಿಲ್ಲ. ಅದಕ್ಕೆ ಈಗಲೂ ಜೀವಂತ ನನ್ನ ಊರಿನವರಿದ್ದಾರೆ ಸರ್, ಅವ್ರು ಹೇಳ್ತಾರೆ. ಎಸ್, ಶರಣವ್ರು ಹುಷಾರಾಗ್ತಾರೆ, ಕಲಾವಿದರಿಗೂ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಖುಷಿ ತರುತ್ತೆ. ಯಾಕಂದರೆ ಒಂದಿಷ್ಟು ಸಹಾಯ ಮಾಡಿರ್ತಾರೆ, ಬರಬೇಕು ನಮ್ಮ ನಗಿಸ್ತಾ ಇದ್ದ ಮತ್ತೆ ನಮ್ಮ ನಗಿಸ್ಬೇಕು ಅಂತ. ಹುಷಾರಾದ್ಮೇಲೆ ಶರಣವರು ಊರಿನ ಒಂದು ತಂಡ ಇರುತ್ತೆ, ಆ ತಂಡದ ವಾಟ್ಸಪ್ ಗ್ರೂಪ್ನಲ್ಲಿ ಶರಣವ್ರು ಇರೋದಿಲ್ಲ, ಬೇರೆಯೇ ಒಂದು ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಏನಾಯಿತು ಸರ್? ನಾನು ನನ್ನ ಮಿಸ್ಸಸ್ ನಿಜವಾಗಿ ನನಗೆ ಅವಳು ಧೈರ್ಯ ನೀಡೋಳು ಸರ್, ನಿಮ್ಮಿಂದ ಆಗುತ್ತೆ ಅದನ್ನು ಮಾಡಿ. ಮತ್ತು ಕಾಸ್ಟ್ಯೂಮಲ್ಲಿ ಏನು ಹೋಗ್ತಾ ಇದ್ದೀರಿ ಬರೀ ಇದರಲ್ಲಿ, ಈ ಥರ ಹೋಗಿ ಈ ಥರ. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಸರ್, ಮಾನ ಮುಚ್ಚೋದೊಂದು ಮಾತ್ರ ಬಿಟ್ಟು ನನಗೆ ಡ್ರೆಸ್ಸಿಂಗ್ ಸೆನ್ಸೇನೇ ಇಲ್ಲ. ಓವರ್ ಕೋಟ್ ಹಾಕಬೇಕು, ಹಿಂಗೆ ಮಾಡಬೇಕು, ನೀವು ಒಬ್ಬರು ನಿರೂಪಕರು ಹಾಗೆ ಹೇಗೆ ಇಲ್ಲ. ನಾಟಕಕ್ಕೆ ಹೋಗ್ಬೇಕಾದ್ರೆ ಮುಂಬೈಗೆ ನನ್ನ ಹೆಂಡತಿ ಬಂದಿದ್ಲು ಡ್ರೆಸ್ಸಿಂಗ್ ಮಾಡಲಿಕ್ಕೆ, ಅಲ್ಲಿ ಸೀರಿಯಲ್ ಉಡ್ಸೋಕ್ಕೆ. ಆಗ ಬಂದಿರುವಂಥ ಹುಡುಗಿ ನನಗೆ ಆಗೋದಿಲ್ಲ ಅಂತೇಳಿ, ಇದಕ್ಕೆ ಆನ್ ಸ್ಪಾಟು ಆ ನಾಟಕನೇ ಗೊತ್ತಿಲ್ಲ ಸರ್ ಅವಳಿಗೆ. ಓಕೆ, ನಾಟಕ ಅವಳು ನೋಡೇ ಇಲ್ಲ, ಪಿಕ್ಚರ್ ಬಿಟ್ಟು ನೋಡೇ ಇಲ್ಲ. ಮಾಡ್ತೇ ಸರ್, ನಾನು ಹೇಳಿದೆ ಯಾರ ಹತ್ರ, ಇವಳ ಹತ್ರ ಮಾಡಿಸ್ಲಿಕ್ಕೆ. ನೋಡಿ ನಾಟಕ ಅಲ್ಲಿ ಮುಂಬೈಯಲ್ಲಿ ಅಭಿಮಾನಿಗಳಂದರೆ 2 ಗಂಟೆ ಬರೋರು ಸರ್ ಅವರು ನಾಟಕ ನೋಡಲಿಕ್ಕೆ, ಕೆಲಸ ಎಲ್ಲ ಮುಗಿಸ್ಕೊಂಡು. ಮತ್ತು ಅವರ ಡೈಲಾಗೂ ಬೇರೆ ಇದ್ದೆ ಮುಂಬೈ ಶೈಲಿಯಲ್ಲಿ. ಓಕೆ, ನಾನು ಹೇಳ್ದೆ ಬೇಡ ಬೇಡ ಇನ್ನು ಸುಮ್ಮನೆ ಆಗ್ಬಿಡಿ, ಇಲ್ಲ ಅವ್ರು ಮಾಡ್ತಾಳೆ ಅದೇ ಹೇಳಿದ್ನಲ್ಲ ಉಮೇಶ್ ಮೇಜರ್ ಓಪ್ಸ್ ಅಂತೇಳಿ, ಚೇತನ್ ರೀ ಸರ್ ಹೇಳಿದ್ದು, ನೋಡುವ ನಾವೆಲ್ಲ ಇದ್ದೀವಲ್ಲ ಮಾಡ್ತೇವೆ. ಮಾಡಿಸ್ಲಾರ್ ಕ್ಲಿಕ್ ಮಾಡಿದ್ರು, ಎಲ್ಲ ಹೊಗಳಿದ್ರು. ನಮ್ಮ ಲೇಡಿ ಆರ್ಟಿಸ್ಟ್ ಹರಿಶ್ಚಂದ್ರ ಬರಡಿ ಮತ್ತು ಲಕ್ಷ್ಮೀ ಶಿಂಗಂಡ ಟ್ರೈನಿಂಗ್ ಕೊಟ್ಟವ್ರೆ ಅವಳು, ನಾನು ಹತ್ರನೂ ಹೋಗಿಲ್ಲ, ನಾನು ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ನೀನು ಮಾಡ್ತೀಯ ಅಂತ ಇವಳ ಹತ್ರ ಕೇಳ್ತಾ ಇದ್ದೆ ನಾನು, ಮಾಡ್ತೀಯ ನಿನ್ನದು ಕಾನ್ಫಿಡೆನ್ಸ್ ಇಂಟ. ಹೀಗೆ ಮಾಡಿದವರು ಇಬ್ಬರೂ ದುಡಿತಾ ಇದ್ದೆ ತಂಡಕ್ಕೋಸ್ಕರ ಸರ್, ಇಬ್ಬರೂ ದುಡಿತಾ ಇದ್ದೆ. ಒನ್ ಟೈಮ್ ಏನಾಯ್ತಂದರೆ ನಾನು ಪ್ರೆಗ್ನೆಂಟ್ ಆಗಬೇಕಾದ್ರೆ ಯಾರೋ ನಮ್ಮ ಕಲಾವಿದರಿಗೆ ಅದು ಕನ್ನಡದಲ್ಲಿ ನಾಟಕ ಇತ್ತು ಮಾಡಲಿಕ್ಕೆ ಆಗಿಲ್ಲ. ನನ್ನ ಹೆಂಡತಿ ಸರ್ 5 ತಿಂಗಳು ನೋಡಲಿಕ್ಕೆಲ್ಲ ಚೆನ್ನಾಗಿದ್ದಾಳೆ ದೇಹ ಗಾತ್ರದಲ್ಲಿ, ಆ ಹೊಟ್ಟೆಯೆಲ್ಲ ಕಾಣ್ತಿತ್ತು 5 ತಿಂಗಳು ಗರ್ಭಿಣಿ ಹೆಂಗಿರ್ತಾರೆ ಸರ್, ಅದಕ್ಕೆ ಟಮ್ಮಿ ಫಿಟ್ ಅಂತ ಒಂದು ಬರುತ್ತೆ ಸರ್. ಓಕೆ, ಬೆಲ್ಟ್ ಹಾಕ್ಕೊಂಡು ಹೊಟ್ಟೆಯನ್ನು ಹಿಂತ್ಕೊಂಡು ಸ್ಟೇಜಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾಳೆ ನನ್ನ ತಾಯಿ. ನನ್ನ ಪ್ರೌಡ್ ಇದೆ ಸರ್, ನನಗೆ ದೇವರ ಅಂಥದ್ದೇನು ಅಂದರೆ ಅವರ ಹೊರಕಾಣಿಕೆಯಾಗಿ ನನಗೆ ಒಂದು ಮಗುವನ್ನು ಕೊಟ್ಟರು ಸರ್. ಓಕೆ, ಡಾಕ್ಟ್ರ್ ನನಗೆ ಅದ ಬಗ್ಗೆ ಹೇಳಿದ್ದು, ನೀನು ತಲೆ ಸಮ ಇದೆಯಾ ಆ ಥರ ಯಾರಾದರೂ ಅದು ಮಾಡ್ತಾರಾ ಆ ಥರ ಯಾರಾದರೂ ಮಾಡ್ತಾರಾ ಮಗುವನ್ನು ಏನಂತ ತಿಳ್ಕೊಂಡಿದ್ದೆ ಸರ್ ನಾವು ಕಲಾವಿದ್ರು ಸರ್ ಅವ್ರ ಹತ್ರ ಎಂತ ಏನು ಹೇಳುದು. ಆದ್ರೆ ಸರ್ ನಾನು ದೇವ್ರ ಸೇವೆ ಮಾಡಿದ್ದೀನಿ, ಈಗ ಹುಷಾರಿಲ್ದಾಗ ಗೊತ್ತಾಯ್ತು ಸರ್ ಹಿಂಗೆ ಹಿಂಗೆ ಅಂತ ಹೇಳಿ. ನಮ್ಮ ಸಹಕಾಲವಿದ್ರು ಇದ್ದಾರೆ, ಹೇಗಿದ್ದೀಯಾ, ಒಂದು 2-3 ಜನ ನಮ್ಮ ತಂಡದಲ್ಲಿ ಫೋನ್ ಮಾಡ್ತಾಯಿದ್ರು, ಹೇಗಿದ್ದೀಯ ಹೇಗಿದ್ದೆ, ಹಾಂ ಚೆನ್ನಾಗಿದ್ದೀನಿ
ಏನಿಲ್ಲ, ಹುಷಾರಾಗ್ತೀವಿ ಆ ಥರ ಅಂತ. ಎರಡು ಮೂರು ಜನ ಅಷ್ಟು ಬಂದಿದ್ದಾರೆ ಸರ್, ಅದರಲ್ಲಿ ಒಂದು ಎರಡು ಮೂರು ಜನ ಕಾಲ್ ಮಾಡ್ತಾಯಿದ್ರು. ಮಾತಾಡಬೇಕಾದ್ರೆ ಹೌದಾ, ಇನ್ನು ನಾಟಕದ ಡೇಟ್ ಬಂತ, ಸದ್ಯಕ್ಕೆ ನನಗೆ ಬರಲಿಕ್ಕೆ ಆಗೋದಿಲ್ಲ, ಡಾಕ್ಟರ್ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳುವಾಗ, ಬಂದಿದೆ ಇಲ್ಲ ನಾನು ಬರಲಿಲ್ಲ ನಮ್ಮ ಗ್ರೂಪಲ್ಲಿ, ಆ ಗ್ರೂಪ್ ಅಲ್ಲ ನಮ್ಮ ಕಲಾವಿದರ ಅಂದರೆ ಇನ್ನೊಂದು ತಂಡ ಆಗಿದೆ ಅಂತ ಹೇಳಿದರು. ಶಾಕ್ ಆಯ್ತು ಸರ್ ನನಗೆ, ಹೆಂಗಾಗಬೇಡ ಸರ್, ಒಂದು ಕ್ಲೂ ಇಲ್ಲ. ನಾನು ಈ ಥರ ಫ್ರಾಡ್ ಮಾಡಬೇಕಂತ ನೀವು ನನ್ನನ್ನು ವಿಮರ್ಶನೆ ಮಾಡಬೇಕು ಸರ್, ವಿಮರ್ಶೆ ಮಾಡಬೇಕು, ಪುರಾವೆಗಳನ್ನು ನೋಡಬೇಕು ಸರ್, ಇಲ್ಲಾಂದರೆ ಖುದ್ದಾಗಿ. ಇವಾಗ ನಿಮ್ಮ ಜೊತೆ ಒಂದು 11 ವರ್ಷ ನಿಮ್ಮ ಜೊತೆ ಇದ್ದೆ ಅಂದರೆ ನಿಮ್ಮ ಬಗ್ಗೆ ನನ್ನ ಬಗ್ಗೆ ನೀವು ಎಷ್ಟು ಹೆಚ್ಚಿಸ್ಬೇಡ ಸರ್. ಎಸ್, ಆ ದೃಷ್ಟಿ ಇರಲಿಲ್ಲ ಸರ್ ಅವರಿಗೆ, ತುಂಬಾ ಇನ್ನೂ ನನಗೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು ಸರ್. ಕೇಳ್ಕೊಂಡು ಹೋದವ ನಾನು ಖಂಡಿತ ಅಲ್ಲ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡವನು ನಾನು ಖಂಡಿತ ಅಲ್ಲ, ನನ್ನನ್ನೇ ಕರೆದದ್ದು. ನೀನು ಹೋಗು ಅಂತ ಹೇಳಲಿಕ್ಕೆ, ಆ ಹೋಗು ಅಂತ ಹೇಳೋ ಮುಂಚೆನೆ ನಾವು ಬಂದರೆ ನಮಗೂ ಮರ್ಯಾದೆ ಇರುತ್ತೆ ಸರ್. ಅನ್ಯಾಯ ಅಂತೂ ಖಂಡಿತ ಮಾಡಿಲ್ಲ ನಾನು, ನಾನು ಯಾವುದೇ ಅಗ್ರಿಮೆಂಟಿಗೆ ಸೈನ್ ಮಾಡಿಲ್ಲ, ಅಥವಾ ಅವರಿಂದ ಇಷ್ಟು ಹಣ ಸಾಲದಲ್ಲಿಲ್ಲ ಸರ್ ನಾನು ತಗೊಂಡು. ನಾನು ಬಿಟ್ಟೆ ಸರ್, ಯಾವುದು ಒಂದು ಮಾತು ಹೇಳಿಲ್ಲ, ಬಿಟ್ಟೆ. ಇರಲಿ, ಒಂದಲ್ಲ ಒಂದು ದಿವಸ ಕಾಲ ಆದರೆ, ಅತ್ತೆಗಂದು ಕಾಲ ಆದರೆ ಸೊಸೆಗಂದು ಕಾಲ ಅಂತ ಗಾದೆ ಇದೆ ಸರ್. ನಾನು ಅದಕ್ಕೆ ಏನು ಇಷ್ಟರ ತನಕ ಯಾರು ಹೇಳಿ, ಆದರೆ ಒಂದು ವಿಷಯ ಮಾತ್ರ, ನಾನು ನಂಬಿರೋ ದೇವರು ನನ್ನ ಏನು ಬೆಲೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಒಂದಿಲ್ಲ ಒಂದಿವಸ ಖಂಡಿತ ಗೊತ್ತಾಗುತ್ತೆ. ಕಾಯ್ತಾ ಇದ್ದೀನಿ, ಕಾಯ್ತಾನೆ ಇರ್ತೀನಿ. ಓಕೆ, ಒಂದು ದಿವಸ ಭಾಸ್ಕರ್ ಅಧ್ಯಪಾಡಿ ಅವರು, ಹಾಂ ಸರ್, ತಿರುಪತಿಗೆ ಹೋಗಿರ್ತಾರೆ. ತಿರುಪತಿ ತಿಮ್ಮಪ್ಪನ ಹತ್ರ ಒಂದು ಸಂಕಲ್ಪ ಮಾಡಿರ್ತಾರೆ, ಇಲ್ಲ ನಾನು ಮುಗಿಸೋದು, ಕೊರೋನಾ ಲಾಕ್ಡೌನ್ ಟೈಮ್, ಶೋಗಳಿಲ್ಲ. ಆ ಸಮಯದಲ್ಲಿ ಕೈ ಮುಗಿದುಕೊಂಡು ವಾಪಸ್ ಬರುವಾಗ ನೀವು ಅವ್ರಿಗೆ ಕರೆ ಮಾಡ್ತೀರ, ಭಾಸ್ಕರ್ ಅವರೇ ನಾನು ಬರ್ತೀನಿ ನಿಮ್ಮ ತಂಡಕ್ಕೆ, ಹೀಗೆ ಹೀಗೆ ಆಗಿದೆ ಅಂತ ಹೇಳ್ತೀರ. ತಿಮ್ಮಪ್ಪನ ಬೇಡಿಕೆಗೆ ತಿಮ್ಮಪ್ಪ ಸ್ಪಂದಿಸಿದೇನೋ ಗೊತ್ತಿಲ್ಲ, ಆದರೆ ಖುಷಿ ಮತ್ತೆ ಅವರು ತಂಡ ಕಟ್ತಾರೆ ನಿಮ್ಮನ್ನು ಸೇರಿಸಿಕೊಂಡು, ಏನಾಯ್ತು ಸರ್? ಅವ್ರ ತಂಡ ಆಲ್ರೆಡಿ ಇತ್ತು ಸರ್, ತಂಡ ಅಂದರೆ ನಾಟಕ ಎಲ್ಲ ಕಮ್ಮಿ, ಅವ್ರ ತಂಡದಿಂದ ಒಂದೊಬ್ಬರು ಪ್ರತಿಭಾನ್ವಿತ ಒಂದು ಕಲಾವಿದರು ಹೊರಗಡೆ ಹೋಗಿದ್ರು. ಏನಪ್ಪ ಅಂದರೆ ನಾನು ಭಾಸ್ಕರ್ ಹತ್ರ ಅಂದರೆ ಅಷ್ಟು ನಾವು ಫ್ರೆಂಡ್ಸ್ ಸರ್, ಕ್ಲೋಸ್, ಅವ್ರ ಅಣ್ಣನೂ ಕ್ಲೋಸು, ಬಟ್ ಅವ್ರ ಹತ್ರ ಒಂದು ರೆಸ್ಪೆಕ್ಟ್ ಇತ್ತು ಸರ್, ಹೆದರಿಕೆ ಇತ್ತು. ನಾನು ಇವ್ರ ಹತ್ರ ಒಂದು ಮಾತಾಡಿದೆ, ಬಾಚು, ನಾನು ಬಾಚು ಅಂತ ಹೇಳಿದ್ದು, ಬಾಚು ಮಾತಾಡಲಿಕ್ಕೆ ಅಂತ ಹೇಳಿ, ನಾನು ನಿಮ್ಮ ತಂಡಕ್ಕೆ ಬರೋದಾದರೆ ನಿಮ್ಗೆ ಇಷ್ಟ ಇದೆಯಾ? ಅದೊಂದು ಪ್ರೀತಿಯಿಂದ ಕೋಡ್ ವರ್ಡ್ ಉಂಟು ಸರ್, ಅದನ್ನು ಯೂಸ್ ಮಾಡಿದ್ರು ಮೊದಲೇ. ನೀನು ಅರ್ಜೆಂಟಾಗಿ ನನಗೆ ಪದ ಅಂಗಡಿ ಹತ್ರ ಬಾ ಅಂತ ಹೇಳಿದರು. ನಾನು ಓದಿ, ಹೋದ ತಕ್ಷಣ ನಾನು ಇಷ್ಟ ಹೇಳಿದೆ, ನೋಡಿ ನಾನು ಬರುವಂಥದ್ದಲ್ಲ, ನಿಮ್ಮ ಎಲ್ಲ ಕಲಾವಿದರಿಗೂ ಸಮ್ಮತಿ ಇರಬೇಕು. ಇವಾಗ ಒಂದು ನಾನು ಮುಖ ಪರಿಚಯ ಇದ್ದವನು, ನಾಲ್ಕು ಜನರಿಗೂ ಗೊತ್ತಿರೋನು, ತಂಡಕ್ಕೆ ಹೋಗುವಾಗ ಆ ಕ್ಯಾರೆಕ್ಟರ್ ಮಾಡ್ತೇನೆ, ಡೌನ್ ಆಗಬಾರ್ದಲ್ಲ ಸರ್, ಆ ಮನಸ್ಸಿಗೆ ಫೀಲ್ ಆಗಬಾರ್ದಲ್ಲ. ಇಲ್ಲ ಇಲ್ಲ, ಯಾರು ಇಲ್ಲ, ನೀವು ಕೇಳಿ ನೋಡಿ, ನಂತರ ನಾನು ಬರ್ತೇನೆ. ಈಗ ಏಕೈಕಿ ನಾನು ಬರ್ದು, ನಿಮ್ಮ ಎಲ್ಲ ತಂಡದವರಿಗೂ ಖುಷಿ ಇದ್ದರೆ ಓಕೆ, ಅವ್ರು ಬರ್ಬೋದು, ವ್ಯವಸ್ಥಾಪಕರಿಗೆ ಎಲ್ರಿಗೆ ಬೇಸ್ಕರ್ಕರಿಗೆ ಎಲ್ರಿಗೂ ಓಕೆ ಇದ್ದರೆ ನಾನು ಖಂಡಿತ ಬರ್ತೇನೆ. ಅದಕ್ಕೆ ಅವ್ರು ಹೇಳಿದರು, ನನಗೆ ಏನು ಹೇಳಬೇಕಂತಲೇ ಗೊತ್ತಿಲ್ಲ, ನಾನು ಭಾರಿ ದುಃಖದಿಂದ ತಿರುಪತಿಗೆ ಹೋಗಿ ಬಂದವ, ಅಲ್ಲಿ ಬೇಡ್ಕೊಂಡೆ. ಮೊದಲನೇದಾಗಿ ನೀವು ಬರ್ತೆ ಅಂತ ಹೇಳಿದರು, ಒಂದು ಸೂಚನೆ ತಿಮ್ಮಪ್ಪ ಕೊಟ್ಟ, ಈ ಸತ್ಯವಾಗಲೂ ಭಾಸ್ಕರ್ ಅಧ್ಯಪಾಡಿ ಹೇಳಿದ ಮಾತುಗಳು. ಎರಡನೇದು ನಮಗೆ ವಿಜಯಕುಮಾರ್ ಕೊಡೆಲ್ ಬೈಲ್ ಅವರು ವಾರಿಯರ್ ದರಿ ಸ್ಕ್ರಿಪ್ಟನ್ನು ಕೊಟ್ಟಿದ್ದಾರೆ. ವಾರಿಯರ್ ದರಿ ಅವರು ಮೊದಲು ಮಾಡ್ತಾ ಇದ್ದಂಥ ನಾಟಕ ಅದು ಏನು ಸರ್, ಹಿಸ್ಟ್ರಿ ಬರೆದ ನಾಟಕ ಸರ್ ಅದು. ನವೀನಣ್ಣೆ ಅದರಲ್ಲಿ ಮಿಂಚಿದ ಸುಭಾಷರಾದ ಕಲಾವಿದ. ಏನು ಏನು ಮಾಡ್ಬೇಕಂತ ನಾನು ಹೇಳಿದೆ, ಮೊದಲು ನೀವು ಮಾಡಿ, ನಾನು ಇದ್ರ ಬಗ್ಗೆ ಯೋಚಿಸ್ತೇನೆ. ನಾನು ಇದನ್ನೇ ಹೇಳಿದ್ದೇನೆ ಸರ್, ಇದನ್ನು ನನಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿಂದ. ವಿಜಯಕುಮಾರ್ ಕೊಡಿಲ್ವಲ್ಲ ಅಂದರೆ ಹೆದರ್ತಾರೆ ಸರ್. ಓಕೆ, ನಾನು ಓಕೆ ನೀವು ಕೇಳಿ ನೋಡಿ ಅವಳು ಹೇಳಿ ಹೇಳಿ ಹೇಳಿದ್ರು. ಎಲ್ಲ ತಂಡದ ಸದಸ್ಯರು ಹೇಳಿದರು ಓಕೆ, ಸಮ್ಮತಿತೆಯವರು ಬರುವಂಥದ್ದು. ಬಂದೆ ಸರ್, ಬರಬೇಕಾದ್ರೆ ಖುಷಿಯಿಂದ ಬರಬೇಕು ಅನ್ನೋ, ಬೇಸರದಿಂದ ಬರಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ವಿಜಯಕುಮಾರ್ ಕೊಡಿಲ್ ಬೈಲ್ ಬೈತಾರೆ, ಮತ್ತು ಸ್ಟ್ರಿಕ್ಟ್ ಅವರು, ಕಾನ್ಸೆಪ್ಟು ಬಿಟ್ಟು ಬೇರಿನ ಡೈಲಾಗ್ನ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ. ನಂಗೆ ಗೊತ್ತಿಲ್ಲ ಸರ್, ಕೇಳ್ಪಟ್ಟಿದ್ದೆ. ಈ ವರಿದ್ರೆ ಅಸಲ ಆಗುವಾಗ ಸರ್, ಹೇಗೆ ತಾಯಿಗೆ ತಾಯಿ ಮಗನ ಒಂದು ವಿದ್ಯಾಭ್ಯಾಸದಲ್ಲಿ ಬುದ್ಧಿ ಹೇಳ್ತಾರೆ ನೋಡಿ ಸರ್, ಅದೇ ರೀತಿಯಾಗಿ ವಿಜಯಕುಮಾರ್ ಕೊಡೆಲ್ ಬೈಲ್ ಹೇಳಿದ್ದಾರೆ ಸರ್. ಅವರ ಅಂದರೆ ಅವರ ಗರಡಿಯಲ್ಲಿ ಪಳಗಿದವರು ತುಂಬ ಮಂದಿ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ನಾವು ಎಲ್ಲೂ ಲೆಕ್ಕ ಅಲ್ಲ ಅವರಿಗೆ. ಅವ್ರು ಹೇಳಿದರು, ನಾನು ಈ ಥರ ಅಂತ ಹೇಳ್ತೇನೆ, ಎಲ್ಲ ಸುಳ್ಳು ಅಪವಾದಗಳನ್ನು
ನೀವು ನಾನು ಕೊಟ್ಟ ಪಾತ್ರವನ್ನ ಚೆನ್ನಾಗಿ ಮಾಡಿ ನಾನೇ ನಿಮ್ಮ ಕಾಲಿಡಿತೇನೆ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಮಾತು ಸರ್. ಓಕೆ, ತಲೆ ಎಲ್ಲ ಇದ್ದ ಎಲ್ಲ ಟೆನ್ಷನ್ ಫ್ರೀ ಆಯ್ತು ಸರ್. ಅವ್ರ ಮುಂದೆನೆ ಸರ್ ನಾನು ಹೇಳಿದೆ. ಈಗ ಒಂದೊಂದು ಸರಿ ಡೈಲಾಗ್ ಜನರಿಗೆ ರೀಚ್ ಆಗ್ತಾ ಇಲ್ಲ, ಕಾಮಿಡಿ ಆಗ್ತಾ ಇಲ್ಲ ಅಂತ ಹೇಳುವಾಗ ನಾವು ಅಂದರೆ ಜನರಿಗೆ ಒಂದು ಯಾರನ್ನಾದರೂ ಹೆಸರು ಹೇಳಿ ಅವರಿಗೆ ಪಂಚ್ ಮಾಡುವಂಥದ್ದು ಮಾಡ್ಬೋದು ಸರ್, ವೈ ನಾಟ್ ಮಾಡಿ. ಆದರೆ ಅವರ ನಾಟಕದಲ್ಲಿ ಡಬಲ್ ಮೀನಿಂಗ್ಗೆ ಆದ್ಯತೆ ಇಲ್ಲ ಅಂತ ಹೇಳಿದರು. ಓಕೆ, ಅಂದರೆ ಪಕ್ಕ ಒಂದು ಫ್ಯಾಮಿಲಿ ನೋಡುವಂಥದ್ದು ನಾಟಕ ಆಗಬೇಕು ವಿನಃ ನಮ್ಮ ನಾಟಕಕ್ಕೆ ಇಂಥ ಅಂದರೆ ಅದು ಒರೆ ಲೆಜೆಂಡ್ ಸರ್. ನಾನು ದಿವಂಗತ ಆನಂದ್ ಬೋಳಾರ್ ಅವರ ಪಾತ್ರವನ್ನು ನಾನು ಇದು ನಿರ್ವಹಿಸ್ಲಿಕ್ಕೆ ಕೊಟ್ಟಿದ್ದಾರೆ. ನನಗೆ ಮೊದಲು ಆಗ್ತಾ ಇತ್ತು ಚ ನೆಟೆ ಅಂತ ಆಯ್ತೀನಿ ಅಂತ ಹೇಳಿ, ಆಗ ತೆಗಲಿಲ್ಲ. ಅಂದರೆ ನಾನು ಇದರಲ್ಲಿ ಸತ್ಯ ಅಂತ ಹೇಳಿ ಅದರ ಸಂಭಾಷಣೆಗಳು ದೊಡ್ಡ ದೊಡ್ಡದಂತ ತೃಪ್ತಿ ಕೊಡ್ತು ಸರ್. ಈಗೂ ಇದ್ರೆ ನಾನು ವಿಜಯಕುಮಾರ್ ಕೊಡಿಲ್ ಬೈಲ ಹಾಗೆ ಭಾಸ್ಕರ್ ಅದ್ದೆವಾಡಿ ನನ್ನ ತಂಡ ಚಿರದಾನಂದ ಅದ್ದೆವಾಡಿ ಎಲ್ರಿಗೂ ನಾನು ಆಭಾರಿಯಾಗಿರ್ತೇನೆ ಸರ್. ಓಕೆ, ತುಳು ಚಿತ್ರರಂಗದಲ್ಲಿ ಮುನ್ನುಗ್ತಿರ ನಾಟಕಗಳು, ಮಿಮಿಕ್ರಿ, ಸೊ ಒಂದಿಷ್ಟು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಕೂಡ ಶರಣ್ ಕೈಕಂಬ, ಕ್ಯಾಂಡಿ ಕ್ರಶ್ ಶರಣ್ ಕೈಕಂಬ ಎಲ್ರಿಗೂ ಪರಿಚಯ ಆಗ್ತಾರೆ. ಹೊರದೇಶದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಪರಿಚಯ ಆಗ್ತೀರಾ, ಸಾಕ್ತಾ ಹೋಗುತ್ತೆ. ಎಲ್ಲೋ ಒಂದು ಕಷ್ಟಪಟ್ಟದ್ದಕ್ಕೆ ಈಗ ಫಲ ಸಿಗ್ತಾ ಐತೆ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಆ್ಯಕ್ಚುಲಿ ಒಬ್ಬ ನಾನು ಮಿಮಿಕ್ರಿ ಕಲಾವಿದ ಸರ್, ನಾನು ಕಲಾವಿದ ಅಲ್ಲ, ನಾನು ಕಲಾವಿದನೇ ಅಂದರೆ ನಾಟಕ ರಂಗಭೂಮಿ ಕಲಾವಿದ ಅಲ್ಲ. ಎಲ್ಲೂ ಈ ಕಾಲ ಎಲ್ಲಿಂದೇ ಎಲ್ಲಿಗೋ ಕರ್ಕೊಂಡೋಗಿ ಸೂತ್ರ ಇಲ್ಲದ ಗಾಳಿಪಟ್ಟ ಥರ ಇದ್ದೆ ಸರ್ ನಾನು. ಓಕೆ, ಎಲ್ಲೋ ಮಿಮಿಕ್ರಿ ಕಲಾವಿದ ಗಾಯಕ ಆದೆ ಸರ್. ಅದಕ್ಕೆ ನಾನು ನನ್ನ ಅನಧರ್ಮದರ್ ಅರುಣರಾವ್ ಕಟೀಲ್ ಎಲ್ಲೋ ಹೆಂಗೋ ಪರಿಚಯ ಆದ್ವಿ ಸರ್, ಅದು ಎಲ್ಲೋ ಬೆಳೀತು ಮತ್ತು ಬಾಂಧವ್ಯ. ನಿಮ್ಮಿಂದ ಹಾಡ್ಬೋದು, ನಿಮಗೆ ಹಾಡುವಂಥ ಒಂದು ಅರ್ಹತೆ ಇದೆ ಅಂತ ಹೇಳಿ ನನಗೆ ಸ್ಫೂರ್ತಿ ತುಂಬಿದವರು ಅರುಣರಾವ್ ಕಟೀಲ್. ಸಾಕಷ್ಟು ಒಂದು 15-16 ವರ್ಷದಿಂದ ಕಾರ್ಯಕ್ರಮ ಒಟ್ಟಿಗೆ ಮಾಡ್ತಾ ಇದ್ದೇವೆ, ಮತ್ತು ಎಲ್ಲ ನನ್ನ ಎಲ್ಲ ಮಿತ್ರರು ಹೇಳಲಿಕ್ಕೆಲ್ಲ ಸರ್. ನನ್ನ ಮೊಟ್ಟ ಮೊದಲಿಗೆ ನನ್ನ ಅತ್ತೆ, ಮಾವ, ನಾದಿನಿಯರು, ನನ್ನ ಅಕ್ಕ, ನನ್ನ ಸೊಸೆ, ಅಳಿಯ, ಮತ್ತು ನನ್ನ ಬೇಕಾದೊಂದು ಎರಡು ಫ್ಯಾಮಿಲಿ ಇದ್ದಾರೆ ಸರ್, ಅವರು ಪದವಿನ ಅಂಗಡಿಯಲ್ಲಿ ಇದ್ದಾರೆ, ಅವರು ಕುಮಾರಚಂದ್ರ ಅಂತೇಳಿ, ಅವರ ಹೆಂಡತಿ ಮಮತಾ, ಮತ್ತು ಶಾಲಿನಿ ಶೆಟ್ಟಿ, ಮತ್ತು ಸುರೇಕಾಳು, ಎಲ್ಲ ಎಲ್ಲ ಅಯ್ಯೋ ಅದರಲ್ಲಿ ಕಾರ್ಯಕ್ರಮ ಅವರೇ ದೇವದಾಸ್ ಸುವರ್ಣ ಅಂತ ಹೇಳಿದ್ದಾರೆ ಫ್ಯಾಮಿಲಿ ಫ್ರೆಂಡ್ ಸರ್, ಸೌತ್ ಆಫ್ರಿಕಾದಲ್ಲಿರೋರು ಎಲ್ಲ ಇಲ್ಲಿ ಮಾಡಲಿಕ್ಕೆ. ಶರಣಲ್ಲ, ಶರಣ್ ಹತ್ರ ಕೇಳಿ, ಶರಣ್ ಮಾಡಿಸೋದು ತುಂಬಾ ಸರ್, ಎಲ್ಲರೂ ಜಾಸ್ತಿಯಾಗಿ ಪ್ರೀತಿ ತೋರಿಸ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕ್ಯಾಂಡಿ ಕ್ರಶ್ ಶರಣ್ ಕೈಕಂಬ, ಸೊ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ನಮಗೋಸ್ಕರ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೋಸ್ಕರ ಎಲ್ಲೋ ಮಟ್ಟಿಗೆ ಸ್ವಲ್ಪ ಮರ್ತಂಗಿದೆ ಎಲ್ಲರೂ ಕೂಡ. ಸೊ ಕ್ಯಾಂಡಿ ಕ್ರಶ್ ಆ ಡೈಲಾಗನ್ನು ಮತ್ತೆ ನೆನಪಿಸುವಂಥ ಕೆಲಸ, ಒಂದು ಸಾರಿ ಎಲ್ಲ ವೀಕ್ಷಕರಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಆ ಡೈಲಾಗ್. ನನ್ನ ಮಗಂದ ನನಗೆ ಅಕ್ಕದ ಬ್ಯಾನ್ ಆಗ್ಬೇಕು ಗೊತ್ತಾಯ್ತಾ, ಇದೆಲ್ಲ ಮಾತಾಡ್ತೀರಲ್ಲ ತುಂಬ ಖುಷಿ ಕೊಡುತ್ತೆ, ಇಂಥ ಕಾರ್ಯಕ್ರಮಗಳನ್ನು ಮಾಡ್ಬೇಕು, ಯಾಕೆ ಮಾಡಲ್ಲ, ನನ್ನ ಯಾಕೆ ಕರ್ಸಲ್ಲ ಅಲ್ವಾ, ಒಳ್ಳೆ ಕಾರ್ಯಕ್ರಮ ಇದ್ರೆ ಜನರು ಕೇಳಿ ನೋಡ್ತಾರೆ, ಅಂಥ ಕಾರ್ಯಕ್ರಮ ಮಾಡಬೇಕು, ಅದೆಲ್ಲ ಡ್ಯಾನ್ಸ್ ಅಂತೆ ಅದಂತೆ ಅದು ಅಕ್ಕೋಡ. ಥ್ಯಾಂಕ್ ಯು ಸೋ ಮಚ್. ಓಕೆ ಎಸ್ ವೀಕ್ಷಕರೇ, ಸೊ ಕೊನೆಯದಾಗಿ ಶರಣ್ ಅವರೇ, ಹೊಸ ಹೊಸ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಸಿನಿಮಾ ಬರ್ತಾ ಇದೆ, ಎಲ್ಲ ನಿಮ್ಮ ಅಭಿಮಾನಿಗಳಿಗೆ, ವೀಕ್ಷಕರಿಗೆ, ನಿಮ್ಮ ಸ್ನೇಹಿತರಿಗೆ, ಸಹಾಯ ಮಾಡಿದಂಥ ಎಲ್ಲ ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಎಲ್ಲ ಅಂದರೆ ನಾನು ಎಲ್ಲರೂ ಅಂದರೆ ಈಗ ಮಾಧ್ಯಮದಲ್ಲಿ ನಾನು ಮಾತಾಡಬೇಕಾದ್ರೆ ಕೆಲವೊಂದು ಹೆಸರನ್ನು ನಾನು ಮೆನ್ಷನ್ ಮಾಡಲಿಕ್ಕೆ ಆಗೋಲ್ಲ ಸರ್, ನೆನಪಿಗೆ ಬರುವುದಿಲ್ಲ. ಅಂಥ ಸ್ನೇಹಿತರಿದ್ದಾರೆ ನನ್ನ ಸ್ನೇಹಿತರು, ಎಲ್ರಿಗೂ ನಾನು ಆಭಾರಿ ಸರ್. ಸುಖೇಶ್ ಆಗಿರಲಿ, ಸುಧಾ ಆಗಿರ್ಬೋದು, ನನ್ನ ಮನೆ ಎಲ್ಲ ನನ್ನ ಈಗಿನ ಓನರ್, ಮನೆ ಓನರ್ ಜಾರ್ಜ್ ಅಂಕಲ್ ಆಗಿರ್ಬೋದು, ಕೆಲಸ ಇಲ್ಲ ಅಂತ ಗೊತ್ತು ಸರ್, ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತು, ಆದರೂ ತೊಂದರೆ ಇಲ್ಲ, ನಿಮ್ಮ ಹತ್ರ ಇದ್ದಾಗ ಕೊಡಿ ಅಂತ ಹೇಳೋರು ಸಾಕಷ್ಟು ಮಂದಿನ ಪ್ರೀತಿಸೋದು. ನಾನು ಅದರಲ್ಲಿ ಭಾಗ್ಯಶಾಲಿ ಸರ್, ಒಂದೇ ಕಾರಣಕ್ಕೆ ನಾನಂದರೆ ಇಷ್ಟು ಅಚೀವ್ ಮಾಡಿ ನನ್ನ ತಾಯಿನ ಒಂದು ಸ್ಕ್ರೀನ್ ಮೇಲೆ ನನ್ನ ಒಂದು ಪಾತ್ರವನ್ನು ನೋಡಿ ಅವರು ಅಪ್ರಿಷಿಯೇಟ್ ಮಾಡ್ಬೇಕಂತ ಹೇಳುವಾಗ ದೇವರು ಕಿಲಾಡಿ ಸರ್ ಕಿತ್ಕೊಂಡ. ಆದರೆ ಈಗ ಏನಪ್ಪ ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ತಾಯಿಯಂದಿರ ಹತ್ರ ನನ್ನ ತಾಯಿಯನ್ನು ನೋಡ್ತಾ ಇದ್ದೀನಿ ಸರ್, ಎಲ್ಲರನ್ನು ನೋಡ್ತಾ ಇದ್ದೀನಿ. ಮತ್ತು ಹಾಗೇನೆ ನಿಮ್ಮ ಕ್ಯಾಂಡಿ ಕ್ರಶ್, ನಿಮ್ಮ ಶರಣ್, ನಿಮ್ಮ ಮನೆ ಮಗ ಅಂತಾನೆ ತಿಳ್ಕೊಂಡಿದ್ದೀರಿ, ಯಾವತ್ತೂ ನಿಮಗೆ ಮೋಸ ಮಾಡೋನಲ್ಲ ನಾನು, ಅದು ಅಪಪ್ರಚಾರ ಬಂದಿದೆ, ಸತ್ಯವನ್ನು ಏನು ಅದನ್ನು ಕಣ್ಣಾರೆ ನೋಡಬೇಕು ಸರ್. ಮತ್ತು ನೀವು ಪ್ರೀತಿ ತೋರಿಸೋಕ್ಕೆ ಎಲ್ರಿಗೂ ನಿಮ್ಮ ಶರಣ್ ಆಭಾರಿಯಾಗಿರ್ತೇನೆ, ಈಗಲೂ ನನ್ನ ಜೀವದಲ್ಲಿ ಉಸಿರಿರೋ ತನಕ ನಿಮ್ಮನ್ನು ನಗಿಸ್ತೇನೆ ಇರ್ತೀನಿ, ನಗಿಸ್ತೇನೆ ಇರ್ತೀನಿ, ನಗಿಸ್ತೇನೆ. ವಾವ್, ಓಕೆ. ಸೊ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಸರ್, ಈ ಮಾಧ್ಯಮ ಅಂದರೆ ನನಗೊಂದು ಒಳ ನಂಟು ಸರ್. ಓಕೆ,
ಅಂದ್ರೆ ನಿಮ್ಮ ಯಾವ ಪರಿಸ್ಥಿತಿಯಲ್ಲಿ ಇರ್ತೇನೋ ಇಲ್ವೋ ಅಂತ ಗೊತ್ತಿಲ್ಲ. ನೀವು ನಾ ಬರ್ತೀನಿ ಇಷ್ಟಾರ್ದಂಗೆ ಬರ್ತೀನಿ. ಯಾಕಂದ್ರೆ ನಮ್ಮನ್ನು ನಿಮ್ಮ ಮುಖ್ಯನ ತೋರಿಸಿ ಜನರಿಗೆ ರೀಚ್ ಮಾಡುತ್ತದ್ದು. ಒಂದೊಳ್ಳೆ ನೀವಿಲ್ಲ ಅಂದ್ರೆ ನಾವಿಲ್ಲ ಸರ್. ಹಂಗೆ ಇದಕ್ಕೆ ಎಲ್ಲ ಚಾನೆಲ್ ನೈನ್ ಇಲ್ಲ, ನನ್ನ ಆಪ್ತ ಮಿತ್ರ ನೀವು ಸಂತೋಷ್ ಬೆಂಕಿಯ, ಹಾಗೆ ನಿಮ್ಮೆಲ್ಲ ತಾಂತ್ರಿಕ ವರ್ಗದವರಿಗೆ ಇದರಲ್ಲಿ ಏನು ನೀವು ಮೆಸೇಜ್ ಕೊಡ್ತಾ ಇದ್ದೀರಿ ಅದನ್ನು ಕರೆಕ್ಟಾಗಿ ಜನರು ಅದನ್ನು ಆಲಿಸ್ಬೇಕು. ಯಾಕಂದ್ರೆ ಇವಾಗ ಕೊರೋನಾ ಟೈಮ್ ಸರ್, ಮನೆಯಿಂದ ಹೊರಬಾರ್ದು, ಟೈಟ್ ಆಗ್ತಿದೆ, ಫುಲ್ ಟೈಟ್ ಮಾಡ್ತಾ ಇದ್ದಾರೆ, ಇನ್ನಷ್ಟು ಟೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇದ್ರ ಹಿಂದೆ ಏನಾದರೂ ಒಂದು ರಹಸ್ಯ ಇರಬೇಕಂತೇಳಿ ಅದನ್ನ ನೆಗ್ಲೆಟಲ್ಲ ಸರ್, ತುಂಬಾನೇ ಮಂದಿ ನೆಗ್ಲೆಟ್ ಮಾಡ್ತಾರೆ. ಈಗ ಏನಪ್ಪ ಆಗಿದೆ ಅಂದ್ರೆ, ಇವಾಗ ನನಗೆ ಅಗತ್ಯ ಇದೆ ನಿಮ್ಮ ಚಾನೆಲ್ಗೆ ಬರಬೇಕು, ಈ ಅನಗತ್ಯ ತಿರುಗಾಡ್ತಾರಲ್ಲ ಸರ್, ಅವರ ಜೊತೆ ನಾವು ಸಿಕ್ಕಾಕೊಳ್ಬೇಕು. ಓಕೆ, ಹಂಗೆ ಮೊದಲು ನಾವು ಸುರಕ್ಷಿತವಾಗಿರೋಣ ಖಂಡಿತವಾಗ್ಲಿ. ನಾನು ಸಂತೋಷ್ ಬಂಗೆ ಒಂದು ಮಾತು ಹೇಳಿದ್ದೇನೆ, ಈ ಕಣ್ಣಿಗೆ ಕಾಣುವ ಈ ವೈರಸ್ಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ನಾವು ತುಳುನಾಡಿನಲ್ಲಿ ಸರ್ವ ಧರ್ಮದ ದೇವರುಗಳನ್ನು ಆರಾಧಿಸಿಕೊಂಡು ಬಂದವರು, ಅವ್ರಿಗೆ ಎಷ್ಟು ಶಕ್ತಿ ಇರಬೇಡ. ಖಂಡಿತ, ಕೊಂಚ ಟೈಮ್ ಅದರ ಟೈಮ್ ಸರ್ ನಡೀಲಿ, ಈ ಕೊರೋನಾ ಟೈಮ್ ನಡೀಲಿ, ಖಂಡಿತ ಅಲ್ಲಿ ಹಿಡಿತದಲ್ಲಿ ಬಂದೇ ಬರುತ್ತೆ. ಅಷ್ಟರ ತನಕ ನಾವು ಸೇಫ್ ಆಗಿರ್ಬೇಕು. ಮತ್ತು ಸ್ಪೆಷಲ್ ಆಗಿ ಚಾನೆಲ್ ನೈನ್ ಅವರು ನನ್ನನ್ನು ಕರೆಸಿಬಿಟ್ಟು, ನನ್ನ ಇಷ್ಟರ ತನಕ ಯಾರು ಈ ಮಾಡಿಲ್ಲ ಸರ್, ನಾನು ಹೋಗು ಇಲ್ಲ ಮಾಡಿಲ್ಲ, ಆದರೆ ನನ್ನ ಬಗ್ಗೆ ಸತ್ಯವಾದ ಘಟನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ, ಹಾಗೇನೆ ಚಾನೆಲ್ ನನಗೂ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಅವರೆಲ್ಲವನ್ನು ಏನು ಅನುಭವಿಸಿದಂಥ ಕಷ್ಟ ನೋವುಗಳೆಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಯಾಕೆ ನಾ ಈ ಮಾತು ಹೇಳಿದ್ದೇನೆ ಅಂದರೆ, ಎಷ್ಟೋ ಜನ ಸೊ ತಮ್ಮ ಕಷ್ಟ ಬರ್ತಾ ಇದೆ ಅಂತ ಅಂದ್ಕೊಂಡು ಕನಸುಗಳನ್ನೇ ಕೈಚೀಲಿ ಕೂತ್ಬಿಡ್ತಾರೆ. ಸೊ ದೊಡ್ಡ ನಮ್ಮದೇ ನಮ್ಮ ಕಷ್ಟನೇ ದೊಡ್ಡದು, ಇತರ ಬಗ್ಗೆ ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಸೊ ನಿಮ್ಮ ಈ ಒಂದು ಪಟ್ಟಂತಹ ಕಷ್ಟ ಇರ್ಬೋದು, ನೋವುಗಳಿರ್ಬೋದು, ಇತರ ಜನಗಳಿಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ, ಸ್ಫೂರ್ತಿ, ಉತ್ಸಾಹದ ಚಿಲುಮೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಶರಣ್ಣವರ ನೋವುಗಳೇನಿದೆ, ಕಷ್ಟಗಳೆಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕಷ್ಟಗಳು ಎಷ್ಟೇ ಬರಲಿ ಅದನ್ನು ಇಷ್ಟಪಟ್ಟು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮ್ಮಲ್ಲಿರಬೇಕು ಅಂತ ಶರಣ್ಣವರ ಬದುಕು ನಮಗೆಲ್ಲರೂ ಕೂಡ ಕಲಿಸಿಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ ನಿಖರ ಸುದ್ದಿಯ ಸ್ಪಷ್ಟತೆಗಾಗಿ ನೋಡ್ತಾ ಇರಿ ಚಾನೆಲ್ 9.